और मारिए चौथे मैनेजर हम देखिए ಜನ ಕಮ್ಮಿ ಬರ್ತಾರೆ ಬಿಡ್ತಾರೆ ಈಗಲ್ಲ ಇರೋದು ಗಂಟೆ ಹೋಗ್ಬೇಕು ಇದಿರುತ್ತೆ ನಮ್ದು ಏನು ಡಿವೈನ್ ವಾಕ್ಯ ತಪ್ಪದಿದು ಹಾಕಿ ನೋಡ್ಬೇಕು ಎಲ್ಲರಿಗೂ ನಮಸ್ಕಾರ ಮಾಡ್ಲಿಕ್ಕೆ ಆಮೇಲೆ ಸಮಯ ಸಿಗುತ್ತೆ ಅಲ್ಲಿಂದ ಎಷ್ಟು ಸಾಧ್ಯ ಅಷ್ಟಾಗತ್ತೆ
ಕೆಳಗಡೆ ಹೋಗಿ ಕೂಡಲೇ ಬೇಕಾದ್ರೆ ಮುಂದೆ ಹೋಗ್ಬೋದು. ಸೊ ದಟ್ ಅವರಿಗೆ ನಾವು ಡಿಸಪಾಯಿಂಟ್ ಮಾಡಬಾರ್ದಲ್ವಾ. ಹಾಗೆ ಈಗ ಒಂಬತ್ತು ಸರಿ ಓಂ ಪ್ರೀ ಪರಾಶಕ್ತಿ ನಮ್ಮ ಹೇಳೋಣ. ಓಂ ಪ್ರೀ ಪರಾಶಕ್ತಿ ನಮಃ. 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 ಓಂ ಪ್ರೀ ಓ ಅಪ್ಪಾಜೀ.
ನೀನೇ ನನಗೆ ಸ್ವಂತ. ಮನುಷ್ಯ ಮನುಷ್ಯರ ನಡುವಿನ ಸಂಬಂಧ ಕೇವಲ ಹುಟ್ಟಿನಿಂದ ಆಗಿರಬೇಕಾಗಿಲ್ಲ, ರಕ್ತ ಸಂಬಂಧವೂ ಆಗಬೇಕಾಗಿರಲಿಲ್ಲ, ಋಣಾನುಬಂಧ ಸಂಬಂಧವೂ ಆಗಿರಬೇಕಾಗಿಲ್ಲ. ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಬಂಧು ಬಳಗ ಇವೆಲ್ಲವೂ ಕೂಡ ಋಣಾನುಬಂಧದ ಸಂಬಂಧಗಳು. ಆದರೆ ಇವೆಲ್ಲವನ್ನ ಮೀರಿದಂಥ ಒಂದು ಸಂಬಂಧ ಇದೆ, ಅದು ದೈವಿಕ ಸಂಬಂಧ, ನಂದು ನಿಂದು ಅಂತ ಸಂಬಂಧ ಮಾಡಿದೆ. ಈ ಸಂಬಂಧದಲ್ಲಿ ಕೊಡುವ ತಗೊಳ್ಳುವ ವ್ಯಾವಹಾರಿಕವಾದ ಯಾವ ವಸ್ತುವೂ ಇಲ್ಲ ಈ ಪ್ರೇಮದಲ್ಲಿ. ಹಾಗಾಗಿ ಈ ದೈವಿಕ ಸಂಬಂಧದಲ್ಲಿ ಪ್ರಮುಖವಾದದ್ದು ನಿರ್ಮಲವಾದ ನಿಷ್ಕಳಂಕವಾದ ಪರಮ ಪವಿತ್ರವಾದಂಥ ಪ್ರೇಮ. ಓ ಅಪ್ಪಾಜಿ ನೀನೇ ನನಗೆ ಸ್ವಂತ ಅಂತ ನೀನು ಹೇಗೆ ಪ್ರೇಮ ಪೂರ್ವಕವಾಗಿ ಹೇಳ್ತೀಯ, ನಾನು ಹಾಗೆ ಹೇಳ್ತೀನಿ, ಹೇ ಮಗಳೇ ನೀನೇ ನನಗೆ ಸ್ವಂತ. ಎಲ್ಲ ಸಂಬಂಧಗಳನ್ನು ಕೂಡ ಸ್ವಲ್ಪ ಕಲುಷಿತ ಇದ್ದೆ ಇರುತ್ತೆ, ಯಾಕೆಂದರೆ ಅಲ್ಲಿ ಕೊಡುವ ತಗೊಳ್ಳುವ ಮನೋಭಾವ ಇದ್ದೇ ಇರುತ್ತೆ. ಆದರೆ ಇಲ್ಲಿ ಕೊಡುವ ವಸ್ತುವು ಪ್ರೇಮ, ತಗೊಳ್ಳುವ ವಸ್ತುವು ಪ್ರೇಮ, ಅದು ಬಿಟ್ಟು ಬೇರೆ ಏನು ಇದಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಯಾಕೆ ದೈವಿಕ ಸಂಬಂಧ ಅಂತ ಕರಿತೀನಿ ಅಂದರೆ, ಭಗವಂತ ಇರುವುದೇ ನಿಜವಾದಂತಹ ನಿಷ್ಕಲ್ಮಾಶವಾದಂತಹ ಪರಮ ಪವಿತ್ರವಾದ ಪ್ರೇಮದಲ್ಲಿ. ಆ ಪ್ರೇಮದ ಇನ್ನೊಂದು ರೂಪವೇ ಆನಂದ. ಅದರಿಂದನೇ ಭಗವಂತನ ಪ್ರೇಮ ರೂಪಿ ಆನಂದ ರೂಪಿ ಅಂತ ಕರೀತಾರೆ. ಭಗವಂತ ಹೇಗೆ ಪ್ರೇಮ ರೂಪಿ? ಒಂದು ಘಟನೆ ಹೇಳ್ಬಿಟ್ಟು ಆಮೇಲೆ ನನ್ನ ಸಬ್ಜೆಕ್ಟ್ಗೆ ಬರ್ತೀನಿ. ಅಮೇರಿಕಾದ ಇದೊಂದು ನಡೆದಂತಹ ಘಟನೆ, ಇವತ್ತು ನೀವು ಗೂಗಲ್ ಸರ್ಚ್ ಅಲ್ಲಿ ಹೋದ್ರೆ ಸಿಗತ್ತೆ. ಕ್ಯಾಲಿಫೋರ್ನಿಯಾದಲ್ಲಿ ಒಬ್ಬ ಫೇಮಸ್ ಆಂಕಾಲಜಿಸ್ಟ್, ಆತನ ಹೆಸರು ಡಾಕ್ಟರ್ ಮಾರ್ಕ್ ಅಂತ ಹೇಳಿ ಕ್ಯಾಲಿಫೋರ್ನಿಯಾದಲ್ಲಿ ಇರ್ತಾರೆ. ಆತ ಕ್ಯಾನ್ಸರ್ ಸ್ಪೆಷಲಿಸ್ಟ್. ಆತ ಯಾವ ಪೇಷಂಟನ್ನ ಟ್ರೀಟ್ ಮಾಡ್ತಾರೆ ಅವ್ರ ಗುಣವಾಗಿಯೇ ಆಗ್ತಾರೆ ಅನ್ನೋಂಥ ನಂಬಿಕೆ ಅಮೆರಿಕದಲ್ಲಿ ಎಲ್ಲ ಜನತೆಗೆ. ಡಾಕ್ಟರ್ ಮಾರ್ಕ್ ಆಂಕಾಲಜಿಸ್ಟ್, ಕ್ಯಾನ್ಸರ್ ಸ್ಪೆಷಲಿಸ್ಟ್. ಈತನ ಪ್ರಸಿದ್ಧಿ ಎಷ್ಟು ಹರಡ್ಬಿಡತ್ತೆ ಅಂತ ಹೇಳಿದ್ರೆ, ಅಮೇರಿಕಾದ ವೈಟ್ ಹೌಸ್ ವಾಷಿಂಗ್ಟನ್ನಲ್ಲಿ ಅಲ್ಲಿಯ ಗೌರ್ನಮೆಂಟ್ ಈ ಡಾಕ್ಟರ್ ಮಾರ್ಕಿಗೆ ಪುರಸ್ಕಾರವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡ್ತಾರೆ. ಆ ಡಾಕ್ಟರ್ ಮಾರ್ಕ್ ಕರೆಸ್ತಾರೆ ಕ್ಯಾಲಿಫೋರ್ನಿಯಾದಿಂದ ವಾಷಿಂಗ್ಟನ್ ಡಿ ಸಿಗೆ ಬಂದು ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ. ಇದು ಯಾವುದೇ ಕಾರ್ಯಕ್ರಮ ಅಲ್ಲ, ಇದು ಸತ್ಸಂಗ. ಐ ವಾಂಟ್ ಎ ಪಿನ್ ಡ್ರಾಪ್ ಸೈಲೆನ್ಸ್. ಅಂಡ್ ಇಫ್ ಯು ವಾಂಟ್ ಟು ನಾಟ್ ಟು ಹಿಯರ್ ಮೇ ಗೋ ಔಟ್, ಬಟ್ ಡೋಂಟ್ ಡಿಸ್ಟರ್ಬ್, ಡೋಂಟ್ ಡಿಸ್ಟರ್ಬ್ ಅದರ್ಸ್. ಬೇರೆಯವರಿಗೆ ತೊಂದರೆ ಕೊಡುತ್ತೆ ನಮ್ಗೆ ಯಾವ ಹಕ್ಕು ಇಲ್ಲ. ಇಫ್ ಯು ಡೋಂಟ್ ವಾಂಟ್ ಟು ಹಿಯರ್ ಟು ಮೀ ಯು ಮೇ ಗೋ ಔಟ್, ಐ ಹ್ಯಾವ್ ನೋ ಅಬ್ಜೆಕ್ಷನ್, ಐ ಬ್ಲೆಸ್ ಯು. ಬಟ್ ಇಲ್ಲಿ ಕೂತ್ಕೊಂಡು ಯಾವುದೇ ಕಾರಣಕ್ಕೂ ಮಾತಾಡೋಕ್ಕೆ ಅವಕಾಶ ಇಲ್ಲ, ಇದು ಯಾವುದೇ ಕಾರ್ಯಕ್ರಮ ಅಲ್ಲ, ಇದು ಸತ್ಸಂಗ. ಡಾಕ್ಟರ್ ಮಾರ್ಕ್ ಅವನ ಮೂರು ಜನ ಜೂನಿಯರ್ ಡಾಕ್ಟರ್ಸ್ ಜೊತೆ ಕ್ಯಾಲಿಫೋರ್ನಿಯಾದಿಂದ ವಾಷಿಂಗ್ಟನ್ ಡಿ ಸಿಗೆ ಹೊರಡ್ತಾನೆ. ಐ ಥಿಂಕ್ ಇಟ್ ಇಸ್ ಅಬೌಟ್ 10 hours ಅನ್ಸುತ್ತೆ, 10 hours ಜರ್ನಿಗೆ ರಾಬೋದಿಸೋ 10 hours ಅಂತ ಅನ್ಕೋತೀನಿ. ಕ್ಯಾಲಿಫೋರ್ನಿಯಾ ಟು ವಾಷಿಂಗ್ಟನ್ ಡಿ ಸಿಗೆ ಫ್ಲೈಟ್ ಹತ್ತುತ್ತಾರೆ. ಫ್ಲೈಟ್ ಹತ್ತಿದಾಗ ಆ ವಿಮಾನ ಎಲ್ಲೋ ಹೋಗಿ ಒಂದು ಕಡೆ ಯಾವುದೋ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿಬಿಡುತ್ತೆ, ಸಂಬಂಧವೂ ಇಲ್ಲ, ಯಾವುದೋ ಕಡೆ ತಿಳ್ಕೊಂಡು ಎಲ್ಲೋ ಹೋಗ್ಬಿಡುತ್ತೆ. ಆಗ ಅಲ್ಲಿ ಹೋಗಿ ವಿಮಾನ ಇಳಿದ ತಕ್ಷಣ ಅಲ್ಲಿ ಅನೌನ್ಸ್ ಮಾಡ್ತಾರೆ, ಈ ವಿಮಾನ ಕೆಟ್ಟ ಹೋಗಿರೋದ್ರಿಂದ ವಾಷಿಂಗ್ಟನ್ ಡಿ ಸಿಗೆ ಹೋಗ್ತಾ ಇಲ್ಲ, ಅದರಿಂದ ಎಲ್ಲ ಪ್ಯಾಸೆಂಜರ್ಸ್ ಇಟ್ಕೋಬಹುದು ಅಂತ ಹೇಳ್ತಾರೆ. ಎಲ್ಲ ಪ್ಯಾಸೆಂಜರ್ಸು ಆ ವಿಮಾನದಿಂದ ಇಳ್ಕೋತಾರೆ. ಅಲ್ಲೆಲ್ಲ
ವ್ಯವಸ್ಥೆಗಳು ಹಾಗೆ ಇರುತ್ತೆ, ಅವ್ರಿಗೆ ಏನು ತೊಂದರೆ ಆಗಲ್ಲ. ಅವ್ರು ಅಲ್ಲೇ ಏನ್ ಮಾಡ್ತಾರೆ ಅಂದ್ರೆ ಫೈವ್ ಸ್ಟಾರ್ ಹೋಟೆಲ್ಸ್ ಇರುತ್ತೆ, ಅಲ್ಲಿ ಅವ್ರಿಗೆ ಲಾಡ್ಜಿಂಗ್ ಮಾಡ್ಕೊಡ್ತಾರೆ ನೆಕ್ಸ್ಟ್ ವಿಮಾನ ಹೊತ್ತುವರೆ. ಬಿಕಾಸ್ ಇಟ್ ಇಸ್ ಅಮೇರಿಕಾ, ಎಲ್ಲರೂ ಲಾಡ್ಜ್ಗೆ ಹೊರಡಕ್ಕೆ ಹೊರಡ್ತಾರೆ. ಅವಾಗ ಅನೌನ್ಸ್ ಮಾಡ್ತಾರೆ ದ ನೆಕ್ಸ್ಟ್ ಫ್ಲೈಟ್ ಟು ವಾಷಿಂಗ್ಟನ್ ಡಿಸಿ ಇಸ್ ಆಫ್ಟರ್ 10 hours. ವಾಷಿಂಗ್ಟನ್ ಡಿಸಿಗೆ ಮುಂದಿನ ವಿಮಾನ ಇನ್ನು 10 ಗಂಟೆಗಳ ನಂತರ ಅಂತ ಹೇಳಿ ಅಲ್ಲಿ ಏರ್ಪೋರ್ಟ್ ನವರು ಅನೌನ್ಸ್ ಮಾಡ್ತಾರೆ. ಇವರೆಲ್ಲ ಹೋಗಿ ಕೂತ್ಕೋತಾರೆ. ಡಾಕ್ಟರ್ ಮಾರ್ಕ್ ಮತ್ತು ಅವನ ಮೂರು ಜನರು ಫೈವ್ ಸ್ಟಾರ್ ಹೋಟೆಲ್ನ ಒಂದು ರೂಮ್ ಹೋಗಿ ಅಲ್ಲಿ ಕೂತ್ಕೋತಾರೆ. ಎಲ್ಲ ಮಾತಾಡ್ತಾ ಕೂತಿರ್ತಾರೆ. ಮಾತಾಡ್ತಾ ಇದ್ದಾಗ ಅವ್ರಿಗೆ ಒಂದು ಅನ್ಸುತ್ತೆ, ಸರಿ ನಾವು ಇನ್ ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ವಿ ಹ್ಯಾವ್ ಟು ಟ್ರಾವೆಲ್ ಅನದರ್ 3 hours 4 hours. ಇನ್ನು ಅನ್ನೋ 10 o'clock ಆಫ್ಟರ್ 10 hours ಅಂತ ಹೇಳಿದ್ದಾರೆ. ನಾವು ರಸ್ತೆಯಲ್ಲಿ ಹೋದರೆ ಕ್ಯಾಬಲ್ ಮಾಡ್ಕೊಂಡು ಕಾರ್ ಮಾಡ್ಕೊಂಡು ಹೋದರೆ ಎಷ್ಟೊತ್ತಾಗ್ಬೋದು ಅಂತ ನೋಡ್ತಾರೆ ಗೂಗಲ್ ಮ್ಯಾಪಲ್ಲಿ. ಅದು ತೋರಿಸುತ್ತೆ ಇನ್ ಫೋರ್ ಅವರ್ಸಲ್ಲಿ ನೀವು ವಾಷಿಂಗ್ಟನ್ ಡಿ ಸಿಗೆ ಹೋಗ್ಬೋದು ರೋಡಲ್ಲಿ ಹೋದ್ರೆ. ಹಾಗೆ ಅವ್ರು ಹೇಳ್ಕೊತಾರೆ, ಅಯ್ಯೋ ಇನ್ನು 10 hours ನಾವು ಕಾಯ್ಕೊಂಡು ಆಮೇಲೆ ಮತ್ತೆ 2-3 hours ನಾವು ಫ್ಲೈಟಲ್ಲೆಲ್ಲ ಹೋಗೋಗೋದು, ವೈ ಕಾಂಟ್ ವಿ ಗೋ ಬೈ ಕಾರ್ ಅಂತ ಅವ್ರು ಯೋಚನೆ ಬರುತ್ತೆ. ತಕ್ಷಣ ಒಂದು ಒಳ್ಳೆ ಎ ಸಿ ಕಾರ್ ಮಾಡ್ತಾರೆ, ಸ್ಟ್ಯಾಂಡರ್ಡ್ ಕಾರ್, ಅಮೇರಿಕಾ ಕಾರ್ಗಳು ಕಂಪನಿಗೂ ಸಿಗಲ್ಲ, ಮಾಡಿಬಿಟ್ಟು ಅದರಲ್ಲಿ 3 ಜನ ಹೊರಟ್ಬಿಡ್ತಾರೆ. ಯಾಕೆ 10 o'clock ಇಲ್ಲಿ ಕಾಯ್ಕೊಂಡು ಆಮೇಲೆ ಮತ್ತೆ ಫ್ಲೈಟ್ ಹೋಗ್ಬೇಕು, ರೋಡಲ್ಲೇ ಹೋಗ್ಬಿಡೋಣ ಅಂತ ಹೇಳಿ ಅವರು ರೋಡ್ಗೆ ಹೊರಟೋಗ್ತಾರೆ. ಕಾರ್ ಹೋಗುತ್ತೆ, 2 hours ಜರ್ನಿ ಮಾಡಿದರೆ ಫೈವ್ o'clock ಸಂಜೆ 5:30 ಆಗುತ್ತೆ. ಒಂದು 2 hours ಜರ್ನಿ ಆದರೆ ಅಲ್ಲಿ ಕಿಲೋಮೀಟರ್ಸ್ ಹೇಳಲ್ಲ, ಅವ್ರು ಹೇಳ್ತಾರೆ ಅವರ್ಸ್, ಇಷ್ಟು ಅವರ್ಸ್ ಜರ್ನಿ ಹೇಳ್ತಾರೆ. 2 hours ಜರ್ನಿ ಆಗಿದೆ, 5:30 ಇದ್ದಕ್ಕಿದ್ದಾಗೆಯ ಯಾವ ಸೂಚನೆಗಳಿಗೆ ಧಾರಾಕಾರವಾದ ಮಳೆ ಸುರಿಯುತ್ತೆ, ಬೀರುಗಾಳಿ ಬೀಸುತ್ತೆ, ಕಾರು ಒಂದು ಕಡೆ ಹೋಗಿ ನಿಂತಿದ್ದ. ಡ್ರೈವರ್ ಇಳಿತಾನೆ, ಇಳಿದು ನೋಡಿ ಎಲ್ಲ ಚೆಕ್ ಮಾಡ್ತಾನೆ, ಸುತ್ತಮುತ್ತ ಏನೂ ಇಲ್ಲ. ಅಲ್ಲಿ ಅವನು ಹೇಳ್ತಾನೆ ಡ್ರೈವರ್, ಸಾರಿ ಸರ್, ಈ ಕಾರು ರಿಪೇರಿ ಆಗ್ಬೇಕಾದ್ರೆ ಏನಾದರೂ 2 hours ಬೇಕಾಗತ್ತೆ. ಸರಿ, ಡಾಕ್ಟರ್ ಮಾರ್ಕ್ ಮತ್ತು ಅವನ ಸ್ನೇಹಿತರು ಎಲ್ಲ ನೋಡ್ತಾರೆ, ದೂರದಲ್ಲಿ ಒಂದು ಸಣ್ಣ ಮನೆ ಕಾಣುತ್ತೆ, ಆ ಸಣ್ಣ ಮನೆಯಲ್ಲಿ ಒಂದು ಸ್ಟಾರ್ ನಕ್ಷತ್ರ ಹಾಕಿಬಿಟ್ಟು ಆ ಕಡೆ ಕ್ರಿಶ್ಚಿಯನ್ಸ್ ಅಲ್ವ, ನಕ್ಷತ್ರ ಹಾಕಿ ಒಂದು ದೀಪ ಹಾಕಿರ್ತಾರೆ. ವೈಕಮ್ ಟು ಟೇಕ್ ರೆಸ್ಟ್ ಡೇ, ನಾವು ಯಾಕೆ ಮೇಲೆ ಹೋಗ್ಬಾರ್ದು ಅಂತ ಹೇಳಿ ಅವರು 3-4 ಜನ ಕೂಡ ಡಾಕ್ಟರ್ ಮಾರ್ಕ್ ಮತ್ತು 3 ಜನ ಅವನ ಜೂನಿಯರ್ ಡಾಕ್ಟರ್ಸ್ ಎಲ್ಲ ಆ ಮನೆ ಹತ್ರ ಹೋಗ್ತಾರೆ. ಅಮೇರಿಕನ್ ಫಾರ್ಮ್ಯಾಲಿಟಿ, ಅಸಲು ಯಾರು ಯಾರನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳಲ್ಲ, ಮತ್ತು ಯಾರು ಏನೋ ಹೊಸಬ್ರ ಥರ ಪರಿಚಯ ಇಲ್ಲ ಅನ್ನೋಂಥರ ಬಿಹೇವ್ ಮಾಡಲ್ಲ. ನಮ್ಮ ಹಾಗೆ ಹೋಗಿ ಮನೆ ಬಾಗ ತೆಗ್ತಾರೆ. 35 ವರ್ಷದ ಒಬ್ಬ ಸುಂದರ ಯುವತಿ ಬಾಗ ತೆಗಿತಾಳೆ, ತೆಗೆದುಬಿಟ್ಟು ಕರೀತಾಳೆ, ಕಮ್ಮಿ ಒಳಗೆ ಬನ್ನಿ. ಒಳಗೆ ಹೋಗ್ತಾರೆ, ಅಮೇರಿಕನ್ ಸ್ಟೈಲ್ ಅದು, ಯಾರು ಏನು ಇಂಟ್ರೊಡ್ಯೂಸ್ ಮಾಡ್ತಾಳಲ್ಲ, ಕೆನ್ ಯು ಹ್ಯಾವ್ ಎ ಕಪ್ ಆಫ್ ಟೀ ಕುಡಿತೀರಾ ಕೇಳ್ತಾಳೆ. ಓಕೆ ಅಂತಾರೆ, ಅವಳು ಟೀ ತಂದು ಕೊಡ್ತಾಳೆ. ಟೀ ತಂದು ಕೊಟ್ಮೇಲೆ ಹೇಳ್ತಾಳೆ, ಇಫ್ ಯು ಡೋಂಟ್ ಮೈಂಡ್ ಐ ಪ್ರಿಪೇರ್ ನೂಡಲ್ಸ್ ವಿತ್ ಇನ್ ಅನದರ್ ಹಾಫ್ ಎನ್ ಅವರ್, ಯು ಕೆನ್ ಹ್ಯಾವ್ ದಟ್ ಎನ್ ದೆನ್ ಯು ಕೆನ್ ಮೂವ್. ನಾನು ನೂಡಲ್ಸ್ ಮಾಡಿಬಿಡ್ತೀನಿ, ನೀವು ಒಂದು 1/2 ಗಂಟೆಯಲ್ಲಿ ನೂಡಲ್ಸ್ ತಿನ್ಕೊಂಡು ಆಮೇಲೆ ಹೊರಡಿ ಅಂತ. ಓಕೆ, ದಟ್ಸ್ ವೈ ವಿ ವಾಂಟ್ ಅನದರ್ 1.5 hours ಟು ಸ್ಟೇ ಹಿಯರ್, ನಾವು ಇನ್ನೂ 1.5 ಗಂಟೆ ಇಲ್ಲಿ ಇರಬೇಕು, ಮಾಡು ನೂಡಲ್ಸ್ ಅಂತಾರೆ. ಅವಳು ಹೋಗಿ ನೂಡಲ್ಸ್ ಮಾಡ್ತಾಳೆ, ತಂದುಕೊಡ್ತಾಳೆ, ಇವರು ತಿಂತಾರೆ. ತಿಂದ್ಬಿಟ್ಟು ಕೈ ತೊಳ್ಕೊಂಡು ಮತ್ತಿನ್ನು 1 hour ಕಾಯ್ಬೇಕು, ಅವರೇ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಡಾಕ್ಟರ್ ಮಾರ್ಕ್ ಒಂದು ಗೋಡೆಗೆ ಬರಿಕೊಂಡು ಸಿಗರೇಟ್ ಸೇತಾ ನಿಂತ್ಕೊಂಡು ಮಾತಾಡ್ತಿದ್ದಾನೆ. ಇವರು 3 ಜನ ಸೋಫಾದಲ್ಲಿ ಕೂತ್ಕೊಂಡಿದ್ದಾರೆ, ಏನೋ ಮೆಡಿಕಲ್ ವಿಚಾರವಾಗಿ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಅಷ್ಟಕ್ಕೆ ಈ ಸುಂದರವಾದ ಯುವತಿ ಕೇಳ್ತಾಳೆ ಅವರನ್ನ, ಸರ್ ನೌ ದಿಸ್ ಇಸ್ ಮೈ ಪ್ರೇಯರ್ ಟೈಮ್, ನೌ ಇಟ್ ಇಸ್ 6:15, ದಿಸ್ ಇಸ್ ಮೈ ಪ್ರೇಯರ್ ಟೈಮ್, ಕ್ಯಾನ್ ಯು ಜಾಯಿನ್ ವಿತ್ ದ ಪ್ರೇಯರ್, ಇದು ನನ್ನ ಪ್ರಾರ್ಥನೆಯ ಸಮಯ, ನೀವು ಕೂಡ ಬರ್ತೀರಾ ಪ್ರಾರ್ಥನೆ ಮಾಡ್ತೀರಾ. ಡಾಕ್ಟರ್ ಮಾರ್ಕ್ ನಟ್ಟನೆ, ಓ ಯು ಬಿಲೀವ್ ಇನ್ ಆಲ್ ದೋಸ್ ಥಿಂಗ್ಸ್, ಐ ಡು ನಾಟ್ ಬಿಲೀವ್ ಇನ್ ಗಾಡ್ ಆರ್ ಯುವರ್ ಪ್ರೇಯರ್, ಯು ಆರ್ ಸೋ ಮಚ್ ಇಂಟು ಶೆಡ್ಯೂಲ್ ಮೇ ಗೋ ಅಹೆಡ್, ನನಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ, ನೀ ಬೇಕಾಗಿ ಮಾಡ್ಕೋ. ನಟ್ಟು ವ್ಯಂಗ್ಯವಾಗಿ ನಟ್ತಾನೆ, ಓ ಭಗವಂತ ಪ್ರಾರ್ಥನೆ, ನಿನಗೆ ಬೇಕಾಗಿ ಮಾಡ್ಕೋ, ನನಗೇನದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಇವಳು ಹೋಗಿ ಆ ಹಾಲಲ್ಲಿ ಒಂದು ಕಡೆ ಕೂತ್ಕೋತಾಳೆ,
ಪಕ್ಕದಲ್ಲಿ ತೊಟ್ಟಿ ಇದೆ. ನೆಟ್ಟಿಗೆ ಕೂತ್ಕೊಂಡಂತಹ ಈಕೆ ಪೂರ್ಣವಾಗಿ ಕಣ್ಣನ್ನು ಮುಚ್ಚಿ ಭಗವಂತನ ಧ್ಯಾನವನ್ನು ಮಾಡ್ತಾ ಇದ್ದಾಳೆ. ಅವಳ ಕಣ್ಣಲ್ಲಿ ಧಾರಾಕಾರವಾದ ನೀರು ಹರಿತಾ ಇದೆ, ಮುಖದಲ್ಲಿ ಪ್ರಶಾಂತತೆ ತುಂಬಿದೆ. ಹಾಗೆ 20 ನಿಮಿಷ ಧ್ಯಾನ ಮಾಡ್ತಾಳೆ. ಧ್ಯಾನ ಮಾಡಿದ ಮೇಲೆ ನಿಧಾನಕ್ಕೆ ಕಣ್ಣು ತೆಗಿತಾಳೆ. ಡಾಕ್ಟರ್ ಮಾರ್ಕ್ ಸಿಗರೇಟ್ ಸೇರ್ತಾ ನಿಂತ್ಕೊಂಡಿದ್ದಾನೆ. ಅವನಿಗೆ ತಮಾಷೆ ಕಾಣಿಕೆ ಇದೆ ಅಲ್ಲವ, ಅವನು ಮತ್ತೆ ತಮಾಷೆ ಮಾಡ್ಕೊಳ್ತಾನೆ. ಓ, ಯು ಹ್ಯಾವ್ ಕಂಪ್ಲೀಟೆಡ್ ಯುವರ್ ಪ್ರೇಯರ್. ದ ಗಾಡ್ ಹ್ಯಾಸ್ ಹೀಟೆಡ್ ವಾಟ್ ಯು ಹ್ಯಾವ್ ಪ್ರೇಡ್ ಫಾರ್. ಓ, ಪ್ರಾರ್ಥನೆ ಮಾಡಿದ್ಯಾ, ಮುಗಿಸಿದ್ಯಾ? ಭಗವಂತ ನಿನ್ ಪ್ರಾರ್ಥನೆ ಈಡೇರಿಸ್ಬಿಟ್ನ ಮಾತ್ರನಲ್ಲಿ ವ್ಯಂಗ್ಯ. ಅವಳಂತಾಳೆ, Sir, I don't know who are you, but you see, the child in the cradle is suffering from cancer. Sir, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೆ ತೊಟ್ಟಲಲ್ಲಿ ನನ್ನ 1.5 ವರ್ಷದ ಮಗು ಇದೆ, ಅದಕ್ಕೆ ಕ್ಯಾನ್ಸರ್ ಆಗಿದೆ. ನಾನಿಲ್ಲಿ ಲೋಕಲ್ ಡಾಕ್ಟರ್ಸ್ಗೆಲ್ಲ ತೋರಿಸ್ದೆ, ಎಲ್ಲರೂ ಒಂದೇ ಒಪಿನಿಯನ್ ಕೊಟ್ಟರು. ಕ್ಯಾಲಿಫೋರ್ನಿಯಾದಲ್ಲಿ ಡಾಕ್ಟರ್ ಮಾರ್ಕ್ ಅಂತಿದ್ದಾರೆ, ಅವನು ನೋಡಿದ್ರೆ ಮಾತ್ರ ಈ ಮಗುವನ್ನು ಉಳಿಸಕ್ಕೆ ಸಾಧ್ಯ, ಯಾಕೆ ಇದು ಸಾಧ್ಯ ಇಲ್ಲ ಅಂದ್ಬಿಟ್ರು. ನನಗೆ ಕ್ಯಾಲಿಫೋರ್ನಿಯಾಕ್ಕೆ ಹೋಗುವಷ್ಟು ಗೊತ್ತಿಲ್ಲ, ಅಷ್ಟು ಹಣಕಾಸಿನ ಸ್ಥಿತಿಯೂ ನನ್ನಲ್ಲಿಲ್ಲ, ಏನ್ ಮಾಡಬೇಕು ಅಂತ ಗೊತ್ತಿಲ್ಲ. ಅದಕ್ಕಾಗಿ ದಿನನಿತ್ಯ ನಾನು ಹೇ ಭಗವಂತ, ಯಾವುದಾದ್ರೂ ರೂಪದಲ್ಲಿ ನನ್ನ ಡಾಕ್ಟರ್ ಮಾರ್ಕ್ನ ನಾನು ಭೇಟಿಯಾಗ ಮಾಡು ಅಂತ ಕೇಳ್ಕೊತಾ ಇದ್ದೀನಿ. ಐ ಡೋಂಟ್ ನೋ ವೆದರ್ ಗಾಡ್ ಈಸ್ ಟು ಮೀ ಆರ್ ನಾಟ್, ಗೊತ್ತಿಲ್ಲ ನನಗೆ ಭಗವಂತ, ನನ್ನ ಕೋರಿಕೆ ಈಡೇರಿಸ್ತಾನೆ ಇರುವಂತ. ಆದರೆ ನಾನು ಮಾತ್ರ ನನ್ನ ಮಗುವಿಗಾಗಿ ಡಾಕ್ಟರ್ ಮಾರಕ್ನ ನಾನು ಭೇಟಿ ಆಗುವ ಹಾಗೆ ಮಾಡು ಭಗವಂತ ಅಂತ ಕೇಳ್ಕೊತಾನೆ ಇದ್ದೀನಿ. ಸಿಗರೇಟ್ ಸೇರ್ತಾನೆ ಡಾಕ್ಟರ್ ಮಾರ್ ಆಸ್ಟ್ರೇಗೆ ಹಾಕ್ತಾನೆ. ಅವನ ಕಣ್ಣಲ್ಲೂ ಕಣ್ಣೀರು ಬರುತ್ತೆ. ಹೇಳ್ತಾನೆ, ಸಿಸ್ಟರ್, ಐ ಆಮ್ ದ ಡಾಕ್ಟರ್ ಮಾರ್ಕ್, ನಾನೇ ಆ ಡಾಕ್ಟರ್ ಮಾರ್ಕ್. ನನಗೆ ಗೊತ್ತಿರಲಿಲ್ಲ ನಾನು ವಾಷಿಂಗ್ಟನ್ಗೆ ಹೋಗ್ತಾ ಇದ್ದಂಥ ಪ್ಲೇನ್ ಯಾಕೆ ಎಲ್ಲೋ ಹೋಯ್ತು ಅಂತ ನನಗೆ ಅರ್ಥ ಆಗಿರಲಿಲ್ಲ. ಒಳ್ಳೆ ಕಾರಲ್ಲಿ ಬರ್ತಾ ಇದ್ದ ಕಾರು ಇದ್ದಕ್ಕಿದ್ದಲ್ಲಿ ಇಲ್ಲಿ ಯಾಕೆ ನಿಂತ್ಕೊಳ್ತು ಅಂತ ನನಗೆ ಅರ್ಥ ಆಗಿಲ್ಲ. ಆದರೆ ಈಗ ನನಗೆ ಅರ್ಥ ಆಗ್ತಾ ಇದೆ ಸಿಸ್ಟರ್, ಭಗವಂತ ನಿನ್ನ ಪ್ರಾರ್ಥನೆಯನ್ನು ಈಡೇರಿಸಿದ್ದಾನೆ. ಸಾರಿ, ಡಾಕ್ಟರ್ ಮಾರ್ಕ್ ಆಮೇಲೆ ಅಲ್ಲೇ 3 ದಿನ ಅವರು ಆ ಮಗುವನ್ನು ಟ್ರೀಟ್ ಮಾಡ್ತಾನೆ. ಮತ್ತೆ ಕ್ಯಾಲಿಫೋರ್ನಿಯಾಕ್ಕೆ ಬಂದಾಗ ಹೇಗೆ ಬರಬೇಕು ಅಂತ ಅವನೇ ಹಣ ಸಹಾಯವನ್ನು ಮಾಡಿ ಅಲ್ಲಿಂದ ಕೊಡ್ತಾನೆ. ಮಗು ಭಗವಂತನ ಪ್ರಾರ್ಥನೆ ಹೀಗೆ ನಮಗೆ ಎಷ್ಟೋ ಸರಿ ಎನಿಸ್ಬಿಡತ್ತೆ, ಭಗವಂತ ಇದ್ದಾನ, ನನ್ನ ಪ್ರಾರ್ಥನೆಯನ್ನು ಕೇಳ್ತಾನ, ಅವನು ಹೇಗೆ ಮಾಡ್ತಾನೆ ಅಂತ. ಆದರೆ ಭಗವಂತನ ಕಾರ್ಯ ವೈಖರಿಯನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ, ಯಾವ ರೂಪದಲ್ಲಿ ಬಂದು ಯಾರ ಹತ್ತಿರ ನಿಲ್ಲಿಸಿ ಏನೆಲ್ಲ ತಾನು ನಡೆಸಬೇಕು ಅಂತ ಅನ್ನೋದು ಅವರಿಗೆ ಗೊತ್ತು. ಬರೋದು ಸತ್ಯ ಏನಂದ್ರೆ, ನೀನ್ಯಾರು ಅಂತ ನನಗೆ ಗೊತ್ತಿಲ್ಲ, ನಾನ್ಯಾರು ಅಂತ ನಿನಗೆ ಗೊತ್ತಿಲ್ಲ. ಆದರೆ ಇಬ್ಬರನ್ನು ಗಂಟಾಕಿ ಆ ಜಗನ್ಮಾತೆ ತನ್ನ ಕೆಲಸವನ್ನು ಮಾಡಿಸ್ಕೋತಾ ಇದ್ದಾರೆ, ಅದು ಮಾತ್ರ ಸತ್ಯ. ಈಗ ನನ್ನ ಸಬ್ಜೆಕ್ಟ್ಗೆ ಬರ್ತೇನೆ. ಕಳೆದ 1 ವರ್ಷದಲ್ಲಿ ಈ ಲಲಿತಾ ಸಹಸ್ರನಾಮವನ್ನು ಗ್ರೂಪ್ಗಳು ಮಾಡಿ ಕಲಿಸ್ತಾ ಇದ್ದೀನಿ. ಈಗ ಅದು 378 ಗ್ರೂಪ್ಗಳ ಮೂಲಕ 92,000 ಜನ ಇದ್ದಾರೆ. ಆಗಸ್ಟ್ 6ನೇ ತಾರೀಕು ಕೊನೆಯ ಆಷಾಢ ಶುಕ್ರವಾರ ಅವತ್ತು ಮತ್ತೊಂದು ಬ್ಯಾಚ್ ಓಪನ್ ಆಗತ್ತೆ. ಆ ಬ್ಯಾಚ್ ಆದ ತಕ್ಷಣ ಜಗನ್ಮಾತೆ 1,00,000 ಜನವನ್ನು ತನ್ನ ಪ್ರೇಮದ ಬಾಹುವಲ್ಲಿ ತಿಳ್ಕೊತಾ ಇದ್ದಾರೆ. ಅದರೊಳಗೆ ನೀನು ಇದೆ ಅನ್ನೋದೇ ನನ್ನ ಸಂತೋಷ. ಯಾಕೆ ಹೀಗಾಯಿತು?
ಅದು ಈ ಕರೋನಾ ಟೈಮಲ್ಲಿ 100,000 ಜನರನ್ನ ಸೇರಿಸಿ ಅದು ಲಲಿತಾ ಸಹಸ್ರನಾಮವನ್ನ ಅದು ಭಗವತ್ಗೆ ಇಚ್ಛೆ ಅವಳಲ್ಲಿ ಏನು ಹೇಳಿ ಸುಮ್ಮನೆ ಬಿಡಬಹುದು. ಆದರೆ ಅದಷ್ಟೇ ಅಲ್ಲ, ಅವಳ ಲೀಲೆ ಹೇಗೆ ನಡೀತಿದೆ, ಹೇಗೆ ಸೇರಿದ್ರು ಅಂದರೆ ನಾವು ದೊಡ್ಡದಾಗಿ ಪ್ರಚಾರ ಮಾಡುತ್ತೆ. ನಮ್ಮ ಆಶ್ರಮ ದೊಡ್ಡ ಆಶ್ರಮ ಅಲ್ಲ, ನಮ್ದು ಎಷ್ಟು ದೊಡ್ಡ ಆಶ್ರಮ ಅಂದ್ರೆ ಅದರಲ್ಲಿರೋ ನಾನೊಬ್ಬನೇ. ಒಂದು ವೇಳೆ ನೀನು ಯಾವತ್ತಾದ್ರೂ ಬಂದೆ ನೀ ಬರ್ತೀಯಾ ಅಂತ ಗೊತ್ತಾದ ತಕ್ಷಣ ಅದನ್ನ ಜಮಖಾನ ಹಾಸೋನು ನಾನೇ, ನೀ ಹೋದ ಮೇಲೆ ಆ ಜಮಖಾನ ಕೊಟ್ಟು ಮಡಿಸಿರೋನು ನಾನೇ. ಅಷ್ಟು ದೊಡ್ಡ ಆಶ್ರಮ ನಾನೊಬ್ಬನೇ ಇಲ್ಲ, ಭಗವತಿನೂ ಇದ್ದಾರೆ, ಇಬ್ಬರಿಗೂ. ಮತ್ತೆ ಹೇಗೆ ಇಷ್ಟು 100,000 ಜನ ಅಲ್ಲಿ ಸೇರಿ ಏನು ನಡೀತಾ ಇದೆ ಅಂದ್ರೆ, ಈ ಒಂದು ಕಳೆದ ಒಂದು ವರ್ಷದಲ್ಲಿ ಯಾರು ಏನನ್ನ ಅನ್ಕೋತಾರೆ ಅದನ್ನೆಲ್ಲ ನಡೆಸ್ತಾ ಹೋಗ್ತಾ ಇದ್ದಾರೆ ಭಗವತಿ. 20 ವರ್ಷದಿಂದ ಮಕ್ಕಳೇ ಆಗದೆ ಇರೋರು, ಡಾಕ್ಟರ್ಸ್ ಇರಲಿ ಮಕ್ಕಳ ಸಾಧ್ಯವೇ ಇಲ್ಲ ಅನ್ನೋರು, ಅದು ಏಜಾಗ್ತಾ ಬಂದವರು ಅವರಿಗೆ ಪುತ್ರ ಸಂತಾನ ಕೊಟ್ಟರು. 3-4 ವರ್ಷದಿಂದ ಕೆಲಸಕ್ಕೆ ಪರದಾಡ್ತಿದ್ದ ಹುಡುಗರಿಗೆ ತಿರುಗಿ ಅವ್ರ ಗ್ರೂಪಿಗೆ ಸೇರಲು 1 ವಾರ 8 ದಿನ 15 ದಿನಗಳಿಗೆ ಕೆಲಸ ಕಳಿಸಿತ್ತು. ವ್ಯಾಪಾರ ವ್ಯವಹಾರಗಳು, ಮದುವೆ ಆಗದೆ ಇರೋ ಮಕ್ಕಳಿಗೆ ಮದುವೆ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಏನೇನು ನಡೆಸ್ತಾ ಇದೆ, ಈಗಲೂ ನಡೀತಾ ಇದೆ, ಮುಂದೇನು ನಡೆಸ್ತಾ ಇದ್ದಾರೆ. ಒಬ್ರು ಇಬ್ಬರಿಗೆ ಆಗಿದ್ರೆ ಅದನ್ನ ನಾವು ಪವಾಡ ಅಂತ ಕರಿಬೋದಿತ್ತು, 100-200 ಆಗಿದ್ರು ಏನಾದ್ರು ಕರಿಬೋದಿತ್ತು. ಏಕಕಾಲದಲ್ಲಿ ಕ್ಷಿಪ್ರ ಕಾಲದಲ್ಲಿ ಸಾವಿರಾರು ಜನಕ್ಕೆ ಆ ಅನುಭವಗಳನ್ನು ನೀಡ್ತಾ ಹೋಗ್ತಾ ಇದ್ದಾರೆ ಜಗನ್ಮಾತೆ. ಹಾಗಾಗಿ ಅವರ ಕಿವಿಯಿಂದ ಇವರ ಕಿವಿಗೆ ಬಿದ್ದು, ಇವರ ಕಿವಿಯಿಂದ ಅವರಿಗೆ ಬಿದ್ದು 100,000 ಸೇರ್ಕೊಂಡಿದ್ದಾರೆ. ಅದು ಯಾವ ಪ್ರಯತ್ನ ಪೂರ್ವಕವರ್ದಲ್ಲ, ಪ್ರಯತ್ನವೇ ಇಲ್ಲದೆ ಜಗನ್ಮಾತೆಯ ಕೃಪೆಯಿಂದನೇ ನಡೀತಾ ಇರ್ತಕ್ಕಂಥದ್ದು. ನನಗೆ ಇದಕ್ಕಿಂತ ಬೇರೆ ಸಾಕ್ಷಿ ಇಲ್ಲ. ಹಾಗಂತ ಇಷ್ಟೇ ಹೇಳಿ ನಿಲ್ಲಿಸಬಾರದು. ಅಪ್ಪಾಜಿ, ಇಷ್ಟು ವರ್ಷ ನಡೀತಾ ಇರಲು ಈಗ ಏಕದಮ್ ಹೀಗೆ ನಡೀತಾ ಇದೆಯಲ್ಲ, ಯಾಕೆ ಹೀಗೆ ಅಂತ ಹೇಳಿದಾಗ, ನಾನು ಕೇವಲ ಭಗವತಿಯ ಲೀಲೆ ಅಂತಷ್ಟೇ ಹೇಳಿ ನಿಲ್ಲಿಸ್ಬಿಟ್ರೆ ಅದಷ್ಟೇ ಸಾಕಾಗಲ್ಲ. ಅದು ಹೌದಾದ್ರೂ ಕೂಡ ಅದಕ್ಕೊಂದು ಎಕ್ಸ್ಪ್ಲನೇಷನ್ ಇದೆ, ಏನು ನಡೀತಿದೆ. ಅನೇಕರು ಹೇಳಿದ್ರು, ಅಪ್ಪಾಜಿ ನಾವು 30 ವರ್ಷದಿಂದ ಲಲಿತ ಸಹಸ್ರನಾಮ ಹೇಳ್ತಿದ್ವಿ, ನಮಗೇನು ಅನುಭವ ಆಗಿಲ್ಲ, ಆದರೆ ನಿಮ್ಮ ಗ್ರೂಪಿಗೆ ಸೇರಿದ ಕೆಲವೇ ಕಾಲದಲ್ಲಿ ನನಗೆ ಹಾಗಾಯಿತು, ನನಗೆ ಹೀಗಾಯಿತು, ನನಗೆ ಹಾಗಾಯಿತು ಅಂತಾರೆ. ಏನು ಅದಕ್ಕೆ ಕೇಳಿದ್ರು, ನೀವೇನು ಮಾಡ್ತಿದ್ರಿ ಅಪ್ಪಾಜಿ ಹಾಗಾಗಿ ಅಂತ. ನಾನವ್ರಿಗಂದೆ, ನಾನೇ ಕೈ ಹೀಗನ್ನಲ್ಲ, ಹೀಗಂದ್ರೆ ಇಲ್ಲಿ ದೇವ್ರು ಬರುವಲ್ಲ, ಬರೀ ಕೈ ನೋಡುತ್ತೆ ಅಷ್ಟೇ. ಮತ್ತೇನು ಮಾಡ್ತಿದ್ದೀರಿ ಅಪ್ಪಾಜಿ, ಯಾಕೆ ಹೀಗೆ ಸಾವಿರಾರು ಜನಕ್ಕೆ ಹಾಗೆ ನಡೀತಾ ಇದೆ, ನಿಮ್ಮ ಆಶೀರ್ವಾದ ತಗೊಂಡ್ರೆ ಆಗತ್ತೆ ಅಂತಾರೆ, ಕಣ್ಣು ನೋಡಿದ್ರೆ ಆಗತ್ತೆ ಅಂತಾರೆ, ಏನೇನೋ ಆಗ್ತಾನೂ ಇದೆ. ಇವತ್ತು ಬೆಳಗ್ಗೆ ಹೇಮಾ ಫೋನ್ ಮಾಡಿದ್ರು, ಹೇಮಾ ವಿಜಯಕುಮಾರ್ ಅವರಿಗೆ ಅದು ಸಾಮಾನ್ಯ ಡೈರೆಕ್ಟ್ ಆಗಿ ಮಾತಾಡಕ್ಕೆ ಸಿಕ್ಕಲ್ವಲ್ಲ. ಯಾರೊಬ್ಬರು ಫೋನ್ ಮಾಡಿದ್ರಂತೆ, ಅವರು IT ಕಂಪ್ನಿನಲ್ಲಿ ಟಾಪ್ ಮೋಸ್ಟ್ ಪೊಸಿಷನ್ನಲ್ಲಿ ಇರೋರು, ಟಾಪ್ ಮೋಸ್ಟ್ ಪೊಸಿಷನ್ನಲ್ಲಿ ಇರೋರು, ಹೆಸರು ಕಳೆದಿರಬಾರ್ದು. ಅವರದ್ದು ಯಾವುದೋ ಒಂದು ಬಹಳ ಮುಖ್ಯವಾದ ವಸ್ತು ಕಳೆದೋಗಿತ್ತಂತೆ. ಅವ್ರ ಹೆಂಡತಿ ನಮ್ಮ ಗ್ರೂಪಲ್ಲಿ ಇದ್ದಾರೆ, ಅವರಿಲ್ಲ, ಅವರಿಗೆ ನಾವು ದೇವರು ಅಂತ ನಂಬಿಕೆ ಇಲ್ಲ. ಅವರು ಹೆಂಡತಿ ಅಂದಂತೆ, ನಾನು ನಮ್ಮ ಅಪ್ಪಾಜಿಯಿಂದ ಕಣ್ಣು ನೋಡ್ಕೊಂಡು ಕೇಳ್ತೀನಿ, ನಿಮಗೆ ಸಿಗತ್ತೆ ಅಂತ. ನಕ್ಬಿಟ್ಟು ಅಂದಂತೆ, ನಿಮಗೆಲ್ಲ ಹುಚ್ಚು, ಏನೂ ಆಗಲ್ಲ, ಹೋಗು ಸುಮ್ಮನೆ, ಎಲ್ಲಿದೆ ಹುಟ್ಟು ಅಂತ. ಇಲ್ಲ ರೀ, ನಮ್ಮ ಅಪ್ಪಾಜಿ ಹಾಗಲ್ಲ ಅಂತಂದ್ರಂತೆ. ಹೌದಾ, ನಿಮ್ಮ ಅಪ್ಪಾಜಿ ಸತ್ಯ ಆಗಿದ್ರೆ ನಾನು ಕೂಡ ನಿಮ್ಮ ಅಪ್ಪಾಜಿ ಫೋಟೋ ತೆಗಿ, ನಾನು ನೋಡ್ತೀನಿ. ನನಗೇನಾದ್ರೂ ನಾಳೆ ಬೆಳಗ್ಗೆ ಒಳಗೆ ಸಿಕ್ಕಿದ್ರೆ ನಾನು ಅವರಿಗೆ ನನ್ನ ಜೀವನ ಪೂರ್ತಿ ಸರಂಡರ್ ಆಗ್ತೀನಿ, ಇಲ್ಲಾಂದ್ರೆ ನೀನು ಇದನ್ನು ಬಿಟ್ಬಿಡ್ಬೇಕು ಅಂತಂತೆ. ಆಯ್ತು ಕಳ್ಳಿ, ನೋಡ್ಬಿಟ್ಟು ಮಲಿಕೊಂಡ್ರಂತೆ. ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಯಾವಾಗ ಒಂದು ಜಾಗಕ್ಕೆ ಹೋಗ್ಬೇಕು ಅನ್ನಿಸ್ತಂತ ಅವ್ರ ಮನೆಗೆ ಹೋದ್ರೆ ಅವ್ರಿಗೆ ಬೇಕಾದ ವಸ್ತು ಬಂದಿತ್ತಂತೆ. ಅವರು ಹೊತ್ಕೊಂಡು ಆ ದೊಡ್ಡ ಇಂಜಿನಿಯರ್ ಟಾಪ್ ಮೋಸ್ಟ್ ಪೊಸಿಷನ್ನಲ್ಲಿ ಹೊತ್ಕೊಂಡು ಹೇಮನಿಗೆ ಫೋನ್ ಮಾಡಿದ್ರಂತೆ, ನಾನು ಅಪ್ಪಾಜಿನ ಪರೀಕ್ಷೆ ಮಾಡಿಬಿಟ್ಟೆ, ನಾನು ಮಾಡಬಾರ್ದಿತ್ತು, ತಪ್ಪಾಯ್ತು, ನನಗೆ ದಯವಿಟ್ಟು ಅವರ ಕ್ಷಮಿಸ ಕೇಳಿ, ನನಗೆ ಫೋನ್ ಸಿಗ್ತಾ ಇಲ್ಲ. ಥೌಸಂಡ್ಸ್ ಆಫ್ ಕೇಸಸ್, ಸಾವಿರಾರು ಕೇಸಸ್ಸು. ಅಪ್ಪಾಜಿ ನೀವಂತೀರಿ ನಾನೇನು ಹೀಗಲ್ಲ ಅಂತ, ಈ ಕಡೆ ಹೇಳ್ತೀರಿ ಹೀಗೆ ನಡೀತಾ ಇದೆ ಅಂತ, ಹಾಗೆ ಹೇಗೆ ನಡೀತೀರಿ ಅಪ್ಪಾಜಿ?
ಒಂದು ಕುತೂಹಲದ ಪ್ರಶ್ನೆ ನಿಮಗೆ ಸಾಮಾನ್ಯವಾಗಿ ಇದೆ. ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ತೇವೆ. ಇಷ್ಟು ಹಾಗೆ ಇನ್ನೂ 15-20 ನಿಮಿಷ ಮಾತಾಡ್ಬೋದಲ್ವಾ? ಸುಮ್ಮನೆ ನಾವು ಭಗವಂತನ ಕಾರ್ಯ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬೇಕ, ಭಗವಂತನ ಲೀಲೆ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬೇಕಂತ ಈಗ ಸ್ವಲ್ಪ 10 ನಿಮಿಷ ಗಮನ ಇಟ್ಟು ಕೇಳಿದ್ರಿ. ಆಗ ನಿಮಗೆ ಸ್ವಲ್ಪ ಅರ್ಥ ಆದ್ರೆ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಎರಡು ಪ್ರಜ್ಞಾ ಸ್ತರಗಳಿರುತ್ತವೆ. ಅದನ್ನ ಇಂಗ್ಲಿಷ್ನಲ್ಲಿ ಕಾನ್ಶಿಯಸ್ ಲೆವೆಲ್ಸ್ ಅಂತ ಕರೀತಾರೆ. ದೇರ್ ಆರ್ ಟೂ ಟೈಪ್ಸ್ ಆಫ್ ಕಾನ್ಶಿಯಸ್ ಲೆವೆಲ್. ಒಂದು ಅಂತಃಪ್ರಜ್ಞೆ, ಮತ್ತೊಂದು ಬಾಹ್ಯ ಪ್ರಜ್ಞೆ, ಸಬ್ ಕಾನ್ಶಿಯಸ್ ಅಂಡ್ ಔಟರ್ ಕಾನ್ಶಿಯಸ್ ಅಂತ ಮೂರನೇದೊಂದಿದೆ, ಅದು ಸೂಪರ್ ಕಾನ್ಶಿಯಸ್. ಅದರ ಬಗ್ಗೆ ಹೋಗೋಣ. ಅಂತಃಪ್ರಜ್ಞೆ, ಬಾಹ್ಯ ಪ್ರಜ್ಞೆ, ನಾವೆಲ್ಲ ಓಡಾಡ್ತಿರೋದು ಬಾಹ್ಯ ಪ್ರಜ್ಞೆನಲ್ಲೇ. ನಾವೆಲ್ಲ ಓಡಾಡ್ತಿರೋದು ಬಾಹ್ಯ ಪ್ರಜ್ಞೆನಲ್ಲಿ. ಆದ್ರೆ ನಮ್ಮ ಒಳಗಡೆ ಒಂದು ಅಂತಃಪ್ರಜ್ಞೆ ಇದೆ, ಸಬ್ ಕಾನ್ಶಿಯಸ್ ಅಂತ ಕರೀತಾರೆ. ನಿಜವಾಗಿ ನಮ್ಮ ಜೀವನದಲ್ಲಿ ಏನೇನು ನಡೆಯುತ್ತೆ ಅದೆಲ್ಲ ಇಲ್ಲಿ ಅಂತಃಪ್ರಜ್ಞೆಯಲ್ಲಿ ಏನು ತುಂಬಿಕೊಂಡಿದೆ ಅದೇ ನಡೆಯಲು. ಬಾಹ್ಯ ಪ್ರಜ್ಞೆಯಲ್ಲಿ ಏನು ನಡೆಯಲ್ಲ. ಅರ್ಥ ಆಗ್ತಾ ಇದೆಯಾ? ಸಬ್ ಕಾನ್ಶಿಯಸ್, ಔಟರ್ ಕಾನ್ಶಿಯಸ್. ಸಬ್ ಕಾನ್ಶಿಯಸ್ ನಮ್ಮ ಹೃದಯದಲ್ಲಿರುತ್ತೆ, ಔಟರ್ ಕಾನ್ಶಿಯಸ್ ನಾವು ಏನು ಓಡಾಡಿಕೊಂಡು ನಡೀತಾ ಇರ್ತೀವಿ ಅದೆಲ್ಲ ಔಟರ್ ಕಾನ್ಶಿಯಸ್. ನಿಜವಾಗಿ ನಮ್ಮ ಜೀವನದಲ್ಲಿ ನಡೆಯೋದೇನಪ್ಪ ಅಂದ್ರೆ ಸಬ್ ಕಾನ್ಶಿಯಸ್ ಅಲ್ಲಿ ಏನಿದೆ ಅದು ನಡೆಯುತ್ತೆ, ಔಟರ್ ಕಾನ್ಶಿಯಸ್ ಅಲ್ಲಿ ಏನ್ ಮಾಡ್ತೀವಿ ಅದು ನಡೆಯಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಾವು ನಾಟಕ ಮಾಡ್ತಾ ಇದ್ದೀವಿ ಜೀವನದಲ್ಲಿ. ಏನು ಅಂದ್ರೆ ಇಲ್ಲಿ ಒಳಗಡೆನೆ ಬೇರೆ ಇರುತ್ತೆ, ನಾವು ಹೊರಗಡೆನೆ ಬೇರೆ ತರ ನೋಡ್ತಾ ಇರ್ತೀವಿ. ಇವೆರಡು ಮಿಸ್ ಮ್ಯಾಚ್ ಆಗತ್ತೆ, ಮ್ಯಾಚ್ ಆಗಲ್ಲ. ಸಬ್ ಕಾನ್ಶಿಯಸ್ ಅಂಡ್ ಔಟರ್ ಕಾನ್ಶಿಯಸ್, ಇದು ಭಗವಂತನ ವಿಚಾರದಲ್ಲೂ ನಮ್ಗೆ ಹೀಗಾಗೋಗಿದೆ. ಬೇರೆ ವಿಚಾರ ನಾನು ಹೇಳಲ್ಲ, ನಮ್ಮ ಸಬ್ಜೆಕ್ಟ್ ಬರೋಣ. ಭಗವಂತನ ವಿಚಾರದಲ್ಲೂ ಹೀಗಾಗಿದೆ. ಏನಾಗ್ಬಿಟ್ಟಿದೆ ನಮ್ಗೆ ಅಂತಂದ್ರೆ, ಭಗವಂತನ ಬಗ್ಗೆ ಇವತ್ತಲ್ಲ, ತಾತ ಮುತ್ತಾತರ ಕಾಲದಿಂದ, ತಂದೆ ತಾಯಿ ತಾತ ಮುತ್ತಾತರ ಕಾಲದಿಂದ ಭಗವಂತನ ಬಗ್ಗೆ ನನ್ನ ಸಬ್ ಕಾನ್ಶಿಯಸ್ ಅಲ್ಲಿ ಏನ್ ಬಂದ್ಬಿಟ್ಟಿದೆ ಅಂತಃಪ್ರಜ್ಞೆಯಲ್ಲಿ ಅಂತಂದ್ರೆ ತಸ್ಸೇ ಬಂದ್ಬಿಟ್ಟಿದೆ ಭಗವಂತನ ಬಗ್ಗೆ ಸಬ್ ಕಾನ್ಶಿಯಸ್ ಅಲ್ಲಿ. ಏನಂತ ಭಗವಂತ ಅಂದ್ರೆ ಯಾರು? ಭಗವಂತ ಅಂದ್ರೆ ಬೆಳಗ್ಗೆ ಏಳ್ಬೇಕು, ಸ್ನಾನ ಮಾಡ್ಬೇಕು, ಸಂಧ್ಯಾ ವಂದನೆ ಮಾಡ್ಬೇಕು, ಅಭಿಷೇಕ ಮಾಡ್ಬೇಕು, ಹೂ ಬೇರಿಸ್ಬೇಕು, ಗಂಧದ ಕಡ್ಡಿ ಬೆಳಬೇಕು, ಅರ್ಶಿನ ಕುಂಕುಮ ಹಚ್ಚಬೇಕು, ಅಷ್ಟೋತ್ತರ ಹೇಳ್ಬೇಕು, ಮಂಗಳಾರತಿ ಮಾಡ್ಬೇಕು, ತೀರ್ಥ ಕುಡಿಬೇಕು, ನಮಸ್ಕಾರ ಮಾಡ್ಬೇಕು, ಪ್ರಸಾದ ತಿನ್ಬೇಕು, ಇದು ಭಗವಂತ ಅಂತ ನಮ್ಮ ಮನಸ್ಸೇ ಎಲ್ಲರ ಎಲ್ಲರ ಹೃದಯದಲ್ಲಿ ಸಬ್ ಕಾನ್ಶಿಯಸ್ ಅಲ್ಲಿ ಇದು ಕ್ರಿಯೇಟ್ ಆಗಿದೆ ಭಗವಂತ ಅಂತ. ಹೀಗೆ ಅಂತ ಎಲ್ಲರಿಗೂ ಹಾಗೆ ಆ ಭಗವಂತ ಅನ್ನೋ ಭಾವನೆ ಆಗಿರೋದ್ರಿಂದ ನಾವು ಇವತ್ತು ಇವತ್ತು ನಾವು ಅದು ಇವತ್ತು ಸಂಕಷ್ಟಿ ನಾವು ಗಣಪತಿ ಕೇಳಿದಾನೆ ನೋಡಿಕೊಂಡು ಹೋಗ್ತೀವಿ. ತಪ್ಪಲ್ಲ, ನಾ ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ದಿಸ್ ಇಸ್ ದ ರಿಯಾಲಿಟಿ. ಸಬ್ ಕಾನ್ಶಿಯಸ್ ಅಲ್ಲಿ ನಮ್ಮ ಭಗವಂತ ಅಂದ್ರೆ ನಮ್ಗೆ ಅಷ್ಟೇ ಇರೋದು. ಭಗವಂತ ಅಂದ್ರೆ ಏನು? ಸಂಕಷ್ಟಿ ದಿನ ಹೋಗ್ಬೇಕು, ಗಣಪತಿ ದೇವಸ್ಥಾನಕ್ಕೆ ಹೋಗ್ಬೇಕು, ಗಣಪತಿಗೆ ನಮಸ್ಕಾರ ಹಾಕ್ಬೇಕು, ಅಲ್ಲಿ ಮೋದಕ ಸೇವೆ ಆದ್ರೆ ಮೋದಕ ಸೇವೆ ಮಾಡಿಸ್ಬೇಕು, ತೀರ್ಥ ಕುಡಿಬೇಕು, ಪ್ರಸಾದ ತಿನ್ಬೇಕು, ಗಣಪತಿ ಕಾಪಾಡಪ್ಪ ಅನ್ಬೇಕು. ಅವ್ನು ಕಾಪಾಡಲ್ಲ ಅಂತ ನಮಗೆ ಗೊತ್ತಿದೆ, ಆದ್ರೂ ನಮಸ್ಕಾರ ಮಾಡಬೇಕು, ಬರ್ಬೇಕು. ತಪ್ಪಲ್ಲ, ನಾನು ತಪ್ಪು ಅಂತ ಹೇಳ್ತೀನಿ, ಯಾರನ್ನು ಕ್ರಿಟಿಸೈಸ್ ಮಾಡಕ್ ಹೇಳ್ತಿಲ್ಲ, ನಿನಗೆ ಅವನು ನಿಜವನ್ನು ಬಿಚ್ಚಿಟ್ಟಾ ಇದ್ದೀನಿ. ನಮ್ಮ ಎಲ್ಲರ ಭಾವನೆಗಳು ಕೂಡ ಭಗವಂತನ ಬಗ್ಗೆ ಸಬ್ ಕಾನ್ಶಿಯಸ್ಲ್ಲಿ ನಾವು ತುಂಬಿಕೊಂಡಿರೋದು ಇಷ್ಟೇ. ಭಗವಂತ ಅಂದ್ರೆ ಅದನ್ನು ಪೂಜಿಸುವ ದೇವರು, ಅದೊಂದು ಭಗವಂತ ಅಂದ್ರೆ ಪೂಜಿಸುವ ಮೂರ್ತಿ. ನಾನು ನಿಮಗೆ ಲಲಿತಾ ಸಹಸ್ರನಾಮ ಸಿದ್ಧಿಮಂತ್ರ ಓಂ ಹಿಂ ಪರಾಶಕ್ತಿಯ ನಮಃ ದುರ್ಗಾ ಸಪ್ತಶತಿ ದೇವಿ ಕವಚ ಲಕ್ಷ್ಮೀ ಹೃದಯ ರಹಸ್ಯವನ್ನು ಹೇಳ್ಕೊಡ್ತಿದ್ದೀನಿ, ನೀನು ಕೇಳ್ತಾ ಇದೀಯಾ. ಆದ್ರೆ ಇದಿಷ್ಟೇ ಅಲ್ಲ, ಇದು ಹೊರನೋಟದ ಸತ್ಯ ಅಷ್ಟೇ. ಆದ್ರೆ ಒಳನೋಟದ ಸತ್ಯ ಅಂದ್ರೆ ಏನು ಅಂತ ಹೇಳಿದ್ರೆ, ನಾನು ಹೊರನೋಟಕ್ಕೆ ಇದು ಮಾಡ್ತಾ ಇದ್ರು, ಒಳಗಡೆ ನಿನ್ನ ಆ ಸಬ್ ಕಾನ್ಶಿಯಸ್ ಬದಲಾಯಿಸ್ತಾ ಹೋಗ್ತಾ ಇರೋದು.
ಯಾರ್ಯಾರಿಗೆ ಒಳಗಡೆ ಆಂತರ್ಯದಲ್ಲಿ ಬದಲಾಗ್ತಾ ಹೋಗುತ್ತೆ ಅವರಿಗೆ ಇದೆಲ್ಲ ನಡೀತಾ ಹೋಗುತ್ತೆ. ಹಾಗಾದ್ರೆ ಏನಂತ ಬದಲಾವಣೆ ಮಾಡ್ತಿದ್ದೀರಿ ಅಪ್ಪಾಜಿ ನೀವು? ಭಗವಂತನ ಬಗ್ಗೆ ನೀವೇ ಪೂಜೆ ಮಾಡ್ತೀರಿ, ಮತ್ತೆ ಲಕ್ಷ್ಮೀ ಪೂಜೆ ಮಾಡ್ತೀರಿ. ಇಲ್ಲಿ ನೀನು ಯೋಚನೆ ಮಾಡಬೇಕು, ಹೇಗೆ ನಡೀತಾ ಇದೆ ಇದನ್ನ. ಇವತ್ತು ನಿಮಗೆ ನನ್ನ ಸೀಕ್ರೆಟ್ ನ ಬಿಟ್ಕೊಡ್ತಾ ಇರೋದು, ಟ್ರೇಡ್ ಸೀಕ್ರೆಟ್ ಅಂತ ಕರೀತಾರಲ್ಲ, ಆ ಸೀಕ್ರೆಟ್ ನ ನಿಮ್ಗೆ ಹೇಳ್ತಿರೋದು ಹೇಗೆ ನಡೀತಿದೆ ಅಂತ. ನೀನು ಪೂಜೆ ಮಾಡ್ತೀರಿ, ಹೌದು. ಆದರೆ ಮಗಳೇ, ಇದರ ಹಿನ್ನೆಲೆಯಲ್ಲಿ ಏನಿದೆ ಅಂದ್ರೆ, ನಮಗೆ ಎರಡು ತತ್ವಗಳಿಂದ ಈ ಗ್ರೂಪ್ಗಳು ನಡೀತಿರೋದು. ಮೊದಲನೆಯ ತತ್ವ ಏನು, ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ, ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ. ಇದು ನಮ್ಮ ಗ್ರೂಪಿನ ಮೊದಲನೆಯ ಕಾನ್ಸೆಪ್ಟ್ ತತ್ವ. ಏನ್ ತತ್ವ? ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ. ಪೂಜೆ ಮಾಡಬೇಡ ಅಂತ ನೀನ್ ಹೇಳ್ತೀನ, ಪೂಜೆ ಮಾಡು, ಆದ್ರೆ ಭಗವಂತ ಅಂದ್ರೆ ಅಷ್ಟೇ ಇಟ್ಕೋಬೇಡ. ಭಗವಂತ ಅಂದ್ರೆ ಪೂಜೆ ಮಾಡು, ಭಗವಂತ ಅಂದ್ರೆ ನಮಸ್ಕಾರ ಮಾಡು, ಭಗವಂತ ಅಂದ್ರೆ ತೀರ್ಥ ಪುಡಿ ಅಲ್ಲ. ಬರೀ ಅಷ್ಟೇ ಅಲ್ಲ ಭಗವಂತ, ಅದು ಹೌದು, ಬರೀ ಅಷ್ಟೇ ಅಲ್ಲ, ಕೇವಲ ಪೂಜಿಸುವ ಮೂರ್ತಿ ಅಲ್ಲ. ಹಾಗಾದ್ರೆ ಏನು ಭಗವಂತ? ಪ್ರತಿಸ್ಪಂದಿಸುವ ಚೈತನ್ಯ. ಭಗವಂತ ನಿಮಗೆ ರೆಸ್ಪಾಂಡ್ ಮಾಡ್ತಾನೆ, ಪ್ರತಿಸ್ಪಂದಿಸ್ತಾನೆ. ಅಪ್ಪಾಜಿ ಏನೇನು ಹೇಳ್ತೀರಿ, ನಮ್ಗೇನು ಅರ್ಥ ಆಗ್ತಾ ಇಲ್ಲ. ಅದೇನೋ ಹೇಳ್ತೀರಿ ಪ್ರತಿಸ್ಪಂದನ ಅಂತ, ಏನಪ್ಪಾಜಿ ಹಾಗಂದ್ರೆ? ಏನು ಇಲ್ಲ ಮಗಳೇ, ನಿಮ್ ಕೈಲಿ ಒಂದು ಬಾಲ್ ಇದೆ, ಆ ಬಾಲನ್ನ ತೆಗೆದು ಗೋಡೆಗೆ ಎಸ್ರೆ ಏನಾಗತ್ತೆ? ವಾಪಸ್ ಬರತ್ತೆ. ನೀನು ಎಸೆಯುವುದು ಸ್ಪಂದನ, ವಾಪಸ್ ಬರುವುದು ಪ್ರತಿಸ್ಪಂದನ ಅಷ್ಟೇ. ಸ್ಪಂದನ ಪ್ರತಿಸ್ಪಂದನ, ನೀನು ಸ್ಪಂದಿಸಿದ್ರೆ ಅದು ಪ್ರತಿಸ್ಪಂದಿಸುತ್ತದೆ, ನೀನು ಗೋಡೆಗೆ ಬಾಲ್ ಎಸ್ರೆ ಅದು ವಾಪಸ್ ಬರುತ್ತೆ. ಇಷ್ಟು ವರ್ಷ ನೀನ್ ಏನ್ ಮಾಡಿದೆ ಅಂದ್ರೆ, ಬಾಲೇ ಎಸಿಲಿಲ್ಲ, ಕೈ ಹಿಡ್ಕೊಂಡು ಕುಂತಿದ್ದೆ. ಅಪ್ಪಾಜಿ 25 ವರ್ಷ ಆಯ್ತು ಎಲ್ಲ ಮಾಡ್ತಿದ್ದೀನಿ, ಬಾಲ್ ಮಾತ್ರ ವಾಪಸ್ ಬರಲಿಲ್ಲ. ಅಪ್ಪಾಜಿ ನೀನ್ ಎಸ್ತೇ ಇಲ್ವಲ್ಲ, ನೀನ್ ಎತ್ತಿದ್ರೆ ವಾಪಸ್ ಬರೋದು. ಭಗವಂತನ ಬಗ್ಗೆ ನೀನ್ ಮಾಡಿದ್ದೀಯ, ನೀ ಪೂಜೆ ಮಾಡ್ದೆ, ಪುನಸ್ಕಾರ ಮಾಡ್ದೆ, ಸುತ್ತದೆ, ಮುಳುಗಾಡ್ದೆ, ಎಲ್ಲ ಮಾಡ್ದೆ, ಸ್ಪಂದನೆ ಕಳಿಸ್ಲಿಲ್ಲ. ನೀನು ಸ್ಪಂದನವನ್ನ ಕಳಿಸಿದ್ರೆ ಪ್ರತಿಸ್ಪಂದನ ಬರ್ತಿತ್ತು, ನೀನು ಸ್ಪಂದನೆ ಕಳಿಸ್ಲಿಲ್ಲ. ಸ್ಪಂದನ ಕಳಿಸ್ ಬಿಟ್ಬಿಟ್ಟೆ, ಬರೀ ಪೂಜೆ ಮಾಡ್ದೆ, ನಾನು ಎಲ್ಲ ತಿಕ್ತಗೂ ಕುಳಿತೆ, ಶನಿಶನಿವಾರ ಮರಿದೆ, ವಿಷ್ಣು ಸಹಸ್ರನಾಮ ಹೇಳಿದೆ, ಸೋಮವಾರ ಮರಿದೆ, ಶಿವ ಸಹಸ್ರನಾಮ ಹೇಳಿದೆ, ಮಂಗಳವಾರ ಸುಬ್ರಹ್ಮಣ್ಯನ ಮರಿದೆ ಪೂಜಿಸ್ದೆ, ಏನೂ ಆಗ್ಲಿಲ್ಲ ಅಪ್ಪಾಜಿ. ಯಾಕೆ ಅಂದ್ರೆ ನೀವು ಮಾಡಿದ್ದು ತಪ್ಪಲ್ಲ, ಅಥವಾ ನಿನ್ನಲ್ಲಿ ಭಕ್ತಿ ಇಲ್ಲ ಅಂತಲ್ಲ, ಅಥವಾ ನಿನ್ನಲ್ಲಿ ಶ್ರದ್ಧೆ ಇಲ್ಲ ಅಂತಲ್ಲ, ಎಲ್ಲವೂ ಇದೆ, ಆದರೆ ಬಾಲ್ ಮಾತ್ರ ಎಸಿಲಿಲ್ಲ. ಭಗವಂತನಿಗೆ ಹೇಗೆ ಸ್ಪಂದಿಸ್ಬೇಕು ಅನ್ನೋದು ಗೊತ್ತಾಗಿಲ್ಲ. ಒಂದು ಸರಿ ಅದು ನಿನಗೆ ಗೊತ್ತಾಗ್ಬಿಟ್ರೆ, ನಿನಗೆ ಸ್ಪಂದನೆ ಕಳಿಸುವುದು ಹೇಗೆ ಅಂತ ಗೊತ್ತಾದ್ರೆ, ಪ್ರತಿಸ್ಪಂದನ ತಾನೇ ತಾನಾಗಿ ಬರುತ್ತೆ. ಅದೇ ಇಲ್ಲಿ ಹೇಳ್ತಿರೋದು ಸಾವಿರಾರು ಜನಕ್ಕೆ. ನಾನು ನಿನಗೆ ಈ ಗ್ರೂಪ್ಗಳ ಮೂಲಕ ಬರೀ ಲಲಿತಾ ಸಹಸ್ರನಾಮವನ್ನಾಗಲಿ, ಓಂ ಕ್ಲೀಂ ಪರಾಶಕ್ತಿಯನ್ನಾಗಲಿ ಇವುಗಳನ್ನಷ್ಟೇ ಹೇಳ್ತಿಲ್ಲ, ಒಳಗಡೆ ನಿನ್ನ ಆಂತರ್ಯದಲ್ಲಿ ಭಗವಂತನ ಬಗ್ಗೆ ಇದ್ದ ಕಲ್ಪನೆಯನ್ನು ನಿನಗೆ ಗೊತ್ತಾಗದಾಗೆ ಬದಲಾಗ್ತಾ ಹೋಗ್ತಾ ಇದೆ. ಒಂದು ಸರಿ ನಿನ್ನ ಸಬ್ಕಾನ್ಶಿಯಸ್ ಅಲ್ಲಿ ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ, ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ ಅನ್ನುವುದು ಸಬ್ಕಾನ್ಶಿಯಸ್ ಕೆಟ್ಟಸ್ಸೇ ಹೊಡೆದ್ಬಿಟ್ರೆ, ನೀನ್ ಅನ್ಕೊಂಡಿದ್ದೆಲ್ಲ ನಡೀತಾ ಹೋಗ್ತೀವಿ. ಒಂದು ಎರಡಲ್ಲ, ಏನಾಗುತ್ತೆ ಅಂದ್ರೆ ಟ್ರಾಫಿಕ್ ಜಾಮ್ ಆಗಿದೆ, ಒಂದ್ಸರಿ ಕ್ಲಿಯರ್ ಆದ್ರೆ ಎಲ್ಲ ವೆಹಿಕಲ್ಸ್ ಹೋಗಕ್ ಶುರುವಾಗುತ್ತೆ. ಭಗವಂತನ ಬಗ್ಗೆ ಟ್ರಾಫಿಕ್ ಜಾಮ್ ಮಾಡ್ಕೊಂಡ್ಬಿಟ್ಟಿದೆ. ಇವತ್ತಲ್ಲ, ಜನ್ಮ ಜನ್ಮಾಂತರದಲ್ಲಿ ತಾತ ಮುತ್ತಾತರ ಕಾಲದಲ್ಲಿ ಜಾಮ್ ಮಾಡ್ಕೊಂಡು ಭಗವಂತನ ಇಷ್ಟೇ, ಸಾಕಷ್ಟು ದಿನ ಹೋಗ್ಬೇಕು, ನಮಸ್ಕಾರ ಮಾಡ್ಕೊಂಡು ತಿರ್ತಿ ತಿನ್ನಬೇಕು, ಮುಂದೆ ಮುಖ ಪಡಿಬೇಕು. ಅಷ್ಟೇ ಅಲ್ಲ ಮಗಳೇ, ಭಗವಂತ ಪ್ರತಿಸ್ಪಂದಿಸುವ ಚೈತನ್ಯ. ಅದರಿಂದ ಯಾರ ಆಂತರ್ಯದಲ್ಲಿ ಆ ಸ್ಪಂದನವನ್ನ ಮಾಡಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ, ಆ ಕ್ಲಿಕ್ ಗೊತ್ತಾಗತ್ತೆ, ಅವರಿಗೆ ಪ್ರತಿಸ್ಪಂದನ ಬರುತ್ತೆ. ಅದಕ್ಕೋಸ್ಕರವೇ ನಾನು ಹೇಳೋದು, ನಾನು ಕಳಿಸಿದ್ದನ್ನೆಲ್ಲ ನೀನು ಕೇಳಬೇಕು. ಅಪ್ಪಾಜಿ ನೀವು ಲಲಿತಾಶಾಸ್ತ್ರನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಿ, ಏನೇನೋ ಬೇರೆ ಎಲ್ಲ ಹೇಳ್ತೀರಿ ಅಪ್ಪಾಜಿ, ಅದು ಮೊಬೈಲ್ ಹ್ಯಾಂಗ್ ಆಗ್ಬಿಡತ್ತೆ, ಆಮೇಲೆ ಅಷ್ಟೊಂದು ಪುಸ್ತಕ ಇಲ್ಲ ಅಪ್ಪಾಜಿ. ಬರೀ ಲಲಿತಾ ಸಹಸ್ರನಾಮ ಕಲಿಸಕ್ಕೆ ನಾನು ಬೇಕಾಗಿಲ್ಲ ನಿನಗೆ, ಗೂಗಲ್ ಹೋಗಿ ನೀನು ಲಲಿತಾ ಸಹಸ್ರನಾಮ ಅಂತ ಪೂರ್ತಿ ಹೊಡಿಬೇಡ, ಬರೀ ಲಲಿತಾ ಅಂತ ಹೊಡಿ, ಕಡಕಡ 20 ಹೆಸರು ಬಂದ್ಬಿಡುತ್ತೆ ಕಲಿಸ್ಕೊಳ್ಳೋದು. ಅದಕ್ಕೆ ನಾನೇ ಹಾಕ್ಬೇಕು ಹೆಸರಿಗೆ ನಿನಗೆ ಲಲಿತಾ ಸಹಸ್ರನಾಮ. ಆದ್ರೆ ನಿಜವಾಗಿ ಅದ್ರ ಮೂಲಕ ಆಗ್ತಾ ಇರೋದು ಯಾವುದು?
ಸಬ್ಕಾನ್ಶಿಯಸ್ ಬದಲಾವಣೆ, ಆಂತರ್ಯದ ಬದಲಾವಣೆ, ಒಂದು ಸರಿಯಿನ ಆಂತರ್ಯದಲ್ಲಿ ಬದಲಾವಣೆಯಾದಾಗ ಕರೋನಾದಿಂದ ನಡೀತಾ ಇದ್ದರು ಎತ್ಕೂತಾರೆ. ಇವ್ರ ಕತೆ ಮುಂದೆ ಹೋಯ್ತು, ನೀವು ಅವ್ರನ್ನೆಲ್ಲ ಕಳಿಸಿ ನಿಮ್ ಕಡೆಯವ್ರನ್ನೆಲ್ಲ ಅಂದರು ಎತ್ತು ವಾಕಿಂಗ್ ಮಾಡ್ತಾರೆ. ಪವಾಡ ಅಲ್ಲ, ಭಗವತಿ ನಿಮಗೆ ಕೊಟ್ಟಿರ್ತಕ್ಕಂಥ ಸಬ್ ಕಾನ್ಶಿಯಸ್ ಬದಲಾಗಿಸ್ಬಿಟ್ರೆ ಅದು ತಾನೇ ತಾನಾಗಿ ಈಗ ಸಾವಿರಾರು ಜನಕ್ಕೆ ಈಗಲೂ ನಡೀತಿದೆ, ಮುಂದೆನೂ ನಡ್ಕೊಂಡು ಹೋಗುತ್ತೆ. ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಇಷ್ಟೇ ನಿನ್ನ ಆಂತರೆ. ಅಪ್ಪಾಜಿ ನೀವು ಮೋಸ ಮಾಡ್ತಿದ್ದೀವಿ ನಮಗೆ. ಯಾಕೆ ಮಗಳೇ ಇಷ್ಟು ಸುಲಭವಾಗಿದ್ರೆ ನೀವು ಫಸ್ಟೇ ಹೇಳಿಬಿಡ್ಬೇಕಾಗಿತ್ತು. ಮಗಳೇ ನೀನು ಇದೆಲ್ಲ ಮಾಡ್ಕೊಂಡಿದ್ಯಾ, ನಿನ್ನ ಆಂತರ್ಯದಲ್ಲಿ ಸಬ್ ಕಾನ್ಶಿಯಸ್ಲ್ಲಿ ಭಗವಂತನ ಬಗ್ಗೆ ಹೀಗೆ ಇಟ್ಕೊಂಡಿದ್ಯಾ, ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾಗಿತ್ತು. ಒಂದು ವರ್ಷ ಬಿಟ್ಬಿಟ್ಟು ಇವತ್ತು ದಾವಣಗೆರೆ ಬಂದು ಇವತ್ತು ಹೇಳ್ತಾ ಇದ್ದೀರಲ್ಲ ಬಾಜಿ, ನೀನು ಮೋಸ ಅಲ್ವಾ? ಇಲ್ಲ ಮಗಳೇ, ಮೋಸ ಅಲ್ಲ. ಯಾಕೆ ಅಂದ್ರೆ ಈ ಸಬ್ ಕಾನ್ಶಿಯಸ್ ಅಂತಿದೆಯಲ್ಲ, ನಾನು ಅಂತ ಪ್ರಜ್ಞೆ ಅಂತ ಏನು ಹೇಳ್ತಾ ಇದ್ದೀನಿ, ಇದು ನಿನ್ನ ಪ್ರಯತ್ನದಿಂದ ಬದಲಾಗಲ್ಲ. ನಾನು ಇವತ್ತಿನಿಂದ ಬದಲಾಗಿ ಆಗ್ತೀನಿ ಅಂತ ಕೂತ್ಕೋ, ನೀನು ಯಾವುದೇ ಕಾರಣಕ್ಕೂ ದೇವರನ್ನೇ ಬದಲಾಗಕ್ಕಾಗಲ್ಲ, ನಿನ್ನ ಸಬ್ ಕಾನ್ಶಿಯಸ್ ಬದಲಾಗಲ್ಲ. ಏನಿಲ್ಲ, ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳು. ನಾನು ನಿದ್ದೆ ಮಾಡೇ ಮಾಡ್ತೀನಿ ಅಂತ ಮಲಿಕೋ, ನಿದ್ದೆ ಬರಲ್ಲ, ಸುಮ್ಮನೆ ನಿದ್ದೆ ಬರಲ್ಲ. ಹಾಗೆ ಈ ಇದೆಲ್ಲ ಸುಲಭ, ನಾನು ಹೇಳ್ತಿರೋ ಏನು ಸುಲಭ ಕಾಣುತ್ತೆ ನಿನಗೆ? ಹೌದಾ, ಇಷ್ಟೇನಾ? ಓಕೆ, ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ, ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ. ನಾನು ನಾಳೆಯಿಂದ ಚೇಂಜ್ ಮಾಡ್ಕೊಂಡಿದ್ದೆ, ಟ್ರರ್ ಅನ್ಬಿಟ್ಟು ಚೇಂಜ್ ಆಗ್ಬಿಡ ಸಾಲೆ. ಯು ಕೆನಾಟ್ ಚೇಂಜ್ ದ ಸಬ್ ಕಾನ್ಶಿಯಸ್ ಬೈ ಯುವರ್ ಎಫರ್ಟ್. ನಿನ್ನ ಪ್ರಯತ್ನದಿಂದ ಯಾರು ಯಾರು ತಮ್ಮ ಸಬ್ ಕಾನ್ಶಿಯಸ್ ಬದಲಾಯಿಸ್ಕೊಡಕ್ಕಾಗಲ್ಲ. ಮತ್ತೆ ಏನ್ ಮಾಡ್ಬೇಕು ಅಂದ್ರೆ, ಅದಕ್ಕೆ ನಮ್ಮ ಪರಂಪರೆಯಲ್ಲಿ ಹೇಳಿದ್ರು, ಶ್ರವಣ ಮನನ ನಿಧಿಧ್ಯಾಸ. ಕೇಳು ಮಗು, ಕೇಳು. ಅದಕ್ಕೆ ನಾನು ಬರೀ ಅದನ್ನ ನೆವ ಮಾಡಿಕೊಂಡು ನೀನು, ನಾನು ಎಲ್ಲರೂ ನನಗೆ ಫೋನ್ ಮಾಡೋವರೆಗೂ ಕೇಳ್ತೀನಿ, ಗ್ರೂಪಲ್ಲಿ ಇದೆಯಾ? ಇದೀನಪ್ಪಾಜಿ, ಎಷ್ಟು ವರ್ಷದಿಂದ ಇದೆಯಾ? ಈ ಮೂರ್ತಿಯಿಂದ ಆಯ್ತು, ಸಂತೋಷ. ಎಲ್ಲ ಕೇಳ್ತಿದೀಯಾ? ಇಲ್ಲಪ್ಪಾಜಿ, ಬರೀ ಲಲಿತಾ ಸಹಸ್ರನಾಮ ಕೇಳ್ತಾ ಇದ್ದೀನಿ. ಹಾಗೆ ಫೋನ್ ಇಟ್ಕೊಳ್ಬೋದು, ಬೇಜಾರು ಮಾಡ್ಕೋಬೇಡ. ಯಾಕೆ ಅಂದ್ರೆ ನನ್ನ ಉದ್ದೇಶ ನೀನು ಲಲಿತಾ ಸಹಸ್ರನಾಮ ಕಲಿಸೋದು ಅಲ್ವಲ್ಲ. ನಾನು ಏನು ಕಳಿಸ್ತೀನಿ ಅದರ ಸುಮ್ಮನೆ, ನಾನು ಎಷ್ಟೋ ಜನ ಕೇಳ್ತೀನಿ ಪೂಜೆ ಮಾಡಬೇಡ, ಪುರಸ್ಕಾರ ಮಾಡಬೇಡ, ಏನು ಮಾಡಬೇಡ, ಸುಮ್ಮನೆ ನಾನು ಹೇಳ್ತೀನಿ ಕೇಳ್ತಾ ಹೋಗುವಾಗಲೇ ಕೇಳ್ತಾ 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 ನಿನ್ನ ಆಂತರ್ಯ ಬದಲಾಗೋಗುತ್ತೆ. ಒಂದು ಸರಿ ನಿನ್ನ ಸಬ್ ಕಾನ್ಷಿಯಸ್ ಬದಲಾಗಿ ನಿನ್ನ ಜೀವನ ಬದಲಾಗೋಗುತ್ತೆ. ನಿನ್ನದಲ್ಲ, ನಿನ್ನ ಕುಟುಂಬದ ಜೀವನ ಬದಲಾಗೋಗುತ್ತೆ. ದಟ್ ಈಸ್ ದ ಟೆಕ್ನಿಕ್, ದಟ್ ಈಸ್ ದ ಟ್ರಿಕ್ ಆಫ್ ಜಗನ್ಮಾತೆ. ಜಗನ್ಮಾತೆ ಹಾಗೆ ಹೇಳ್ತಾರೆ. ಅದೆಲ್ಲ ಸರಿಯಪ್ಪಾಜಿ, ಎಲ್ಲ ಈಗ ಸ್ವಲ್ಪ ಅರ್ಥ ಆಯ್ತು. ಸ್ಪಂದನ, ಪ್ರತಿಸ್ಪಂದನ, ಬಾರು ಎಸೆಯೋದು, ವಾಪಸ್ ಬರೋದು, ಸಬ್ ಕಾನ್ಶಿಯಸ್ ಇಲ್ಲವ. ನಾವೇನ್ ಮಾಡ್ಬೇಕು ಹೇಳಪ್ಪ? ಜನ್ನಾರ್ವೆ ಹೋಗ್ಲಿ, ಅಷ್ಟೊತ್ತಿನ ಬರೀ ಅದನ್ನೇ ಹೇಳ್ತಿದ್ದೀರಲ್ಲ. ಈಗ ನಾವೇನ್ ಮಾಡ್ಬೇಕು ಅಪ್ಪಾಜಿ? ನೀವೇ ಹೇಳ್ತೀರಿ ಅದು ನೀನ್ ಪ್ರಯತ್ನ ಪೂರ್ವಕ ಬದಲಾಗಲ್ಲ ಅಂತ. ಹಾಗಾದ್ರೆ ಕೈ ಬಿಟ್ಬಿಡೋಣ, ಏನ್ ಮಾಡ್ಬೇಕು ಹೇಳಿ ಅಪ್ಪಾಜಿ? ಹೋಗ್ಲಿ, ಅಣ್ಣಾರ್ವೆ ಅನ್ಸಲ್ವ ಸುಮ್ಮನೆ? ಅದಕ್ಕೆ ಎರಡನೆಯ ಕಾನ್ಸೆಪ್ಟ್ ಮಗಳೇ, ಫಸ್ಟ್ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಎಷ್ಟು ಅರ್ಥ ಆಯ್ತಾ ಗೊತ್ತಿಲ್ಲ, ಅರ್ಥ ಆಗಿದ್ರೆ ಸಂತೋಷ, ಅರ್ಥ ಆಗಿದ್ರೆ ಇನ್ನೊಂದ್ಸರಿ ಕೇಳ್ಕೋ, ಗ್ರೂಪಲ್ಲೂ ಹೇಳ್ತಾ ಇರ್ತೀನಿ. ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ, ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ. ಇದು ಫಸ್ಟ್ ಕಾನ್ಸೆಪ್ಟ್. ಸೆಕೆಂಡು ಕ್ವಶನ್, ಇದೆ ಲಾಸ್ಟ್, ಎರಡೇ ಕಾನ್ಸೆಪ್ಟ್ ಅಲ್ಲಿ ನಡೀತಾ ಇರೋದು. ಎರಡನೇ ಕಾನ್ಸೆಪ್ಟು, ಅಪ್ಪಾಜಿ ಹಾಗಾದ್ರೆ ನಮಗೆ ಏನ್ ಮಾಡ್ಬೇಕು ಅಪ್ಪಾಜಿ? ಪೂಜೆ ಮಾಡೋದು ನಿಲ್ಲಿಸ್ಬಿಡಣ, ಅಷ್ಟು ದಿನದಿಂದ ಮಾಡ್ಕೊಂಡ್ ಬರ್ತಿದೀವಿ, ಅದು ನಿಲ್ಲಿಸ್ಬಿಡಣ. ಬೇಡ, ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡ. ಮತ್ತೇನ್ ಮಾಡ್ಬೇಕು ಅಪ್ಪಾಜಿ? ಒಂದ್ ನಿಮಿಷ ಕೇಳು ಮಗಳೇ, ನೋಡು ಸ್ವಲ್ಪ ಇಲ್ಲೂ ಅಷ್ಟೇ, ಒಂಚೂರು ಗಮನ ಇಟ್ಟರೆ ಒಂಚೂರು ಒಳಕೋಗತ್ತೆ, ಇದ್ರೆ ಮತ್ತಾದ್ರೂ ಕಳೆಯೋಗತ್ತೆ. ನಮಗೆ ಪ್ರತಿಯೊಬ್ಬರಿಗೂ ನಾವು ಮೂರು ದೇಹದಿಂದ ಮಾಡಲ್ಪಟ್ಟಿದ್ದೀವಿ. ಒಂದು ಸ್ಥೂಲ ಶರೀರ, ಆಗಲ್ಲ ಕಡೆ ನೋಡ್ರೆ ಕುಟ್ಟೆ ಎಲ್ಲ ಬಿಟ್ಟೋಗ್ತಾ ಇದೆ. ಈಗ ಒಂದು ಗಾದೆ ಇದೆ ಗೊತ್ತಾ, ನಿನ್ ಪ್ರೀತಿ ನನ್ ತಿಂತು ಅಂತ.
ಇರುತ್ತೆ. ಹಾ ಈಗ ಎರಡನೇ ಕಾನ್ಸೆಪ್ಟ್. ಹಾಗಾಗಿ ಏನ್ ಮಾಡ್ಬೇಕಪ್ಪ ಜೀ ಅಂದ್ರೆ, ನಾವು ಪ್ರತಿಯೊಬ್ಬರು ಮೂರು ಶರೀರದಿಂದ ಮಾಡಲ್ಪಟ್ಟಿರ್ತೀವಿ. ಒಂದು ಸ್ಥೂಲ ಶರೀರ, ಎರಡು ಸೂಕ್ಷ್ಮ ಶರೀರ, ಮೂರನೆಯದು ಕಾರಣ ಶರೀರ. ಪ್ರತಿಯೊಬ್ಬರಿಗೂ ಮೂರು ಶರೀರ ಇದೆ. ಹೊರಗಡೆ ಕಾಣಿಸ್ತಾ ಇದೆಯಲ್ಲ ಬಿಳಿ ಗಡ್ಡ ಬಿಟ್ಕೊಂಡು ಕೂತಿದೆಯಲ್ಲ, ಇದು ಸ್ಥೂಲ ಶರೀರ. ಒಳಗಡೆ ನಮಗೊಂದು ಶರೀರ ಇದೆ, ಮನಸ್ಸು ಮತ್ತು ಬುದ್ಧಿ ಅಂತಕ್ಕಂಥದ್ದು, ಅದು ಸೂಕ್ಷ್ಮ ಶರೀರ. ಅದ್ರ ಒಳಗಡೆ ಇನ್ನೊಂದು ಶರೀರ ಇದೆ, ಅದನ್ನ ಚಿತ್ತ ಅಂತ ಕರಿತೀವಿ, ಅದನ್ನೇ ಕಾರಣ ಶರೀರ ಅಂತ ಕರೀತಾರೆ. ಮೂರು ಶರೀರ ಇದೆ ಅಲ್ವಾ ಯೋಗೇಶ್ವರೇ? ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಪ್ರತಿಯೊಬ್ಬರಲ್ಲೂ ಇರುತ್ತೆ. ನಾವು ಪೂಜೆ ಪುನಸ್ಕಾರ ಇವನ್ನೆಲ್ಲ ಮಾಡ್ತಾ ಇದೀವಲ್ಲ, ತಪ್ಪಲ್ಲಮ್ಮ ನಾನು ಯಾವ್ದನ್ನು ಹೇಳ್ತೀನಿ ಹೇಳ್ತೀರಾ, ನೀವು ಕನೆಕ್ಟ್ ಮಾಡ್ಕೊಂಡು ಹೋಗಬೇಕು. ಹೋಗಿದ್ದೆ ಅಪ್ಪ ಜೀಸಸ್ ಸಂಘಕ್ಕೆ, ಏನ್ ಹೇಳಿದ್ರು ಪೂಜೆ ಮಾಡ್ಬೇಡ ಅಂದ್ಬಿಟ್ರು. ಅಲ್ಲ ಹಂಗ ಅನ್ಕೊಂಬಿಟ್ಟೆ. ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ನಾನು, ನಿಲ್ಸುನ ಕೇಳ್ತಿಲ್ಲ ನಿಮಗೆ. ಅದಕ್ಕೆ ಗಮನ ಇಟ್ಟು ಕೇಳು, ಗಮನ ಇಟ್ಟು ಕೇಳು, ನಾನು ಧ್ಯಾನ ಇರ್ತದ ಇದಕ್ಕೋಸ್ಕರವೇ ಹೋಗಿ ತಪ್ಪು ತಪ್ಪಾಗ. ಆಮೇಲೆ ನಮ್ಮ ಅಪ್ಪ ಇಲ್ಲಿ ಬಂದಿದ್ರು, ನಾಳೆಯಿಂದ ಪೂಜೆ ಮಾಡಬೇಡಂತೆ, ಏನು ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟೆ. ಆಗಲ್ಲ, ಏನ್ ಮಾಡ್ಬೇಕು ಕೇಳ್ಕೊಡ್ತೀನಿ, ಇಷ್ಟೆಲ್ಲ ಬೇಡಿಕೆ ಇರ್ತಾ ಇರೋದು. ನಾನು ಸ್ಥೂಲ ಶರೀರದಲ್ಲಿ ನಾವೇನ್ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಭಜನೆ ಮಾಡ್ತೀವಿ, ನೀರಲ್ಲಿ ಮುಳುಗ್ತೀವಿ, ತೀರ್ಥಯಾತ್ರೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಭಕ್ತಿ ಶ್ರದ್ಧೆಯಿಂದಲೇ ಮಾಡ್ತೀವಿ, ಹೋಮ ಮಾಡ್ತೀವಿ, ಹವನ ಮಾಡ್ತೀವಿ. ಆದ್ರೆ ಸ್ಥೂಲ ಶರೀರದಿಂದ ನೀನು ಮಾಡುವ ಯಾವುದೇ ಸಾಧನೆಗೂ ದೊರೆಯುವ ಫಲ ಪಾಸೆಷ್ಟಿಗೆ 10% ಮಾತ್ರ. ಸ್ಥೂಲ ಶರೀರದಿಂದ ನೀನು ಭಗವಂತನಿಗೆ ಮಾಡುವ ಯಾವುದೇ ಸೇವೆಗೂ ನಿನಗೆ ಸಿಗುವ ಫಲ ಕೇವಲ 10%. ಅದೇ ನೀವು ಸೂಕ್ಷ್ಮ ಶರೀರದಿಂದ ಮಾಡಿದ್ರೆ, ಅಂದ್ರೆ ಕೆಲವರು ಸ್ವಲ್ಪ ಹಾಗು ಇದು ಸಂಸ್ಥೆ ಸಂಘ ಅಂತ ಒಪ್ಕೊಂಡ್ಕೊಂಡು ನಾನು ಕೂಡ ಜಪ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ಕೂತ್ಕೊತಾರೆ. ಧ್ಯಾನ ಮಾಡ್ತಾರೆ ಹೇಳ್ಕೊಂಡೇ, ಬಟ್ ನಾನು ಕೂತ್ಕೊಳ್ಳೋದಕ್ಕೂ ನಾನು ನೋಡಿದ್ದೀನಿ. ಸ್ವಲ್ಪ ಜಪ ಧ್ಯಾನದ ಕಡೆ ಬರ್ತಾರೆ. ಧ್ಯಾನ ಆಗ್ಬೇಕು, ಕನಿಷ್ಠ ಜಪ. ಜಪ ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಜಪವೇ ನಾನು ಅರ್ಜುನ ಅಂತ, ಜಪೇ ಸ್ಕಿನ್ ಸ್ಕಿನ್ ಅಂತ ಹೇಳ್ತಾರೆ. ಅದಕ್ಕೆ ಬಂದವರು ಅದು ಸೂಕ್ಷ್ಮ ಶರೀರದಲ್ಲಿ ಮನಸ್ಸು ಬುದ್ಧಿಯಿಂದ ಆಗತ್ತೆ. ಅಲ್ಲಿ ದೊರೆಯತಕ್ಕಂಥ ಮಾರ್ಕ್ಸ್ ಎಷ್ಟು? 50%. ಸ್ಥೂಲ ಶರೀರದಿಂದ ಮಾಡಿದ್ರೆ 10%, ಸೂಕ್ಷ್ಮ ಶರೀರದಿಂದ ಮಾಡಿದ್ರೆ 50%. ಇನ್ನೊಂದು ಸ್ಟೆಪ್ ಹೋಗಿ ಕಾರಣ ಶರೀರ ಚಿತ್ತ, ಅದರಲ್ಲಿ ಮಾಡಿದ್ರೆ 90% ಎಬೋವ್ ಮಾರ್ಕ್ಸ್ ಸಿಗತ್ತೆ. ಯಾವುದಪ್ಪ ಜಿಹಾರ ಏನ್ ಮಾಡ್ಬೇಕು ಅವನನ್ನು? ಏನಪ್ಪ ಕಾರಣ ಶರೀರ ಅಂದ್ರೆ? ಏನು ಇಲ್ಲ ಮಗಳೇ, ನಿನಗೆ ಗೊತ್ತಿದೆ ಅದು, ನೀವು ಮಾಡ್ತಿಲ್ಲ ಅಷ್ಟೇ. ಯಾವ್ದಪ್ಪ ಜಿ ಅಂದ್ರೆ ನಿನಗೆ ಗೊತ್ತಿದೆ. ಸೆಕೆಂಡ್ ಕಾನ್ಸೆಪ್ಟ್ ಕಾರಣ ಶರೀರಕ್ಕೆ ಸಂಬಂಧಪಟ್ಟಿದ್ದೇನು? ಭವಾನಿ ಅಷ್ಟೇ. ಇದೇ ಕಾರಣ ಶರೀರದ ಕಾನ್ಸೆಪ್ಟ್. ಭವಾನಿ ಇನ್ನೊಂದ್ಸರಿ ಹೇಳು, ಭವಾನಿ ಗಮ್ಯ ಅಂದ್ರೆ ಇದ್ದಾಳೆ ಭಗವತಿ, ಇದ್ದಾಳೆ. ಎಲ್ಲಿದ್ದಾಳೆ? ಭಾವನೆಯಲ್ಲಿದ್ದಾಳೆ. ಅದರಿಂದಲೇ ನಾನು ನನ್ನ ಅಡಿಯೋದಲ್ಲೆಲ್ಲ ಸಾಕು ಸಲ ಹೇಳ್ತಿರ್ತೀನಿ, ಭಾವಿಸು ಮಗಳೇ, ಭಾವಿಸು, ಭಾವಿಸು ಮಗಳೇ, ಭಾವಿಸು ಅಂತ ಹೇಳಿ. ಈ ಭಾವಿಸುವುದಿದೆಯಲ್ಲ, ಇದು ಕಾರಣ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಇದರಲ್ಲಿ ನಿಮಗೆ ದೊರೆಯತಕ್ಕಂಥ ಮಾರ್ಕ್ಸ್ ಎಷ್ಟು? 90% ಅಂಡ್ ಎಬೋವ್. ಅದೆಲ್ಲ ಸರಿಯಪ್ಪ ರೀ, ಇದೆಲ್ಲ ತುಂಬ ಚೆನ್ನಾಗಿ ಹೇಳಿದ್ರಿ, ಸ್ವಲ್ಪ ಸ್ವಲ್ಪ ಅರ್ಥ ಆಯ್ತು. ಏನ್ ಮಾಡ್ಬೇಕು ಹೇಳಿ ಹೋಗಿ ನಾವು, ಭಾವಿಸೋದು ಅಂದ್ರೆ ಏನು? ಏನ್ ಮಾಡ್ಬೇಕು ಅಪ್ಪಾಜಿ? ಮಗಳೇ ನೀನು ಪೂಜೆ ಮಾಡ್ತೀವಿ, ಒಂದು ಉದಾಹರಣೆ ಹೇಳ್ತೀನಿ ಕಡೆ, ನಿಂಗೆ ಅರ್ಥ ಆಗ್ಬೇಕಾದ್ರೆ. ಭಾವಿಸೋದು ಅಂದ್ರೆ ಏನಿದೆ? ನೀನು ಪೂಜೆ ಮಾಡ್ತೀಯ, ಶುಕ್ರವಾರ ದಿನ ಇಟ್ಕೊಂಡಿದ್ಯಾ, ನಿಮ್ಮ ಮನೆಯಲ್ಲಿ ಒಂದು ಶಿವಚಕ್ರೋ ಲಕ್ಷ್ಮಿ ಒಂದು ವಿಗ್ರಹವೋ ಏನೋ ಇತ್ತು, ವೆಂಕಟರಮಣ ಅಂದ್ರೆ ಏನೋ ಇಟ್ಕೊಂಡು ನೀನೇ ನೀವು ಬರ್ತಿದ್ದ ಮಾತ್ರನೋ ತಂತ್ರನೋ ಏನೋ ಹೇಳ್ಕೊಂಡು ಅದಕ್ಕೆ ಅಭಿಷೇಕನ ಮಾಡ್ತೀಯ. ಅಥವಾ ನನ್ನಂತ ಯಾರನ್ನಾದ್ರೂ ಕರೆಸ್ತೀಯ, ಒಂದು ಪೂಜೆ ಮಾಡಿಸ್ಬಿಡಿ, ನನಗೆ ಅಷ್ಟು ಪೂಜೆ ಮಾಡಕ್ ಬರಲ್ಲ ಅಂತ. ನಾನು ಕಾಪು ಟೀಕಾ ಬರ್ತೀನಿ ಕ್ಲೀನಾಗಿ, ನೀನು ನನಗೆ ನಮಸ್ಕಾರ ಮಾಡ್ತೀಯ, ಕೂತ್ಕೊಳ್ತೀನಿ, ಪೂಜೆ ಶುರು ಮಾಡಿಸ್ತೀನಿ. ನಾನು ಹೇಳ್ತೀನಿ, ಪಾದಾರವಿಂದಯೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ, ಎರಡು ಧರಣಿ ಬಿಡು. ನೀನು ಪಂಚಪಾತ್ರೆಯಲ್ಲಿ ಧರಣಿ ನೀರು ತಗೊಂಡು ಭಕ್ತಿಯಿಂದ ಆ ಪಾದಕ್ಕೆ ನೀರು ಬಿಡ್ತೀಯ. ಹಸ್ತಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ, ಎರಡು ಧರಣಿ ನೀರು ಬಿಡು. ನೀನು ಎರಡು ಧರಣಿ ನೀರು ಬಿಡ್ತೀಯ. ಇದೆಲ್ಲ ಸ್ಥೂಲ ಶರೀರದಲ್ಲಿ ನಡೀತಾ ಇದೆ.
ನೀನು ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಅಂತ ನಾನು ಹೇಳಿದಾಗ ನೀರು ಬಿಟ್ಟಲ್ಲ, ಆಗ ನೀನು ಭಾವಿಸ್ಬೇಕಾಗಿತ್ತು. ಆ ತಾಯಿಯ ಸುಕೋಮ ಪಾದಗಳು ನಿನಗೆ ಆಂತರ್ಯದಲ್ಲಿ ಕಾಣಬೇಕಾಗಿತ್ತು. ಅವಳ ಪಾದವನ್ನ ಮನಸ್ಸಿನಲ್ಲಿ ಭಾವಿಸ್ತಾ ಅವಳ ಸುಕೋಮಲವಾದ ಪಾದಗಳು, ಅವಳ ಕಾಲ್ಗೆಜ್ಜೆಗಳು, ಅವಳ ಕಾಲುಂಗರ, ಅವಳ ಬಲಪಾದದಲ್ಲಿ ಓಂಕಾರ, ಎಡಪಾದದಲ್ಲಿ ಶ್ರೀಕಾರವನ್ನು ನೋಡ್ತಾ ಅಮ್ಮ ನಿನ್ನ ಪಾದವನ್ನ ತೊಳಿತಾ ಇದ್ದೀನಿ ಕಡೇ ಅಂತ ಭಾವಿಸಿ ನೀನು ನೀರು ಬಿಡ್ಬೇಕಾಗಿತ್ತು. ಆದ್ರೆ ನೀನು ಭಾವಿಸ್ತಾ ಇಲ್ಲ, ಸುಮ್ಮನೆ ನೀರು ಬಿಟ್ಟೆ. ನಿಜವಾಗಿ ಮಗು ನಿನ್ನನ್ನು ಪೂಜೆ ಮಾಡಬೇಡ ಅಂತ ಹೇಳ್ತಿಲ್ಲ, ಖಂಡಿತವಾಗಿ ಮಾಡಬೇಕು. ಆದ್ರೆ ಪೂಜೆ ನಡೆಯುವುದು ಎಲ್ಲಿ? ಪೂಜೆ ನಡೆಯುವುದು ವಿಗ್ರಹದಲ್ಲ, ಪೂಜೆ ನಡೀಬೇಕಾದ್ರು ಆಂತರ್ಯದಲ್ಲಿ, ಆಂತರ್ಯದಲ್ಲಿ ನಡೀಬೇಕು ಪೂಜೆ. ಮತ್ತು ವಿಗ್ರಹ ಯಾಕಿಟ್ರು ಅಪ್ಪಾಜಿ ಅಂದ್ರೆ, ಪ್ರತಿಯೊಬ್ಬ ಮನುಷ್ಯರು ಕೂಡ ತನ್ನ ಆಂತರ್ಯದಲ್ಲಿ ಹೆಚ್ಚು ಕಾಲ ಮನಸ್ಸನ್ನ ನಿಲ್ಲಿಸ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಬಾಹ್ಯದಲ್ಲಿ ಒಂದು ಮೂರ್ತಿಯನ್ನು ಇಟ್ಟು ಅದಕ್ಕೆ ನೀರು ಬಿಡುವಾಗಲಾರು ನೀನು ಈ ಕಡೆ ಹೋಗಲಿ ಮನಸ್ಸು ಮುಂಚೆ ಮೂರ್ತಿ ಇಟ್ಟರೆ ಹೊರತು ಮೂರ್ತಿಗೆ ನೀರು ಬಿಡು ಅಂತ ಅವ್ರು ಹೇಳಿಲ್ಲ. ನೀ ಇಲ್ಲಿ ಬಾಗಿ ಹಾಕ್ತೆ ಅಲ್ಲಿ ಮಾಡಿದೆ ಅಪ್ಪಾಜಿ ಸಿಕ್ಕಲಿಲ್ಲ ಅಂತ ಸಿಕ್ತಲ್ಲ. ನಿಜವಾಗಿ ಪೂಜೆ ನಡೀಬೇಕಾದ್ರು ನಿನ್ನ ಆಂತರ್ಯದಲ್ಲಿ, ನಿನಗೆ ದೇವರು ಕಾಣಬೇಕಾದ್ರು ನಿನ್ನ ಆಂತರ್ಯದಲ್ಲಿ, ಮೂರ್ತಿಗಲ್ಲ. ಪ್ರತಿಯೊಂದನ್ನು ಎಲ್ಲಿ ಭಾವಿಸ್ತಾ ಮಾಡ್ತಾ ಹೋಗ್ತೀಯ ಅವಾಗ ಅದನ್ನೇ ಭಾವ ಭವಾನಿ ಭಾವನ ಅಮ್ಮನ ಕ ನಾನ್ ಹೇಳಿದೆ ಹಸ್ತಯೋಮೆ ಎರಡು ದಡಗಿ ಬಿಡಿ ನೀನು ನೀರ್ಬಿಟ್ಟೆ. ನೀರು ಬಿಡುವಾಗ ಅಮ್ಮನ ಕೈ ನೋಡಿದೆ ನೀನು? ಅವಳ ಸುಕೋಮಲವಾದಂತಹ ನೀಲ ಬೆರಳುಗಳನ್ನು ನೋಡಿದ್ಯಾ? ಅವಳ ಕೈಯಿನ ಉಂಗ್ರ ನೋಡಿದ್ಯಾ? ಅವಳ ಕೈಯಿನ ರೇಖೆಗಳನ್ನು ನೋಡಿ ಏನು ನೋಡಿಲ್ಲ ನೀರು ಬಿಟ್ಟೆ? ನಮಗೆ ಯಾಕೆ ನೀರು ಬಿಟ್ಟೆ? ಭಾವಿಸಿದ ಅಷ್ಟೇ ಮಗಳು ಎಂದು ಏನು ಕೂತ್ಕೊಂಡು ತಪಸ್ ಮಾಡತ್ತಲ್ಲ. ಹಾ ನೈವೇದ್ಯ ಕೇಳಿದ ಎಲ್ಲ ತಂದಿಡಿ, ನೀನು ಮನೆಯಲ್ಲಿ ಮಾಡಿದ್ದು ಅದು ಇದು ಎಲ್ಲ ತಂದು ದೇವರು ಮುಂದಿಟ್ಟೆ. ನಾನು ಜೋರಾಗಿ ಹೇಳಿದೆ ಸತ್ಯನ್ ಪುರುಷೇ ಪರಿಚಯಾಮಿ ಕಾಮಧೇನೋ ಸ್ಮರಾಮಿ ಓಂ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ಧ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ಬ್ರಹ್ಮಣೇ ಸ್ವಾಹ. ಎಲ್ಲ ಮೇಲೆ ಒಂದು ಹನಿ ನೀರು ಬಿಡಮ್ಮ ಅಂದೆ. ನೀನು ಎಲ್ಲದರ ಮೇಲೆ ನೀರು ಕೈ ಮುಗಿದೆ ಸಂತೋಷ. ಅದೇ ಭಾವಿಸ್ತೀನಿ ಏನಂತ ಭಾವಿಸ್ಬೇಕಾಗಿತ್ತು ಅಮ್ಮ? ಜಗತ್ತಿನಲ್ಲಿ ಇರುವ ಕಿರಿಕೀಟ ಮನುಷ್ಯ ಪ್ರಾಣಿಗಳಿಗೂ ಕೂಡ ಆಹಾರವನ್ನು ಕೊಡ್ತಕ್ಕಂಥವಳು ನೀನು ಕಡೆ ಅಮ್ಮ. ನಿನಗೆ ನಾನು ಇವತ್ತು ನಿನಗೆ ತಿನ್ನಿಸ್ತೀನಿ, ನೀನು ನಾನು ಎಷ್ಟು ಧನ್ಯಳೆ ಅಮ್ಮ ಅಂತ ನಿನಗೆ ಅನ್ನಿಸ್ಬೇಕಾಗಿತ್ತು. ಅನ್ನಿಸ್ತೇ ಇವಲ್ಲ ನೀವು ಅನ್ನಿಸ್ತಾ ಯಾವತ್ತಾಗುವೆ ಆಗ ಅನುಸುಹ ಮಾಡಿದ್ರೆ ನಮ್ಮ ಕಾರ್ಯಕ್ರಮ ಅದಕ್ಕೆ ಗ್ರೂಪ್ ಮಾಡಿದ್ರು. ಅನ್ನಪೂರ್ಣ ದೇವಿ ವಾತ್ಸಲ್ಯ ಪರಿಪೂರ್ಣೆ ಜೀವ ಮಾತ್ರರಿಗೆ ಅನ್ನ ಬಿಡುವ ತಾಯೆ. ಅನ್ನವನ್ನು ಮುಂದಿಟ್ಟು ಮುಗುಳೆ ಕೊಂಡೊಯ್ಯುತ್ತಿಹ ನೈವೇದ್ಯನೆಗೆ ಗೆಳೆದಂತೆ ಬೇಡವು. ನೀನು ಅನ್ನಪೂರ್ಣೇಶ್ವರಿ, ಜೀವ ಮಾತ್ರರಿಗೆ ಅನ್ನವನ್ನು ಇಟ್ಟಕ್ಕಂಥಳು ನೀನು. ನಾನು ನಿನಗೆ ತಿನ್ನಿಸ್ತಾ ಇದ್ದೀನಿ ಅಮ್ಮ. ದೀಪ ಮಾಡಿದೆ ನಾನು, ಹೇಳಿದೆ ಮೂರು ಬತ್ತಿ ತುಪ್ಪದ ಬತ್ತಿ ಹಚ್ಕೊಂಡು ಮಾಡು ಮಗಳಿದೆ. ಸತ್ಯನ್ ಸಾಜ್ಯಂತಿ ಭಕ್ತಿ ಸಂಯುಕ್ತಂ ಮನ್ಯ ಯೋಗಿತಂ ಮಯ ಗೃಹಾಣ ಮಂಗಳಂ ದೀಪಂ ತ್ರೈಲೋಕ್ಯಂ ತ್ರಿಪುರಾಪಹ ಭಕ್ತ್ಯಾ ದೀಪಂ ಪ್ರೇಚ್ಛಾಮಿ ದೇವಾಯ ಪರಮಾತ್ಮನೆ ತ್ರಾಹಿಮಾನ್ ನರಕಾತೋರಾ ದಿವ್ಯರ್ಜ್ಯೋತಿ ನಮೋಸ್ತುತೆ. ಕೈಯಲ್ಲಿರೋ ಮಂತ್ರಾಕ್ಷತೆ ಹೂವುನ ದೇವಿ ಮುಂದಾಕಮ್ಮ ಎರಡು ದಣ್ಣೆ ನೀರು ಬಿಡು. ಭಕ್ತಿಯಿಂದ ನೀನು ಮಾಡಿದೆ ತಪ್ಪಲ್ಲ, ಕರೆಕ್ಟ್ ಮಾಡಿದ್ಯಾ. ಆದ್ರೆ ಭಾವಿಸಿದ್ಯಾ ಏನಂತ ಭಾವಿಸ್ಬೇಕಾಗಿತ್ತು ನೀನು? ಸಾಜ್ಯಂತ್ರಿ ವರ್ತಿ ಸಂಯುಕ್ತ ನಾನ್ ಹೇಳ್ತಾ ಇದ್ದೆ. ನಾನು ಅಂದ್ರೆ ಪುರೋಹಿತರು, ಪುರೋಹಿತರು ಕಷ್ಟ ಮಾಡಿಸ್ತಾರ ಇದೆಲ್ಲ ನಡೀತಾ ಇದೆ ಅಂತ ಹೇಳಿದ್ರು. ಸಾಜ್ಯಂತ್ರಿ ವರ್ತಿ ಸಂಯುಕ್ತ ಅಂತ ಹೇಳಿದಾಗ ನೀನ್ ಮಾಡಿದೆ. ಆದ್ರೆ ಒಳಗಡೆ ನೀನ್ ಭಾವಿಸ್ಬೇಕಾಗಿತ್ತು, ಏನಂತ ಭಾವಿಸ್ಬೇಕಾಗಿತ್ತು? ಭೂತಿ ಸೂರ್ಯ ಕಡೆಯ ಚಿಚ್ಚತ್ತಿ ರೂಪಿಣಿ ಪರಬೊಮ್ಮನಾಧಾರವಂತೆ ದೇವಿ ಸಾಟಿ ಎಲ್ಲವೂ ನಿನಗೆ ನಾನಿಡುವೆ ದೀಪದ ಮುಂಕು ಬೆಳಗಿದ ನೋಡಿ ನಗುವೆ ತಾಯೆ. ಅಮ್ಮ ಕೋಟಿ ಸೂರ್ಯ ಪ್ರಬೇಯವಾಗಿರ್ತಕ್ಕಂಥವಳು ನೀನು. ಇವತ್ತು ನಾನು ಸಣ್ಣ ಆರತಿಯನ್ನು ನಿನಗೆ ಎತ್ತಿದ್ದೀನಿ, ಅದನ್ನು ನೋಡಿ ನಗಬೇಡ ಕಣೆಯಮ್ಮ ಪ್ಲೀಸ್. ನನ್ನನ್ನು ನೋಡಿ ನಗಬೇಡ ಕಣೆಯಮ್ಮ ಪ್ಲೀಸ್. ಕೇಳ್ಕೊಂಡೆ ಯಾವತ್ತಾರು ಇಷ್ಟೇ ಮನೆ. ಹಾಗಾಗಿ ಇಡೀ ಗ್ರೂಪ್ಗಳಲ್ಲಿ ನಡೀತಿರುವ ಭವಾನಿ ಭಾವನಾ ಗಮ್ಯ
ಅದು ಯಾರಿಗೆ ಆ ಭಾವನೆಗಳು ಹೃದಯದಲ್ಲಿ ಒಂದು ಸರಿ ಶುರುವಾಗತ್ತೆ ಆವಾಗ ತಾನೇ ಆಂತರ್ಯದಲ್ಲಿ ಬದಲಾವಣೆ ಆಗತ್ತೆ. ಒಂದು ಸರಿ ಸಬ್ಕಾನ್ಶಿಯಸ್ ಅಲ್ಲಿ ಬದಲಾವಣೆ ಆದಾಗ ಹೊರಗಡೆಯ ಬದಲಾವಣೆ ತಾನೇ ತಾನಾಗಿ ಜಗನ್ಮತ್ತೆ ನಡೆಸ್ತಾ ಹೋಗ್ತಾಳೆ. ಹೇಗೆ ನಡೆಸ್ತಾಳೆ, ಯಾವತ್ತು ನಡೆಸ್ತಾಳೆ ಅಂದ್ರೆ, ನಮ್ಗೆ ಇನ್ನೊಂದು ಹೃದಯದಲ್ಲಿ ತಪ್ಪಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದೀವಿ, ತಸ್ಸೆ ಹೊಡ್ಕೊಂಡ್ಬಿಟ್ಟಿದ್ದೀವಿ. ಎಷ್ಟು ನೋವಾಗತ್ತೆ ಅಂದ್ರೆ, ಯಾವ ಭಗವಂತನನ್ನ ಆಂತರ್ಯದಲ್ಲಿ ಕಾಣ್ಬೇಕಾಗಿತ್ತೋ ಆ ಹೃದಯದ ಬಾಗಿಲನ್ನ ಮುಚ್ಚಿಬಿಟ್ಟು ಒಳಗಡೆ ಬರೀ ಮೂರ್ತಿಗೆ ಪೂಜೆ ಮಾಡ್ಕೊಂಡು ನಾನು ಪೂಜೆ ಆಯ್ತು ಅಂತಿದ್ದೀನಿ. ಎಲ್ಲಿ ಬಾಗಿಲನ್ನ ತೆಗಿಬೇಕೋ ಅದನ್ನ ಭದ್ರವಾಗಿ ಬೋಲ್ಟ್ ಹಾಕ್ಬಿಟ್ಟಿದ್ದೀನಿ. ಸಿಕ್ಕಿಲ್ಲ ಸಿಕ್ಕಿಲ್ಲ ಸಿಗಲ್ಲ, ಯಾಕೆ ನೀನೇ ಬೋಲ್ಟ್ ಹಾಕಿರೋದು? ನೀನಿಗೆ ನಾನು ರೂಪದ ಮಾಡಿದ್ದಿಷ್ಟೇ ಬೋಲ್ಟ್ ತೆಗಿ ಮನೆ ಅಲ್ಲೆಲ್ಲ ಕಣೋ. ಇಲ್ಲಿಂದ ನೀನು ಹೋಗೋದು ನೀ ತೆಗೆದೇ ನೋಡದೆ ಕಾಣಿ. ಇನ್ನೊಂದು ಭಗವಂತನ ಬಗ್ಗೆ ನಮಗೆ ಕಲ್ಪನೆ ಇದೆ. ಭಗವಂತ ಅಂದ್ರೆ ಯಾರು, ಎಲ್ಲಿದ್ದಾನೆ ಭಗವಂತ? ಏ ಬಿಡಿಯಪ್ಪ, ಅದೆಲ್ಲ ನಮ್ಗಲ್ಲ. ಎಲ್ಲ ಬಿಟ್ಬಿಟ್ಟು ಹಿಮಾಲಯಕ್ಕೆ ಹೋಗಲು 30 ವರ್ಷ 40 ವರ್ಷ ತಗೊಂಡ್ತಾರಲ್ಲ, ಅವರಿಗೆ ಭಗವಂತ ಪತಿ. ನಾವೇ ಪೂಜೆ ಗೀಜೆ ಒಂದು ಪಾರಾಯಣ ನೀವು ಹೇಳ್ಕೊಟ್ಟು ಮಾಡ್ಕೊಂಡು ಹೋಗ್ತೀವಿ. ಅಲ್ಲ ಮಗಳೇ, ಹಾಗಲ್ಲ. ನೀನು ಗೋಡೆಗೆ ಎಸೆದಂತಹ ಬಾಲು ವಾಪಸ್ ಬರುತ್ತೆ. ಈಗ ನೀನು ಬಾಲನ್ನು ಎಸೆದ್ರೆ ವಾಪಸ್ ಬರುತ್ತೆ, ನಾಳೆ ಅಲ್ಲ, ಇವತ್ತು. ಇವತ್ತಲ್ಲ, ಈಗಲೇ ಬರುತ್ತೆ. ನೀನ್ ಎಷ್ಟು ಬಾಲು ವಾಪಸ್ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಹಾಗೆ ನೀನು ಭಗವಂತನಿಗೆ ಕಳಿಸಿದ ಸ್ಪಂದನ 30 ವರ್ಷ ಬಿಟ್ಟಮೇಲೆ ತಪಸ್ ಮಾಡಿದ್ಮೇಲಲ್ಲ, ಈಗಲೇ ಬರುತ್ತೆ. ನೀನು ಸರಿಯಾದ ರೀತಿಯಲ್ಲಿ ಅಮ್ಮ ಅನ್ನುವುದನ್ನ ಕೂಗುವುದನ್ನ ಕಳಿಸಿದ್ರೆ ನೀನು ಅಮ್ಮ ಎಂದು ಕರೆದು ಮುಗಿಸುವುದರೊಳಗೆ ಮಗು ಅಂತ ಕೂಗ್ತಾಳೆ. ಸಾವಿರಾರು ಜನ ಅದನ್ನೇ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು. ಒಂದು ವಾರ ಆಯ್ತು ಬಜೆ ಕೂಗ್ತಾರೆ, ಏನೋ ಆಗೋಯ್ತು. ಭಗವಂತ ಅಂದ್ರೇನು? ಎಲ್ಲ ಬಿಡ್ಬೇಕು, ಗಂಡ ಹೆಂಡತಿ ಮಕ್ಕಳನ್ನು ಹಿಮಾಲಯಕ್ಕೆ ಹೋಗ್ಬೇಕು, ಅಲ್ಲೊಂದು 30 ವರ್ಷ ತಪಸ್ ಮಾಡ್ಬೇಕು, ಅವರಿಗೆ ಭಗವಂತ. ನಮ್ಮಂತವ್ರಿಗೆ ಏನು ಅಲ್ಲ ಅಪ್ಪಾಜಿ, ಅಲ್ಲ. ಹಾಗಲ್ಲ ಭಗವಂತ, ಒಂದು ಮಗು ತಾಯಿಯನ್ನ ಅಮ್ಮ ಅಂತ ಕರೆದಾಗ ಅವಳು 30 ವರ್ಷ ಬಿಟ್ಟ ಮೇಲೆ ಮಗನೇ ಅಂತ ಕರೆದ್ರೆ ಅವಳನ್ನ ತಾಯಿ ಅಂತ ಕರೆಯಕ್ಕಾಗತ್ತ? ಈಗ ನಾನು ಇವತ್ತು ಕೂತ್ಕೋತೀನಿ ಅಮ್ಮನಿಗೆ, ಓಂ ಹ್ರೀಂ ಪರಶಕ್ತೇ ನಮಃ ಅಂತ ಶುರು ಮಾಡ್ತೀನಿ. ಅವಳು ಪಾಪ ಸುಮ್ಮನಿದ್ದು 30 ವರ್ಷ ಆದ್ಮೇಲೆ, ಮಗು ನಾಗೇಂದ್ರ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಏನು ಬರಬೇಕು ಕೇಳಿಕೊ ಅಂತ 30 ವರ್ಷ ಬಿಟ್ಟು ಬಂದ್ರೆ ಅವಳನ್ನ ತಾಯಿ ಅನ್ನಕ್ಕಾಗತ್ತ? ನಿಜವಾದ ತಾಯಿ ಯಾರು? ರಾಮಕೃಷ್ಣ ಪರಮಹಂಸ ಹೇಳ್ತಾರೆ, ತೊಟ್ಟಿಲಲ್ಲಿ ಆಡ್ತಾ ಇರುವ ಮಗು ಅಮ್ಮ ಅಂತ ಕಿರಿಚಿದ ತಕ್ಷಣ ಅನ್ನ ಕುದಿತಾ ಇದ್ರು ಸ್ಟವ್ ನ ಆಫ್ ಮಾಡಿ ಓಡ್ ಬಂದು ಮಗು ನೆತ್ಕೋತಾಳಲ್ಲ, ಅವಳು ತಾಯಿ ಅಂತ. ಅಂದ್ರೆ ನೀನು ನೀನು ಅಮ್ಮ ಅಂತ ಕರೆದಾಗ ಅವಳು 30 ವರ್ಷ ಬಿಟ್ಟು ಬಂದ್ರೆ ಅವಳನ್ನ ತಾಯಿ ಅಂತ ಕರೆಯಕ್ಕಾಗತ್ತ? ಅವಳು ತಾಯಿಯಿಂದ ಕರೆಯಕ್ಕಾಗ್ತಾ ಇದ್ರೆ ಅವಳನ್ನ ಜಗನ್ಮಾತೆ ಅಂತ ಕರೆಯಕ್ಕಾಗತ್ತ? ಅವಳು ಯಾಕೆ ಸೀನೆ ತಾಯಿ ಹಾಕ್ ಬಂದೆ? ಅದೆಲ್ಲ ಪಿಕ್ಚರ್ ಅಲ್ಲಿ ಟಿವಿ ಸೀರಿಯಲ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ. 30 ವರ್ಷ ಬಿಟ್ಟಮೇಲೆ ಏನು ಬರಬೇಕು? ಹಾಗಲ್ಲ ಜೀವನದಲ್ಲಿ, ನಿತ್ಯ ಜೀವನದಲ್ಲಿ ಬರುವಂತಹ ಹಾಗಲ್ಲ. ನೀನು ಇವತ್ತು ಅಮ್ಮ ಅಂತ ಕರೆದ್ರೆ ಆ ಕರೆ ಮುಗಿದ ಮರು ಕ್ಷಣದಲ್ಲೇ ಮಗು ಅಂತಾಳೆ. ನೀನು ಕರೆಯೋದು ಗೊತ್ತಿತ್ತಿಲ್ಲ ಅನ್ನೋದು ನಿಜವೇ ಹೊರತು ಅವಳು ಬರುತ್ತ ಅಂತಲ್ಲ. ಹಾಗಾಗಿ ನಿಜ ಸ್ಥಿತಿಯಲ್ಲಿ ಏನಿರುತ್ತೆ ಭಗವಂತ ಅಂತ ಹೇಳಿದ್ರೆ, ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ. ಅದು ಭವಾನಿ ಭಾವನಾಗಮ್ಯ, ಆ ಭಾವನಾ ಮುಖಗಳ ಮೂಲಕ ಬರ್ತಕ್ಕಂಥ ಚೈತನ್ಯವೇ ಭಗವಂತ. ಅದನ್ನೇ ನಿಮಗೆ ನಮ್ಮ ಗ್ರೂಪಲ್ಲಿ ಹೇಳ್ಕೊಡ್ತಾ ಇರೋದು. ಭಾವಿಸುವುದು ಹೇಗೆ, ಸ್ಪಂದಿಸುವುದು ಹೇಗೆ, ಇದು ನೇರವಾಗಿ ಏನನ್ನು ಹೇಳ್ತಿಲ್ಲ. ಯಾಕೆ ಹೇಳು? ನಿದ್ದೆ ಮಾಡೇ ಮಾಡ್ತೀರಿ ಅಂದ್ರೆ ನಿದ್ದೆ ಬರೋಲ್ಲ, ಸುಮ್ಮನೆ ಕಂಡ್ರೆ ನೀವು ಬರುತ್ತೆ. ಅದಕ್ಕೆ ಸುತ್ತಿ ಬಳಸಿ ಸುತ್ತಿ ಬಳಸಿ ನಿನ್ನನ್ನು ಆ ಕಡೆ ನಿನ್ನ ಮನಸ್ಸನ್ನು ಕರ್ಕೊಂಡು ಹೋಗಿ ಏನೇನೋ ಹೇಳ್ತಿದ್ದಾರೆ ಅಪ್ಪಾಜಿ ಅಂತ ಅನ್ನಿಸ್ಕೊಂಡಾಗ ಅದನ್ನ ಒಳಗೆ ಕಳಿಸ್ಬಿಡ್ಬೇಕು. ಕಹಿ ಮಾತ್ರೆಯನ್ನ ತಾಯಿ ನುಂಗಿಸ್ಬೇಕಾರೆ ಮಾಡ್ತಾಳೆ, ಜೇ ನೆಕ್ಸಿ ಅಲ್ಲಿ ಆಕಾಶ ತೋರಿಸಿ ಚಂದ್ರನ ತೋರಿಸಿ ಚಂದ್ರನ ಇಲ್ಲೇನು ಚಂದ್ರನ ತೋರಿಸಿ ಅದ್ರ ಬಾಯಿಗೆ ಹಾಕಿ ನೆಕ್ಕಿಸ್ಬಿಡ್ತಾಳೆ. ಈ ಆಂತರ್ಯ ಬದಲಾವಣೆ ಹಾಗೆ ಆಗಬೇಕು. ನಿನ್ನ ಪ್ರಯತ್ನ ಪೂರ್ವಕ್ಕಾಗಲ್ಲ, ನಾನು ನಿನ್ನ ಬದಲಾಯಿಸ್ತೀನಿ ಇರುವಾಗಲ್ಲ. ಇನ್ಸ್ಟೆಂಟ್ ಇನ್ ಸ್ಲೋ ಪ್ರೋಸೆಸ್, ತನಗೆ ತಾನೇ ಆಗ್ಬೇಕಾದ ಪರಿವರ್ತನೆ. ಅದಕ್ಕೆ ನಾನು ಕಳಿಸುವ ಆಡಿಯೋಗಳು ನಿಮಗೆ ಒಂದು ಸಹಾಯಕವಾಗತ್ತೆ. ಹಾಗಾಗಿ
ಯಾಕೆ ಅಷ್ಟು ಸಾವಿರಾರು ಜನಕ್ಕೆ ಹಾಗೆ ನಡೀತಿದೆ ಅಂದ್ರೆ ಅವರ ಆಂತರ್ಯದಲ್ಲಿ ಒಳಗಡೆ ಬದಲಾವಣೆ ಆಗ್ತದೆ. ಭಗವಂತ ಕೇವಲ ಪೂಜಿಸುವ ಮೂರ್ತಿಯಲ್ಲ, ಅದನ್ನು ಪ್ರತಿಸ್ಪಂದಿಸುವ ಚೈತನ್ಯ. ಎರಡನೇದು ಭಗವಂತನನ್ನ ಎಲ್ಲಿ ಕಾಣ್ಬೇಕು ಅಂದ್ರೆ ಭವಾನಿ ಭಾವನಾ ಗಮ್ಯ. ಇದು ನನ್ನ ಎರಡನೇ ಸಬ್ಜೆಕ್ಟ್ ಮುಗಿದು. ಮೂರನೇ ಸಬ್ಜೆಕ್ಟ್ ಅವರು ಮುಗಿಸ್ಬಿಡ್ಲ ಅದು ಸಾಕು. ಆಶೀರ್ವಾದ ಮಾಡ್ಕೊಳ್ಬಿಡಿ ಬಗ್ಗೆ ಸಾಕು. ನೀವು ಬೇಡ ಅಂದ್ರೆ ನಾ ಬಿಡಲ್ಲ. ಅಷ್ಟು ಊರಿಂದ ಬಂದಿರೋದು ನಾನು ವಿಚಾರ ಹೇಳ್ಬೇಕು ಅಂತ, ಏನ್ ಮಾಡ್ತೀನಿ ನೀನ್ ತಿಳಿಸ್ಬೇಕು ಅಂತ ನಾನು ಅಲ್ಲಿಂದ ಬಂದಿರೋದು. ಬರೀ ಆಶೀರ್ವಾದ ಮಾಡಿದ್ರೆ ನಾನು ಯೂಟ್ಯೂಬ್ ಅಲ್ಲಿ ಮಾಡಿರ್ತೀನಿ, ಹೋಗಿ ನೋಡ್ಬಿಡು. ಅದರಿಂದ ನೀವು ಬೇಡ ಅಂದ್ರೆ ನಾನೇ ಬಿಡಲ್ಲ. ಇನ್ನ ಅದರ 15-20 minutes ಆಮೇಲೆ ಅಷ್ಟೇ ಸಾಕು. ನಾನು ಕೂತ್ಕೊಂಡು ಮೂರನೇ ಸಬ್ಜೆಕ್ಟ್ ಇಷ್ಟೆರಡು ಅರ್ಥ ಆಯ್ತು ಅಪ್ಪಾಜಿ. ಫಸ್ಟ್ ಸಬ್ಜೆಕ್ಟ್ ಸೆಕೆಂಡ್ ಸಬ್ಜೆಕ್ಟ್ ಎರಡು ಅರ್ಥ ಆಯ್ತು. ಮೂರನೇ ಸಬ್ಜೆಕ್ಟ್ ನೀವು ಲಲಿತಾ ಸಹಸ್ರ ನಾಮನೇ ಯಾಕೆ ಹೇಳ್ತೀರಿ? ಓ ಅಪ್ಪಾಜಿ, ನೀವು ವಿಷ್ಣು ಸಹಸ್ರ ನಾಮ ಬರಲ್ಲ ಅನ್ಸತ್ತೆ, ಅದಕ್ಕೆ ಲಲಿತಾ ಸಹಸ್ರ ನಾಮ ಹೇಳ್ಕೊಡ್ತೀರಾ? ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮ ಹೃದಯೇ ವಾಸಿಷ್ಠಾಯ ನಮೋ ನಮಃ. ಹೇಳ್ತಾ ಹೋಗಲ್ಲ ವಿಕಾರ ಇಷ್ಟ ಅಂತ ಹೇಳೋದಾಗಲಿ ನಿಲ್ಲಿಸ್ತೀನಿ. ಬರುತ್ತೆ ಮಗಳ ವಿಷ್ಣು ಸಹಸ್ರ ನಾಮ ಬರಲ್ಲ ಮತ್ತೆ ಯಾಕಪ್ಪಾಜಿ ವಿಷ್ಣು ಸಹಸ್ರ ನಾಮ ಗುರು ಲಲಿತ ಸಹಸ್ರ ನಾಮ ಹೇಳ್ತೀರಿ? ನಮ್ಮ ವಿಷ್ಣು ಸಹಸ್ರ ನಾಮ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ, ನೀವು ಅದನ್ನೇ ಹೇಳ್ಕೊಡ್ತಿಲ್ಲ ಇಂತಲ್ಲ ಮತ್ತೆ ಹಾಗಾದ ನಮಗೆ ಹಾಗಾದ ಯಾಕೆ ಅಂತ ಹೇಳಿದ್ರೆ ಇದ್ರ ಮತ್ತೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಲ್ಲ, ಬರೀ ಫಾಸ್ಟ್ ಆಗಿ ಹೋಗ್ತೀನಿ. ಎಷ್ಟಾಗತ್ತೆ ಅಷ್ಟು ಕ್ಯಾಚ್ ಮಾಡಿ ಗ್ರೂಪಲ್ಲೂ ಹೇಳ್ತಾ ಇರ್ತೀನಿ, ಕೇಳಿದ್ರೆ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ, ಕ್ಯಾಚ್ ಆಗ್ತಾ ಇರುತ್ತೆ. ನೀ ಕೇಳದೇ ಇದ್ರೆ ನಾನೇನು ಒನ್ ಕೆನ್ ಟೇಕ್ ದ ಹಾರ್ಸ್ ಟು ವಾಟರ್ ಬಟ್ ಈ ಕೆ ನಾಟ್ ಮೇಕ್ ಇಟ್ ಟು ಡ್ರಿಂಕ್. ಕುದುರೆನ ನೀರೊಳಗೆ ಎಳ್ಕೊಂಡು ಹೋಗ್ಬೋದು ಆದ್ರೆ ನೀರು ಕುಡ್ಸಕ್ಕಾಗಲ್ಲ ಯಾವ ಕೈಯಲ್ಲೂ. ನಾನೇ ಎಲ್ಲ ಹೇಳ್ಬೋದು ಆದ್ರೆ ನೀನೇ ನೀರು ಕುಡಿದೆ ಅಂದ್ರೆ ನಾನು ಘಟಕ ಘಟ್ಟ ಹೋಗಿ ಕುಡ್ಸಕ್ಕಾಗಲ್ಲ. ನಾನು ಕಳಿಸ್ಬೋದು, ನೀ ಕೇಳಿದ್ರೆ ನಾನೇನ್ ಮಾಡ್ತೀನಿ? ಅದರಿಂದ ಯಾಕೆ ಲಲಿತಾ ಸಹಸ್ರನಾಮ ಅಂದ್ರೆ ಮನುಷ್ಯ ಇದೆಲ್ಲ ಹೇಳಿರದೆ, ಇಟ್ ಇಸ್ ಎ ರಿಪಿಟೇಷನ್ ಕ್ಲಾಸ್. ಮನುಷ್ಯ ಜೀವನದಲ್ಲಿ ಪ್ರಮುಖವಾದ ಎರಡು ಉದ್ದೇಶಗಳನ್ನು ಮನುಷ್ಯ ಮಾಡಬೇಕು. ನಾವ್ಯಾರು ಕೂಡ ಮನುಷ್ಯರಾಗಿ ಹುಟ್ಟಬೇಕು ಅಂತ ಹೇಳಿ ಅರ್ಜಿ ಹಾಕೊಂಡಿರ್ಲಿಲ್ಲ ಭಗವಂತನಿಗೆ. ಯಾರು ಹಾಕೊಂಡಿಲ್ಲ? ನಾನಂತೂ ಹಾಕೊಂಡಿಲ್ಲ ಮನುಷ್ಯನ ಹುಟ್ಟಿಸು ಅಂತ. ಹಿಂದಿನ ಜನ್ಮದಲ್ಲಿ ಭಗವಂತನ ಕೃಪೆಯಿಂದ ಮನುಷ್ಯ ಜೀವನವನ್ನು ಪಡೆದುಬಿಟ್ಟಿದ್ದೀವಿ. ಮನುಷ್ಯ ಜೀವನ ಪಡೆದು ಬರುವಾಗ ನಾವು ಒಬ್ಬರೇ ಬರಲಿಲ್ಲ, ಜೊತೆ ಬರ್ಕೊಂಬಂದಿದ್ದೀವಿ ನನ್ನ ಲಗೇಜು. ಏನು ಪ್ರಾರಬ್ಧ ಪೂರ್ವ ಜನ್ಮದ ಕರ್ಮ, ಇದರ ಬುದ್ಧಿಯನ್ನ ಕೂಡ ನಾವು ಹೊತ್ಕೊಂಡು ಬಂದಿದ್ದೀವಿ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾನವ ಜನ್ಮದಲ್ಲಿ ಎರಡು ಪ್ರಮುಖವಾದ ಕೆಲಸ ಇದೆ, ಒಂದು ಇಹ ಮತ್ತೊಂದು ಪರ. ಇಹ ಅಂದ್ರೆ ಈಗಿನ ಜನ್ಮವನ್ನ ನಡೆಸ್ತಕ್ಕಂಥದ್ದು, ಪರ ಅಂದ್ರೆ ಮುಂದಿನ ಸದ್ಗತಿ ಕೈವಲ್ಯ ಮೋಕ್ಷ ನಿರ್ವಾಣ. ಈ ಪದವೇ ಕರ್ಕೊಳ್ತೀವಿ ಅಲ್ಲಿಗೆ. ಇಹ ಅಂದ್ರೆ ಈ ಜನ್ಮ, ಪರ ಅಂದ್ರೆ ಮುಂದಿನ ಸದ್ಗತಿ. ಇವೆರಡನ್ನೂ ಮನುಷ್ಯ ಸಾಧಿಸ್ಬೇಕು. ಇಹಕ್ಕಾಗಿ ಪರವನ್ನ ಬಿಡಕ್ಕಾಗಲ್ಲ. ನಾನು ಈ ಜನ್ಮದಲ್ಲಿ ಆನಂದವಾಗಿ ಬಿಡ್ತೀನಿ, ಅಯ್ಯೋ ಯಾರಿಗೆ ಗೊತ್ತು ಮುಂದೇನು ಅಂತನ್ನಕ್ಕಾಗಲ್ಲ ಮನುಷ್ಯ ಜೀವನದಲ್ಲಿ. ಅಥವಾ ಅಯ್ಯೋ ನನಗೆ ಮುಂದಿದ್ದೇ ಬರುತ್ತೋ, ಇವತ್ತಿಗೆ ಹೇಗಾರು ಹಾಳ ಹೋಗಿ ನಕ್ಕೂ ಆಗಲ್ಲ. ಎರಡು ಬ್ಯಾಲೆನ್ಸ್ ಮಾಡಬೇಕು, ಇವತ್ತಿಂದು ಬೇಕು ಬರದ್ದು ಬೇಕು. ಇಹ ಮತ್ತು ಪರ, ಇಹ ಪರಕ್ಕೆ ಬೇಕಾದ್ರೆ ನಿಮಗೆ ಭಗವಂತನ ಕೃಪೆ ಮತ್ತು ಅನುಗ್ರಹ, ಇಹಕ್ಕೆ ಬೇಕಾದ್ರೆ ಭಗವಂತನ ಶಕ್ತಿ. ಎರಡು ಭಗವಂತನೇ. ಇಹದಲ್ಲಿ ನಿನಗೆ ಬದಲಾವಣೆಗಳಾಗಬೇಕಾದ್ರೆ ಅಂದ್ರೆ ಈ ಜನ್ಮದಲ್ಲಿ ನಿನ್ನ ಬದಲಾವಣೆಗಳಾಗಬೇಕಾದ್ರೆ ಅದಕ್ಕೆ ನೀನು ಶಕ್ತಿ ಪ್ರಯೋಗಕ್ಕೆ ಹೋಗ್ಬೇಕು. ಆ ಶಕ್ತಿ ಪ್ರಯೋಗಗಳಲ್ಲಿ ನಾನು ಅದನ್ನೇ ನಿನಗೆ ಆಯ್ಕೆ ಮಾಡಿಕೊಂಡಿರೋದು. ಲಲಿತಾ ಸಹಸ್ರನಾಮ ಓಂ ಹ್ರೀಂ ಪರಾಶಕ್ತಿಯೇ ನಮಃ ದುರ್ಗಾ ಸಪ್ತಶತಿ ಲಕ್ಷ್ಮೀ ಹೃದಯ ನಮಸ್ಯ ದೇವಿ ಕವಚ, ಇದೆಲ್ಲವ ಶಕ್ತಿ ಪ್ರಯೋಗದ್ದು. ವಿಷ್ಣು ಸಹಸ್ರನಾಮ ಹೇಳುವುದರಿಂದ ನಿನಗೆ ಮೋಕ್ಷ ಸಿಗತ್ತೆ, ಮುಕ್ತಿ ಸಿಗತ್ತೆ. ಈ ಜನ್ಮದಲ್ಲಿ ಏನಾದ್ರು ನಿನಗೆ ಕಷ್ಟ ಆಗಿ ಹೋಗಲ್ಲ. ಸೌಂದರ್ಯ ಹರಿ ಹೇಳುವುದರಿಂದ ಅದು ಅತ್ಯಂತ ಶ್ರೇಷ್ಠವಾದ ಪ್ರೀತಿ ಜಗ ಭಗವತ್ಪಾದರು ಬರೆದಿರ್ತಕ್ಕಂಥದ್ದು. ಅದಕ್ಕೆ ಸರಿ ಸಮಯದ ಯಾವುದೂ ಇಲ್ಲ. ಅದನ್ನು ನಿಜವಾಗಿ ನಾವು ಫಾಲೋ ಮಾಡಿದ್ರೆ ಫಲ ಸಿಕ್ಬಿಡುತ್ತೆ ಮೋಕ್ಷ. ಆದ್ರೆ ಇಹದಲ್ಲಿ ಏನು ಸಿಕ್ಕಲ್ಲ ನಿಮಗೆ, ಯಾಕೆಂದ್ರೆ ಅದ್ಯಾವುದು ಶಕ್ತಿ ಪ್ರಯೋಗಗಳಲ್ಲ.
ಯುಗ ಜನ್ಮದಲ್ಲಿ ನಿಮಗೆ ಬೇಕಾದ್ರೆ ಶಕ್ತಿ ಪ್ರಯೋಗಕ್ಕೆ ಹೋಗ್ಬೇಕು. ಅದಕ್ಕೋಸ್ಕರವೇ ಲಲಿತಾ ಸಹಸ್ರನಾಮ ಓಂ ಕ್ಲೀಂ ಪರಾಶಕ್ತಿ ನಮಃ ಇವನ್ನೆಲ್ಲ ಯಾತಿಗೆ ಸೆಲೆಕ್ಟ್ ಮಾಡಿರೋದಂದ್ರೆ ಯುಗ ಜನ್ಮದಲ್ಲಿ ಇರ್ತಕ್ಕಂತ ಕಷ್ಟ ನಷ್ಟಗಳನ್ನ ತಪ್ಪಿಸಕ್ಕೆ, ದುಃಖ ದುಮಾನಗಳನ್ನ ತಪ್ಪಿಸಕ್ಕೆ. ಅಪ್ಪಾಜಿ, ಹಾಗಾದ್ರೆ ನೀವು ಹೇಳ್ಕೊಟ್ಟಿರೋದೆಲ್ಲ ಮಾಡಿದ್ರೆ ನಮ್ಮ ಪ್ರಾರಬ್ಧ ಎಲ್ಲ ಪೂರ್ತಿ ಕ್ಲಿಯರ್ ಆಗ್ಬಿಡುತ್ತೆ ಅಪ್ಪಾಜಿ? ನೋ, ನೆವರ್, ಆಗಲ್ಲ. ಮತ್ತೆ ಹಾಗೆ ಏನ್ ಮಾಡ್ಬೇಕು ಅಪ್ಪಾಜಿ? ನೋಡದೆ ಲಲಿತಾ ಸಹಸ್ರನಾಮದಲ್ಲೇ ಇದೆ, ತಾಪತ್ರಯಾಗ್ನಿ ಸಂತಪ್ತ ಸಮಾಗ್ರಾದನ ಚಂದ್ರಿಕ. ತಾಯಿ ಏನ್ ಹೇಳ್ತಿದ್ದಾಳೆ? ತಾಪತ್ರಯಾಗ್ನಿ ಸಂತಪ್ತ, ಹೇ ಮಗು, ಪೂರ್ವ ಜನ್ಮದ ಕರ್ಮದಿಂದ ಬಂದಿರ್ತಕ್ಕಂತ ನೀನು ತಾಪತ್ರಯದ ಅಗ್ನಿಯಲ್ಲಿ ಬೇಯ್ತಾ ಇದೀಯ ನೀನು. ನಾನಿನ್ನ ಪೂರ್ತಿ ನಿವಾರಣೆ ಮಾಡಕ್ಕಾಗಲ್ಲ. ಸಮಾಗ್ರಾದನ ಚಂದ್ರಿಕ, ಅದನ್ನು ತಂಪುಗೊಳಿಸ್ತೀನಿ, ಕಡಿಮೆ ಮಾಡ್ತೀನಿ. ಶ್ರೀಮಾತೆ ಶಾರದಾದೇವಿಯವರು ಮಾತು ಹೇಳ್ತಾರೆ, ಇವತ್ತು ನಿನ್ನ ಪ್ರಾರಬ್ಧ ಕರ್ಮದಲ್ಲಿ ಕೊಡಲಿ ಏಟು ಬೀಳಬೇಕು ಅಂತಿದ್ರೆ ಭಗವಂತನ ನಾಮಸ್ಮರಣೆಯಲ್ಲಿ ಸೂಜಿ ಚುಚ್ಚಿದಾಗತ್ತೆ, ನೆಡೆ ನಡೆಯತ್ತೆ, ನಡೆಯದನ್ನು ತಪ್ಪಿಸಕ್ಕಾಗಲ್ಲ. ಆದರೆ ಕೊಡಲಿ ಏಟು ಬೀಳೋ ಜಾಗದಲ್ಲಿ ಸೂಜಿ ಚುಚ್ಚಿದಾಗತ್ತೆ, ದಟ್ ಇಸ್ ದ ಕೆಪಾಸಿಟಿ. ಅದ್ರಲ್ಲಿ ಪೂರ್ತಿ ಎಲ್ಲ ಬದಲಾಗ್ಬಿಡುತ್ತೆ ಅಂತ ಯಾರು ಹೇಳಕ್ಕಾಗಲ್ಲ. ಹಾಗಾಗಿದ್ರೆ ನೀನು ನಾನು ಯಾರು ಇಳಿತಿದ್ದಿಲ್ಲ, ಎಲ್ಲ ಹಿಮಾಲಯದಲ್ಲೇ ಇರ್ತಿದ್ವಿ, ಆ ಜಾಗನೇ ಇರ್ತಿದ್ದಿಲ್ಲ ತಪಸ್ ಮಾಡಕ್ಕೆ. ಹಾಗಾಗಲ್ಲ, ಅದಕ್ಕೆ ತಾಪತ್ರಯಾಗ್ನಿ ಸಂತಪ್ತ ಸಮಾಧಾನ ಚಂದ್ರಿಕ, ನಿನ್ನ ಆ ತಾಪತ್ರಯದ ಅಗ್ನಿಯನ್ನ ಹೊಡೆತವನ್ನ, ನಿನ್ನ ಕಷ್ಟವನ್ನ, ಆ ಗ್ರಾವಿಟಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಅದನ್ನ ತಾಯಿ ಕಡಿಮೆ ಮಾಡ್ತಾ ಹೋಗ್ತಾನೆ. ಅದಕ್ಕೋಸ್ಕರ ಈ ಶಕ್ತಿ ಪ್ರಯೋಗಗಳೆಲ್ಲ ಒಪ್ಪಿ. ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಲಲಿತಾ ಸಹಸ್ರನಾಮ. ಲಲಿತಾ ಸಹಸ್ರನಾಮ ಇಟ್ಸ್ ಎ ಪವರ್ ಪ್ಯಾಕೆಟ್. ಬರೀ ಸಾವಿರ ನಾಮಗಳಲ್ಲ, ಅದು ತಾಯಿಗೆ ಸಾವಿರ ನಾಮ ಅಲ್ಲ, ಇಟ್ ಇಸ್ ಎ ಪವರ್ ಪ್ಯಾಕೆಟ್. ಶಕ್ತಿ ತುಂಬಿದೆ ಅಲ್ಲಿ. ಸರಿಯಾದ ರೀತಿಯಲ್ಲಿ ಶಕ್ತಿ ಪ್ರಯೋಗವನ್ನು ನೀನು ಮಾಡಿದ್ದೇ ಆದರೆ ಶಕ್ತಿ ತಾನೇ ತಾನಾಗಿ ಹೊರಹೊಮ್ಮುತ್ತೆ. ಅದೆಲ್ಲ ಸರಿಯಪ್ಪಾಜಿ, ಇದೆಲ್ಲ ಯುಗಜನ್ಮಕ್ಕಾಯ್ತು. ಹೌದು, ಸಾವಿರಾರು ಜನಕ್ಕೆ ಅವ್ರ ಕಷ್ಟ ತಪ್ಪಿದೇ ಇಲ್ಲ, ಅದನ್ನು ನೋಡ್ಬೇಕಲ್ಲ ಅಪ್ಪಾಜಿ. ನಮಗೆ ಮುಂದೆ ಮೋಕ್ಷ ಬೇಕು ಅಂತೀವಿ, ನಿರ್ವಾಣ ಕೈವಲ್ಯ ಅಂತ, ಅದನ್ನು ನೀವು ಅದೆಲ್ಲ ಹೇಳ್ಕೊಡ್ತೀವಿ, ಇದನ್ನೇ ಯಾಕೆ ಹೇಳ್ಕೊಡ್ತಿದ್ದೀರಿ? ಅದು ಮುಖ್ಯ ತಾನೇ, ನಮಗೆ ಪರಾನು ಮುಖ್ಯ ತಾನೇ. ಮನುಷ್ಯ ಜೀವನ ಗುರಿ ಮುಂದೆ ಸದ್ಗತಿಯನ್ನು ಕಾಣೋದು, ನಿರ್ವಾಣ ಕೈವಲ್ಯ ಬ್ರಹ್ಮಾನಂದ, ಅದನ್ನು ಬಿಟ್ಬಿಟ್ಟು ನೀವ್ಯಾಕೆ ಈ ಶಕ್ತಿ ಪ್ರಯೋಗಗಳನ್ನು ಹಿಡ್ಕೊಂಡು ಈ ಜನರ ಈ ಕಷ್ಟ ತಪ್ಪಿಸ್ತೀನಿ ಅಂತ ನೀವು ಯಾಕೆ ಕೊಟ್ರಿ ಅಪ್ಪಾಜಿ ಅಂತಂದ್ರೆ, ಮಗು, ಇವತ್ತು ನಾನು ಕೂತ್ಕೊಂಡು ನಿನಗೆ ಒಂದು ಗಂಟೆ ಉಪನ್ಯಾಸ ಮಾಡಿದ್ದಾರೆ, ಒಂದು ಗಂಟೆ ಜಾಸ್ತಿ ಮಾಡಿದ್ದೀನಿ, ಇನ್ನೂ ಒಂದು ಗಂಟೆ ಮಾಡಿಬಿಡ್ಬೋದು. ಏನಂತ ಮಗು? ಬ್ರಹ್ಮ ಸತ್ಯ ಜಗನ್ನಿತ್ಯ ಅಂತ. ಒಂದು ಗಂಟೆನ ಮಾತಾಡಿದ ತಕ್ಷಣ ನಿಮಗೂ ಖುಷಿಯಾಗುತ್ತೆ, ಅಪ್ಪಾಜಿ ಎಷ್ಟು ಚೆನ್ನಾಗಿ ಮಾತಾಡುತ್ತೆ ಅಪ್ಪಾಜಿ, ಬ್ರಹ್ಮ ಸತ್ಯ ಜಗನ್ನಿತ್ಯ. ಅಪ್ಪಾಜಿ ನಾನು ಬೇರೆ ಯಾವ್ಯಾರೋ ಹೇಳಿ ಕೇಳಿದ್ದೆ, ನಿಮ್ಮ ಯಾರೂ ಹೇಳಿಲ್ಲ ಅಪ್ಪಾಜಿ. ನಿಜವಾಗ್ಲೂ ಆ ಜಗನ್ನಿತ್ಯನನ್ನ ನಿರೂಪಣೆ ಮಾಡಿಬಿಟ್ರಿ ಅಪ್ಪಾಜಿ. ಸಂತೋಷ ಮಾಡ, ಸಂತೋಷ ಆಯ್ತಾ ಅಪ್ಪಾಜಿ? ನಿಜವಾಗ್ಲೂ ಸಂತೋಷ ಆಯ್ತು ಅಪ್ಪಾಜಿ. ಆ ಬ್ರಹ್ಮ ಸತ್ಯ ಜಗನ್ನಿತ್ಯ ಅನ್ನೋದು ನನ್ನ ಹೃದಯಕ್ಕೆ ತುಂಬಿತ್ತು ಅಪ್ಪಾಜಿ. ವೆರಿ ಗುಡ್, ಬಾ, ನಮಸ್ಕಾರ ಮೇಡಮ್, ಅಕ್ಷತೆ ಕೊಡ್ತೀನಿ ಹೋಗು. ಅಕ್ಷತೆ ಇಸ್ಕೊಳಕ್ ಬರ್ತೀಯ? ಬಂದಾಗ ಏನ್ ಹೇಳ್ತೀಯ ಅಪ್ಪಾಜಿ? ಅದೇ ನನ್ನ ಮೂರನೇ ಮಗಳು, 30 ವರ್ಷ ಕುಂತು ಯಾವ್ದು ಮುಗ್ಗೊಂಡು ಸೆಟ್ ಆಗಿಲ್ಲ ಅಪ್ಪಾಜಿ. ಅವಳಿಗೆ ಇನ್ನೂ ಮದುವೆ ಆಗಿಲ್ಲ ಅಪ್ಪಾಜಿ, 30 ಹೋಯ್ತು ಅಪ್ಪಾಜಿ. ಯಾವ ಹುಡುಗರು ಇವಳೇ ಬೇಡ ಅಂತಾನೆ ಅಪ್ಪಾಜಿ, ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಪ್ಪಾಜಿ. ಆಮೇಲೆ ಅಪ್ಪಾಜಿ, ಅದೇ ನನ್ನ ಎರಡನೇ ಮಗ, ನಿಮ್ಗೆ ಹೇಳಿದ್ನಲ್ಲ ಅಪ್ಪಾಜಿ, ಮೆಸೇಜ್ ಕಳಿಸಿದ್ನಲ್ಲ ಅಪ್ಪಾಜಿ ನಿಮಗೆ ಗ್ರೂಪ್ ಅಲ್ಲಿ, ಅವನು ಕರೋನಾ ಟೈಮಲ್ಲಿ ಕಂಪ್ಲೀಟ್ ಅಂತ ಹೇಳ್ಬಿಟ್ರು ಅಪ್ಪಾಜಿ. ಬೇರೆ ಯಾವುದು ಸಿಕ್ಕಿಲ್ಲ ಅಪ್ಪಾಜಿ, ಮನೇಲೇ ಕೂತಿರ್ತದೆ, ನನಗೆ ನೋಡಿದ್ರೆ ಹೋಗುತ್ತೆ ಅಪ್ಪಾಜಿ. ಏನ್ ಮಾಡ್ಲಿ ಅಪ್ಪಾಜಿ? ಮಗು, ಬ್ರಹ್ಮ ಸತ್ಯ ಜಗನ್ನಿತ್ಯ ಅಂತ ನಾನು ಹೇಳ್ತೀನಿ. ಅದು ಸರಿ ಅಪ್ಪಾಜಿ, ಬ್ರಹ್ಮ ಸತ್ಯ ಜಗನ್ನಿತ್ಯ ಸರಿ ಅಪ್ಪಾಜಿ. ಆದ್ರೆ ನನ್ನ ಮೂರನೇ ಮಗಳ ಮದುವೆ, ನನ್ನ ಎರಡನೇ ಮಗನ ಕೆಲಸ. ಮಗು, ಬ್ರಹ್ಮ ಸತ್ಯ ಜಗನ್ನಿತ್ಯ. ಅಪ್ಪಾಜಿ ಜಗತ್ತಲ್ಲ ನಿತ್ಯ, ನೀವು ನಿತ್ಯ, ನಾನು ಸತ್ಯ. ಒಂದು ನನಗೆ ಗೊತ್ತು ನನ್ನ ಕಷ್ಟ ಏನು ಅಂತ. ನಿಮ್ ಮೇಲೆ ಕೂತ್ಕೊಂಡು ಒಂದು ಗಂಟೆ ಬ್ರಹ್ಮ ಸತ್ಯ ಜಗನ್ನಿತ್ಯ ಅಂದ್ರೆ ಜಗತ್ತು ನಿತ್ಯ ಅಲ್ಲ ಅಪ್ಪಾಜಿ. ನಾನು ನಿತ್ಯ ಆಗಲ್ಲ, ನಾನು ಸತ್ಯ ಹೋಗ್ತಿರೋದು. ನಾನು ಬರ್ತೀನಿ ಅಪ್ಪಾಜಿ ಅಂತ ನೀವು ಅಕ್ಷತೆ ಉಳಿಸ್ಕೊಳ್ತಾರೆ. ದಟ್ ಇಸ್ ದ ಟ್ರೂತ್.
ನಾನು ಕೂತ್ಕೊಂಡು ನನ್ನ ಉದ್ದೇಶವೂ ಕೂಡ ಅಷ್ಟೇ ಮಗಳೇ, ಇವತ್ತು ಬಾಯಿಗೆ ಕೇಳ್ತಿದ್ದೀನಿ ಕೇಳು, ನಾನು ಕೂಡ ಈ ಶಕ್ತಿ ಪ್ರಯೋಗಕ್ಕೆ ಬರಬೇಕು ಅಂತ ಬಂದೋನಲ್ಲ. ನಿಜವಾಗಿ ಹೇಳ್ತೀನಿ, ಈ ಶಕ್ತಿ ಪ್ರಯೋಗವೂ ಜೀವನದ ಗುರಿನೂ ಅಲ್ಲ, ಪರವೇ ನಿಜವಾದಂತ ಗುರಿ. ಆದರೆ ನಾನು ನಿನಗೆ ಇಲ್ಲಿ ನಾನು ರೆಡಿನೇ ಮಾಡ್ತೇನೆ, ನೀನು ನಾನು ಹೇಗೆ ಕರೀಲಿ ಮಗಳೇ? ಅದನ್ನೇ ಸ್ವಾಮಿ ವಿವೇಕಾನಂದ ಹೇಳಿದ್ದು, ಡೋಂಟ್ ಟೀಚ್ ವೇದಾಂತ ಟು ದ ಹಂಗ್ರಿ ಪೀಪಲ್, ಹಸಿದ ಹೊಟ್ಟೆಗಳಿಗೆ ವೇದಾಂತವನ್ನ ಬೋಧಿಸಬೇಡ. ನಾನು ಒಂದು ಗಂಟೆ ಒಂದೂವರೆ ತಿಂಗಳು ಇಲ್ಲಿ ನಿಮ್ಮ ದಾವಣಗೆರೆಯಲ್ಲೇ ಕೂತ್ಕೊಂಡು ದಿನ ಬೋಧನೆ ಮಾಡಬಹುದು. ಏನಂತ ಭಕ್ತಿ ಅಂದ್ರೇನು, ಶ್ರದ್ಧೆ ಅಂದ್ರೇನು ನೀನು ಕೇಳ್ಬಿಟ್ಟು ಚಪ್ಪಾಳೆ ಹೊಡೆದೋಗ್ಬೋದು, ಬಂದಿನಿ ಭಕ್ತಿನೂ ಬರಲ್ಲ ಶ್ರದ್ಧೆನೂ ಬರಲ್ಲ. ಅದೇ ಈ ಶಕ್ತಿ ಪ್ರಯೋಗದಿಂದ ನಿನ್ನ ಒಂದು ಕೋರಿಕೆ ನಡೆದುಬಿಟ್ಟು ನಿನಗೆ ತಾನೇ ತಾನೇ ಬರುವಂತ ಅಂದ್ರೇನು ಅಂತ ಗೊತ್ತಾಗತ್ತೆ. ನಿನ್ನ ಒಂದು ಸಂಕಷ್ಟ ಭಗವಂತನಿಂದ ಪಾರಾಗ್ಬಿಟ್ರೆ ನೀನು ಆ ಭಗವಂತನ ಶ್ರದ್ಧೆ ಏನು, ಆ ಶಕ್ತಿ ಏನು ಅಂತ ನಾನು ಹೇಳಬೇಕಾಗಿಲ್ಲ. ಆದ್ರಿಂದ ಶಕ್ತಿ ಪ್ರಯೋಗದ ಮೂಲಕ ನಿನಗೆ ಆ ಶ್ರದ್ಧೆ, ಆ ಶಕ್ತಿಯ ಭಗವಂತನ ಶಕ್ತಿ ಗೊತ್ತಾದ್ರೆ ನೀನೇ ಬರತ್ತಡೆ ನೀನೇ ಬರ್ತೀಯ. ನಾನು ಅದನ್ನೇ ಮಾಡ್ತೇನೆ ಪೂರ್ತಿ. ನೀನು ಇವತ್ತೆಲ್ಲ ಕೋರಿಸ್ಕೊಂಡು ಬ್ರಹ್ಮ ಸತ್ಯ ಜಗನ್ ನಿತ್ಯ ಅಂತ ಮಂತ್ರಾಕ್ಷತೆಯನ್ನು ಇಷ್ಟಪಡದೆ ಹೋಗ್ಬಿಡ್ತೀಯ. ಅದಕ್ಕೋಸ್ಕರವಾಗಿ ನಾವಿದ್ದವರು ಕೂಡ ಅಲ್ಲಿದ್ದವರು, ನಾವೇ ಈ ಶಕ್ತಿ ಪ್ರಯೋಗವರಲ್ಲ. ಮತ್ತೆ ಯಾಕೆ ಬಂದ್ರಿ ಅಪ್ಪ ಇಲ್ಲಿಗೆ ಅಂದ್ರೆ ನಾಚಿಕೆ ಆಗಲಿ ಬನ್ನಿ. ಹೀಗೆ ಈಗ ಬೈದವರು ಯಾರು? ರಾಮಕೃಷ್ಣ ಪರಮಹಂಸರು. ಯಾಕೆ? ವಿವೇಕಾನಂದರಿಗೆ. ಯಾವ ಸಂದರ್ಭದಲ್ಲಿ? ಕಂಪ್ಲೀಟ್ ವರ್ಕ್ಸ್ ಆಫ್ ವಿವೇಕಾನಂದ ಹೇಳ. ನಾನಿವತ್ತು ಏನೇ ಎಲ್ಲ ಹೇಳ್ತಿದ್ದೀನಿ, ಯಾವ್ದು ನನ್ನ ಕಾನ್ಸೆಪ್ಟ್ ಅಲ್ಲ, ಹೊಸ್ದಾಗ ಏನೋ ಅಪ್ಪಾಜಿ ಏನೋ ಕಂಡುಹಿಡಿದಿರಲಿಲ್ಲ. ಇದೆಲ್ಲ 200 ವರ್ಷಗಳ ಹಿಂದೆ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಶ್ರೀಮಾತೆ ಶಾರದಾದೇವಿಯವರು ಏನು ಹೇಳಿದ್ರು ಅದನ್ನೇ ನಿನಗೆ ಇವತ್ತಿನ ಕಾಲಕ್ಕೆ ಅರ್ಥವಾಗುವ ರೀತಿ ಹೇಳ್ತಿದ್ದೀನಿ. ಮತ್ತು ಇಲ್ಲಿ ನಾನು ಭಗವಂತ ಕೇವಲ ಪೂಜಿಸುವ ಮೂರ್ತಿಯಲ್ಲ, ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ, ಭವಾನಿ, ಭಾವನಗಮ್ಯ, ಏನೇನು ಹೇಳ್ತಿದ್ದೀನಲ್ಲ, ಇದ್ಯಾವುದೂ ನಂದಲ್ಲ, ಎಲ್ಲವೂ ಆ ಮಹಾತ್ಮರು ದಿವ್ಯತ್ರಯರು ನೀಡಿದ್ರು. ಇಲ್ಲೆಲ್ಲ ಕಾನ್ಸೆಪ್ಟ್ ನೀನನ್ನ ಕುಯಿದ್ರು ನನಗೆ ಬರುವುದೇ 3 ಜನ, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಶ್ರೀಮಾತೆ ಶಾರದ ದಿವ್ಯತ್ರಯರು ಬಿಟ್ಟರೆ ನನಗೆ ಬೇರೆ ಏನು ಗೊತ್ತೂ ಇಲ್ಲ. ನೀವು ಕಂಪ್ಲೀಟ್ ವರ್ಕ್ಸ್ ಆಫ್ ವಿವೇಕಾನಂದ ಹೋದ್ರೆ ಅದ್ರಲ್ಲಿ ಬರುತ್ತೆ, ವಿವೇಕಾನಂದರು ಕಾಶಿಪುರದ ಉದ್ಯಾನವನದಲ್ಲಿ ಆ ಮಾಡಿಯ ಮನೆಯಲ್ಲಿ ರಾಮಕೃಷ್ಣ ಪರಮಹಂಸರಿದ್ದಾರೆ. ಇನ್ನೇನು ಗಂಟಲ್ ಕ್ಯಾನ್ಸರ್ ಇಂದ ಬಳಲ್ತಾ ಇದ್ರೆ ಅಂತಿಮ ದಿನಗಳ ಅವರದ್ದು. ಅವಾಗ ವಿವೇಕಾನಂದ ಅಲ್ಲ, ನರೇಂದ್ರನೇ, ಇನ್ನು ವಿವೇಕಾನಂದ ಆಗಿರ್ಲಿಲ್ಲ. ನರೇಂದ್ರ ಬಂದಾಗ ಪರಮಹಂಸರು ಕೇಳ್ತಾರೆ, ಏನ್ ಬೇಕು ನರೇಂದ್ರ ನಿನಗೆ ಅಂತ. ಪರಮಹಂಸರು ಕೇಳಿದಾಗ ನರೇಂದ್ರ ಹೇಳ್ತಾನೆ, ಆಗ ಅವನು ಸಮಾಧಿ ಸ್ಥಿತಿಗೆ ಹೋಗ್ತಾ ಇರ್ತಾನೆ. ಗಂಟೆಗಟ್ಟೆ ಕಲ್ಲು ಬಂಡೆ ಅಂತ ಕೂತ್ಕೊಂಡು ಆ ಸಮಾಧಿ ಸ್ಥಿತಿಗೆ ಹೋಗ್ತಿರ್ತಾನೆ, ಆ ಬ್ರಹ್ಮಾನಂದವನ್ನು ಅನುಭವಿಸ್ತಿರ್ತಾನೆ ನರೇಂದ್ರ. ಆಗ ಕೈ ಮುಗಿದು ಕೇಳ್ಕೊತಾನೆ, ಮಹಾರಾಜ್ ನನಗೆ ಆ ಬ್ರಹ್ಮಾನಂದದ ಸಮಾಧಿ ಸ್ಥಿತಿ ನನ್ನ ಜೀವನದ ಕೊನೆಯವರೆಗೂ ಇರುವ ಹಾಗೆ ಅನುಗ್ರಹಿಸಿ ಮಹಾರಾಜ್ ಅಂತ ಕೇಳ್ಕೊತಾನೆ ನರೇಂದ್ರ ವಿವೇಕಾನಂದ. ಆಗ ರಾಮಕೃಷ್ಣ ಹೇಳಿದ್ರು, ನಾಚಿಕೆಯಾಗಲ್ವಾ ನಿನಗೆ? ಇದೇ ಮಾತಾಡಿದೆ ಹೋದ್ರು, ನೀನು ನಿನ್ನೊಬ್ಬನ ಸಂತೋಷಕ್ಕಾಗಿ ಬದುಕಿಯ, ನಿನ್ನ ಹಿಂದೆ ತಿರುಗಿ ನೋಡು, ಕೋಟಿ ಕೋಟಿ ನಿನ್ನ ಅಣ್ಣ ತಮ್ಮಂದರು ಅಕ್ಕ ತಂಗಿಯರಿದ್ದಾರೆ, ಅವರು ಎಲ್ಲ ಬಿಟ್ಟು ಕೇವಲ ನಿನ್ನ ಆನಂದಕ್ಕೋಸ್ಕರ ಬಯಸ್ತೀಯ ನೀನು ನರೇಂದ್ರ. ನಿನ್ನ ಆ ಬ್ರಹ್ಮಾನಂದದ ಸಮಾಧಿಯ ಅದಕ್ಕೆ ಪೆಟ್ಟಿಗೆಗೆ ಬೀಗವನ್ನ ಹಾಕಿ ಆ ಬೀಗದ ಕೈಯನ್ನು ನಾನಿಟ್ಕೊಂಡಿದ್ದೀನಿ, ಇದನ್ನ ನೀನು ಸರಿಯಾಗಿ ಕೊಡಲ್ಲ, ಸದ್ಯ ಕೊಡಲ್ಲ, ಹೋಗ್ದಂತ ಕಳಿಸ್ತಾರೆ. ಇದೇ ಕೆಲಸವನ್ನು ನನ್ನ ಗುರುಗಳಾದಂತಹ ಪರಮ ಪೂಜ್ಯ ವಿರಜಾನಂದ ಸರಸ್ವತಿ ಮಹಾರಾಜರು ಕೂಡ ಮಾಡಿದ್ರು. ಅವರು ಕೂಡ ನನಗೆ ಹೇಳಿದ್ದೆ, ನಾಗೇಂದ್ರ ನೀನು ಈ ಮಟ್ಟಕ್ಕೆ ಬಂದ ಮೇಲೆ ಮೋಕ್ಷ ಕೈವಲ್ಯ ಏನು ದೂರ ಅಲ್ಲ, ಪ್ರಶ್ನೆ ಅಲ್ಲ. ಆದರೆ ನೀನು ಯೋಚನೆ ಮಾಡು, ನೀನೊಬ್ಬ ಆ ಸುಖವನ್ನ ಸಂತೋಷವನ್ನ ಅನುಭವಿಸಿಬಿಟ್ಟು ದೇಹತ್ಯಾಗ ಮಾಡಿ ಹೊರಟೋದ್ರೆ ಆಯ್ತಾ? ಹಿಂತಿರುಗಿ ನೋಡು, ನಿನ್ನ ಎಷ್ಟು ಜನ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ಕಣ್ಣಲ್ಲಿ ಕಣ್ಣೀರು ಹಾಕಿ ತೊಡಗಿದ್ರೆ ಅವರ ಕಷ್ಟಕ್ಕೆ ನೀನು ಸ್ಪಂದಿಸಲ್ವಾ? ಅಂತಂದಾಗ ಆ ಮಾರ್ಗದಿಂದ ಹೊರಕ್ಕೆ ಬಂದು ಈ ಶಕ್ತಿ ಪ್ರಯೋಗಗಳನ್ನು ಮಾಡಿಸಿ ಇದರ ಮೂಲಕ ಸಾವಿರಾರು ಜನ ತಮ್ಮ ಕಷ್ಟ ನಷ್ಟಗಳನ್ನು ಕಳ್ಕೊಂಡು ಅಪ್ಪಾಜಿಯಿಂದಾಗ ಬರುವಂತ ಪ್ರೇಮವನ್ನು ಅನುಭವಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಅಲ್ಲಿಂದ ಬಂದಿದ್ದೆ ಹೊರತು ಈ ಶಕ್ತಿ ಪ್ರಯೋಗಗಳಿಗೆ, ಇದೆಲ್ಲವೂ ಕೂಡ ಶಕ್ತಿ ಪ್ರಯೋಗದಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ
ಆ ಒಂದು ಶಕ್ತಿ ಪ್ರಯೋಗದಲ್ಲಿ ಏನಾಗುತ್ತೆ ಅಂದ್ರೆ ಯುವ ಜನ್ಮಕ್ಕೆ ಬೇಕಾದ ಶಕ್ತಿ ಪ್ರಯೋಗ. ಅದರಿಂದನೇ ನೀನು ಆ ಸಹಸ್ರನಾಮ ಹೇಳಿದ್ರಾಗಲ್ವಾ, ಈ ಸಹಸ್ರನಾಮ ಹೇಳಿದ್ರಾಗಲ್ವಾ, ಈ ಪೂಜೆ ಆಗಲ್ಲ ಮಕ್ಕಳೇ, ಹಾಗಾಗಲ್ಲ. ಶಕ್ತಿ ಪ್ರಯೋಗದಲ್ಲಿ ನೀನು ವರಮಹಾಲಕ್ಷ್ಮಿ ಮಾಡಬಹುದು, ಧನಲಕ್ಷ್ಮಿ ಮಾಡಬಹುದು, ವೈಭವ ಲಕ್ಷ್ಮಿ ಮಾಡಬಹುದು, ಎಲ್ಲದರಿಂದಲೂ ಲಕ್ಷ್ಮಿಯ ಅನುಗ್ರಹ ನಿನಗೆ ಸಿಕ್ಕೇ ಸಿಗತ್ತೆ. ಪರಕ್ಕೆ ಇಹಕ್ ಸಿಗಲ್ಲ. ಇಹಕ್ಕೆ ನಿನಗೆ ಸೇರ್ಬೇಕಾದ್ರೆ ಶಕ್ತಿ ಪ್ರಯೋಗ ಆಗ್ಬೇಕು. ಆ ಶಕ್ತಿ ಪ್ರಯೋಗ ಇರೋದೇ ಅಥರ್ವಣ ವೇದದಲ್ಲಿ ಇದೆ. ಅಥರ್ವಣ ವೇದದಲ್ಲಿ ಇರ್ತಕ್ಕಂಥ ಲಕ್ಷ್ಮಿ ಹೃದಯ ರಹಸ್ಯ ಶಕ್ತಿ ಪ್ರಯೋಗ. ಇದು ಮಾಡಬೇಡ ಅಂತ ನಿನ್ಗೆ ಹೇಳ್ತಿಲ್ಲ, ಮಾಡು. ಮಾಡುವುದರಿಂದ ನಿನಗೆ ಫಲ ಸಿಗತ್ತೆ ಹೊರತು ಇಹಕ್ಕೆ ಇದನ್ನು ಬಯಸಬೇಡ. ಇಹಕ್ಕೆ ನಿನಗೇನಾದ್ರು ಹಣಕಾಸಿನ ತಾಪತ್ರಯ ಉದ್ಯೋಗ ಸಮಸ್ಯೆಯಲ್ಲಿ ನೀನು ಮಾಡಬೇಕಾದ ಲಕ್ಷ್ಮಿ ಹೃದಯ ರಹಸ್ಯ ಯಾಕೆ ಇದು ಶಕ್ತಿ ಪ್ರಯೋಗ. ಎರಡು ಅವಳೆಯ, ಆ ಲಕ್ಷ್ಮಿನೂ ಅವಳೆ, ಈ ಲಕ್ಷ್ಮಿನೂ ಅವಳೆ. ಆದ್ರೆ ಅದು ನಿನಗೆ ಪರಕ್ಕೆ ಸಂಬಂಧಪಡುತ್ತೆ, ಇದು ಇಹಕ್ಕೆ ಸಂಬಂಧಪಡುತ್ತೆ ಅಷ್ಟೇ. ನೀನು ಬೈಫರ್ಕೇಶನ್ ಮಾಡ್ಕೊಳಕ್ ಗೊತ್ತಾಗಲಿಲ್ಲ. ನಾನು ಮಾಡ್ದೆ ಶಕ್ತಿ ಪ್ರಯೋಗನೂ ಮಾಡಿಲ್ಲ, ಶಕ್ತಿ ಪ್ರಯೋಗ ಹೇಗೆ ಮಾಡ್ಬೇಕು ಅಂತ ತಿಳ್ಕೊಳ್ಳಿಲ್ಲ. ಸುಮ್ಮನೆ ನಾನು ಮಾಡಿದೆ ಪಜೆ, ಅದು ಮಾಡಿದೆ, ಇದು ಮಾಡಿದೆ, ಏನೂ ಆಗಲಿಲ್ಲ ಪಜೆ. ಹುಬ್ಬಳ್ಳಿಯಿಂದ ನೀವು ಆರೇಳು ತಿಂಗಳಲ್ಲಿ ವಿಷಯ ಅಂತ ಹೇಳ್ತೀನಿ, ಪುಸ್ತಕಗಳಾಗಿದೆ. ಒಂದು ಮೆಸೇಜ್ ಕಳಿಸಿದ್ರು, ಅಪ್ಪಾಜಿ ನಾನು ಲಕ್ಷ್ಮೀ ಹೃದಯ ರಹಸ್ಯ ಪೂಜೆ ಮಾಡಿದೆ, 6 ವರ್ಷದಿಂದ ಒಂದು ದೊಡ್ಡ ಅಮೌಂಟನ್ನು ಯಾರೋ ಕೊಡಬೇಕಾಗಿತ್ತು, ಕೊಟ್ಟಿರಲಿಲ್ಲ. ನಾನು 2ನೇ ಸರಿ ಪೂಜೆ ಮಾಡಿ 3ನೇ ಸರಿ ಪೂಜೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡೆ. ಅವರು ಮನೆಗೆ ಬಂದು ದುಡ್ಡು ಕೊಟ್ಟು ಹೋದ್ರು ಅಂತ ಬರೆದು ಮೆಸೇಜ್. ಅವಳು ಅಷ್ಟೇ ಬರ್ದಿದ್ರೆ ನಾನು ಅದನ್ನು ಗ್ರೂಪಲ್ಲಿ ಹಾಕಿರಲಿಲ್ಲ. ಅವಳು ಇನ್ನೊಂದು ಮಾತು ಸೇರಿಸ್ಬಿಡು, ಗೌರವಪೂರ್ವಕವಾಗಿ ಗೌರವಯುತವಾಗಿ ಕೊಟ್ಟು ಹೋದ್ರು. ಲಕ್ಷ್ಮೀ ಹೃದಯ ರಹಸ್ಯ ಸುಮ್ಮನೆ ಒಂದು ಪೂಜೆ ಮಾಡಿದ್ರಲ್ಲ, ಇಟ್ ಹ್ಯಾಸ್ ಟು ಗಿವ್ ಯು ದ ಬೆನಿಫಿಟ್. ಕೊಡ್ತಾ ಇದೆ, ಕೊಡುತ್ತೆ. ನಿನ್ನೆ ಮೊನ್ನೆ ಆಡಿಯೋಗಳು ಹಾಕ್ತಿರ್ಬೇಕಾದ್ರೆ ಇನ್ನೊಂದ್ಸರಿ ನಾನು ಬಿಡುವಾಗಿಲ್ಲ ಕೇಳು. ಅವಳು ಮಾತಾಡಿದ್ದಾಳೆ, ಒಬ್ಬಳಕ್ಕೆ 20 ಲಕ್ಷ ರೂಪಾಯಿ ಕೊಡ್ಬೇಕಾಯ್ತು, ಮನೆ ಮನೆ ತಿರುಗಿಸ್ಬಿಟ್ಟಿದ್ದಾಳೆ, ಗಂಡ ಸತ್ತೋಗ್ಬಿಟ್ಟಿದ್ದಾರೆ ಕರೋನಾದಲ್ಲಿ. ಒಬ್ಬ ದುಡ್ಡು ಕೊಟ್ಟಿಲ್ಲ ಅವ್ರು ಕೊಡ್ಬೇಕಾದ್ರು 3 ವರ್ಷದಿಂದ. ಇದು ಶುರು ಮಾಡಿ ಅವಳಿಗೆ ಲಕ್ಷ್ಮೀ ಹೃದಯ ಪೂಜೆ ಮಾಡಿರಲಿಲ್ಲ, ಗಂಡ ಸತ್ತೋದ್ರು ಅಂತ ಹೇಳಿ ಮಾಡಬಹುದು, ಅವಕ್ಕೆ ಮಾಡಿರಲಿಲ್ಲ, ಅದು ಅವಳಿಗೆ ಸೇರಿದ್ದು ಮಾಡಬಹುದು. ದಟ್ಟಿಸಿ ನಾಟಕ ಅವ್ರು ಬರೀ ಹಿಂಬೆ ಹಣ್ಣು ಪೂಜೆ ಮಾಡೋ ಬಗ್ಗೆ ಅವರು 20 ಲಕ್ಷವನ್ನು ಒಟ್ಟಿಗೆ ಅವ್ರ ಮನೆಗೆ ತಂದ್ಕೊಟ್ಟು ಸಾರಿ ಕೇಳ್ಬಿಟ್ಟು ಹೋದ್ರಂದ್ರೆ ಎಷ್ಟು ಕೊಡ್ಲಿ ನಿನಗೆ, ಎಷ್ಟು ಕೇಸಸ್ ಕೊಡ್ಲಿ ನಿನಗೆ ಸಾವಿರ. ನನಗೆ ಕಲಿಕೆಟ್ಟು ಹೋಗುತ್ತೆ ಆ ಮೆಸೇಜ್ ಕೊಡುತ್ತೆ. ಈ ಕಲಿಯುಗದಲ್ಲಿ ಹೀಗೆಲ್ಲ ನನಗೆ ಸಾಧ್ಯವಾಗಿಸ್ಬಿಡುತ್ತೆ. ಶಕ್ತಿ ಪ್ರಯೋಗ ಯಾರಿ ಮಾಡಿದೆ ಅಮ್ಮ ಅಂತ ನೀನು ಕರೆದ್ರೆ 30 ವರ್ಷ ಬಿಟ್ಟು ಮಗು ನಿನ್ನ ಭಕ್ತಿಗೆ ಮೆಚ್ಚಿದ್ದೀನಿ, ಏನು ವರ ಬೇಕು ಕೇಳಿಕೊ ಅಂದ್ರೆ ಅವಳು ಜಗನ್ಮಾತೆ ಆಗಲ್ಲ. ಅಮ್ಮ ಅಂತ ನೀವು ಈಗ ಕೈ ಮುಗಿದು ಆ ಕಡೆ ತಿರುಗಿದ್ರೊಳೆ ಮಗು ಅನ್ಬೇಕು, ಅವಳೇ ಜಗನ್ಮಾತೆ. ಅದೇ ಲಲಿತಾ ಸಹಸ್ರನಾಮದ ಕೆಪಾಸಿಟಿ ಎಷ್ಟೊತ್ತಾಗುತ್ತೆ ನಿಲ್ಲಿಸ್ಬೇಕಲ್ವಾ? 12:20 ಆಗೋಯ್ತದೆ ಬಿಡು, ಈ ಗ್ರೇಸ್ ಟೈಮ್ ಮತ್ತೆ ನಿಮಿಷ ಖಂಡಿತ ಅನ್ನಿಸ್ತೀನಿ. ಓಕೆ, ಮೇನ್ ಸಬ್ಜೆಕ್ಟ್ಗೆ ಸತ್ಯ ಏನು ಅಂದ್ರೆ ನಿನಗೆ ಲಲಿತಾ ಸಹಸ್ರನಾಮವನ್ನ ನಾ ಕಲಿಸ್ತಾ ಇರುವ ಉದ್ದೇಶ ಏನು ಅಂದ್ರೆ ಒಂದು ನಿನ್ನ ಕಷ್ಟಗಳು ತೀರತ್ತೆ, ಅದು ಸರಿ. ಎರಡನೆಯ ಮುಖ್ಯವಾದ ಉದ್ದೇಶ, ನನಗೂ ವಯಸ್ಸಾಗ್ತಾ ಬಂತು, ನಾನು ಸತ್ತೋಗೋದ್ರೊಳಗೆ ಕನಿಷ್ಠ 500 ಜನರನ್ನಾರು ದೈವ ಜಾಗೃತರಾದಂತಹ ಲಲಿತೆಯನ್ನ ಮಾಡಬೇಕು ಅನ್ನೋ ಉದ್ದೇಶ. ಇವತ್ತು ನನಗೇನಾಗ್ತಿದೆ, ನಾನು ಆಶೀರ್ವಾದ ಮಾಡಿದ್ರೆ ನಡೀತಾ ಇದೆ, ನನ್ನ ಕಣ್ಣು ನೋಡಿದ್ರೆ ನಡೀತಾ ಇದೆ, ನನ್ನ ಮಾತು ಕೇಳಿದ್ರೆ ನಡೀತಾ ಇದೆ, ಅದು ನನಗೆ ನಿಲ್ಲಬಾರದು. ಕನಿಷ್ಠ 500 ಜನರಾದರೂ ಕೂಡ ಅಂಥ ದೈವ ಜಾಗೃತವಾದರೂ ಹುಟ್ಕೋಬೇಕು, ಹಾಗೆ ಮಾಡಿ ಸಾಯ್ಬೇಕು. ಇಲ್ಲದೇ ಇಲ್ಲಿ ಜನ್ಮ ವ್ಯರ್ಥ, ಬರೀ ಲಲಿತ ಸಹಸ್ರ ನಾಮ ಹೇಳ್ಕೊಟ್ಟು ಅಲ್ಲಿಗೆ ನಿಲ್ಲಬಾರದು. ಅದು ಪರಂಪರಾನುಗತವಾದ ಶಕ್ತಿಯ ಪ್ರವಾಹ ಹರಿತಾ ಹೋಗ್ಬೇಕು ಅದು. ಆದರೆ ಭಗವತಿ ಎಷ್ಟು ಕೃಪಾಳು ಅಂದರೆ, ನಾನು 500 ಅಂದರೆ ಇವಾಗ ನನಗೆ ಗೊತ್ತಿರೋ ಹಾಗೆ 2000 ಜನ ತಾಯಂದರು ಆ ಥರ ರೆಡಿ ಆಗಿದ್ದಾರೆ. ಈ ಇಲ್ಲಿ ಬಂದಿರೋರಲ್ಲಿ ಐ ಡೋಂಟ್ ವಾಂಟ್ ಟು ನೇಮ್ ಎನಿಬಡಿ, ಐ ನೋ ಹೂ ಆರ್ ದೇರ್. ಟೈಮ್ ಬಂದಾಗ ಆಗತ್ತೆ. ದೇಹ ಪ್ರಾಸ 80-85% ಬಂದ್ಬಿಟ್ಟಿದ್ದಾರೆ ಆಗಲೇ. They are at the borders. In 15-20% ಬಂದ್ಬಿಟ್ರೆ ದೇ ವಿಲ್ ಬಿಕಮ್ ಅನದರ್ ಲಲಿತಾ.
ಅವರು ಅವರು ಆಶೀರ್ವಾದ ಮಾಡಿದ್ದು ನೆಟ್ಟು ಹೋಗ್ಬಿಡುತ್ತೆ. ಅವರು ವೆರಿ ಬೇಸ್. ಈಗ ಹೆಚ್ಚು 2000 ಜನ ಆ ಥರ ರೆಡಿ ಆಗ್ತಾ ಇದ್ದಾರೆ ಅಂತ ನೋಡಿದಾಗ ನನಗೆ ಬಹಳ ಆನಂದ ಆಗುತ್ತೆ. ಅಮ್ಮ ಈ 2000 ಜನನ ನನ್ನ ಹೋಗ್ಸುವಾಗ ಗೊತ್ತಿರಿ ಅಂತ ಕೇಳ್ತೀನಿ. ದಟ್ ಈಸ್ ದ ವೆರಿ ಪರ್ಪಸ್. ಸುಮ್ಮನೇನೋ ಒಂದಂತ ಸಾಧನ ಕಾಡಬೇಕು ಅಥವಾ ನೀನು ಯಾವ ನಾನು ಹೇಳಿದೆ ನಿನಗೆ ಒಳ್ಳೇದಾಯ್ತು ಅದೆಲ್ಲ ಮುಖ್ಯ. ಯು ಹ್ಯಾವ್ ಟು ಬಿಕಮ್ ಅನದರ್ ಲಲಿತ. ಆಗಲೇ ಆ ಮುಂದಿನ ಸ್ಟೇಜಿಗೆ ಬಂದಿರೋರು ಬೇಕಾದಷ್ಟು ಅದು ಎಷ್ಟು ಕೆಲವೇ ಕಾಲದಲ್ಲಿ ಹಾಗಾಗೋಗಿದೆ. ಮೊನ್ನೆ ಪೌರ್ಣಮಿಯ ದಿನ ಆ ಥರ ಬದುಕಿರ್ತಕ್ಕಂಥ ಹಣ್ಣನ್ನು ತೆಗೆದು ಅಡೆ ಹಾಕಿ ಇನ್ನೂ ಹಣ್ಣು ಮಾಡಬೇಕಲ್ಲ ಆ ಕೆಲಸವನ್ನು ಅವತ್ತು ಮಾಡಿದೆ. ಅದನ್ನು ಇಬ್ಬರಿಗೆ ನಾವು ಮಾಡೋಕ್ಕೆ ಅವತ್ತು ಸಾಧ್ಯ ಆಯಿತು. ಒಂದು ಇಲ್ಲಿ ನನ್ನ ಪಕ್ಕದಲ್ಲಿ ಕೂತಿರೋ ಶಿವಮೊಗ್ಗದಿಂದ ಬಂದಿರುವ ಪ್ರತಿಭಾ ಶ್ರೀನಿವಾಸ ಮೂರ್ತಿ, ಇನ್ನೊಂದು ಹೇಮಾ ವಿಜಯಕುಮಾರ್. ನಾನಲ್ಲ ನನ್ನ ಸಮರ್ಥವರಿಗೆ ಬೆಳೆದಿದ್ದಾರೆ. ನನ್ನ ಶಕ್ತಿಯನ್ನು ಏನು ನೀನು ಅನ್ನಿಸ್ತೀಯಾ ಅವರಿಂದಲೂ ಕೂಡ ಅದನ್ನು ಎಡ್ ಹೋಗ್ತಾ ಇದೆ. ನಾನು ಅವ್ರಿಗೆ ಆಶೀರ್ವಾದ ಮಾಡಿ ಅವರಿಗೆ ವಿಶೇಷವಾದಂತಹ ಶಕ್ತಿಯನ್ನು ತುಂಬಿದ್ದು ಕೂಡ ಹಾಗೆಯ ಅವತ್ತು ಅದನ್ನು ಕಳಿಸಿದ್ದೀನಿ. ಇವತ್ತು ವಿಡಿಯೋ ನೋಡು, ಯೂಟ್ಯೂಬಲ್ಲಿ ಹಾಕಿದ್ದೇನೆ ಅದನ್ನು. ಅವತ್ತು ಏನು ಹೇಳಿತು ಕಾರ್ಯಕ್ರಮ ಅನ್ನೋದನ್ನು, ಇವತ್ತು ಹೇಗೆ ಆಯ್ಕೊಂಡಿತ್ತು ಅನ್ನೋದನ್ನು ಇವತ್ತು ಬೆಳಗಿನ ಜಾವ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಅದನ್ನು ನೋಡು. ಇವತ್ತು ಯೂಟ್ಯೂಬ್ ಹೋಗಿ ಗುರು ಪೌರ್ಣಿಮೆಯಂದು ಮಾನಸ ಪುತ್ರೆಯರಿಗೆ ದೀಕ್ಷೆ ನೀಡಿದ ಮಹೋತ್ಸವ ಅಂತ ಏನು ಹೇಗಿಂಗ್ ಹಾಕಿದ್ದಾರೆ ಅನ್ಸುತ್ತೆ. ಹಾಗೆ ನಡೀತಾ ಇದೆ. ದಟ್ ಶುಡ್ ಹ್ಯಾಪನ್. ಎಲ್ಲೋ ಒಂದು ದಲಿತ ಸಾಧನ ಯಾರು ಅಪ್ಪಾಜಿ ಬಂದಿದ್ರು ಹೇಳ್ಕೊಟ್ರು ಒಳ್ಳೆಯದಾಯ್ತು. ನೋ, ಇವರು ಸತ್ತೋದ್ರು ಕೂಡ ಅದಕ್ಕೆ ಪರಂಪರಾ ಅನುಗತವಾಗಿ ಶಕ್ತಿಯ ಪ್ರವಾಹ ಹೋಗ್ತಾ ಇರ್ಬೇಕದು. ನನ್ನ ಗುರು ನನಗೆ ಏನ್ ಕೊಟ್ರು ಅದನ್ನ ನಿನಗೆ ನಾನು ಕೊಡ್ತಾ ಇದ್ದೀನಿ. ನೀನ್ ನಾನೇನ್ ಕೊಡ್ತೀನಿ, ಇಟ್ ಶುಡ್ ಗೋ ಕಂಟಿನ್ಯೂಸ್ಲಿ, ಇಟ್ ಶುಡ್ ಗ್ರೋ. ದಟ್ ಈಸ್ ದ ಪರ್ಪಸ್. ಕಟ್ಟ ಕಡೆಗೆ ಹೇಗಾಯ್ತು ಅಂದ್ರೆ, ಇದೆಲ್ಲ ಹೇಗೆ ನಡೀತು ಅಂತಂದ್ರೆ, ಭಗವತಿ 20 ಹಿಂದೆಯಿಂದಲೇ ನನ್ನನ್ನು ರೆಡಿ ಮಾಡ್ಕೊಂಬಂತು. ಅದನ್ನೆಲ್ಲ ನಾನು ಇದು ಆಡಿಯೋದಲ್ಲೆಲ್ಲ ಹೇಳಿದ್ದೀನಿ. ನಾನು ಉದ್ಯಮ ಅನ್ನೋ ಬ್ರ್ಯಾಂಚ್ಗೆ ಹೋಗಿದ್ದು ಬ್ಯಾಂಕಲ್ಲಿ, ಅಲ್ಲಿ ವೀರಪ್ಪನ್ ಇದ್ದಾಗ ಅಲ್ಲಿ ಇದ್ದಿದ್ದು, ಅಲ್ಲಿ ನನಗೆ ಯಾವುದು ಗೊತ್ತಿದ್ದೆ, ಗಾಯತ್ರಿ ಮಂತ್ರವನ್ನು ಜಪ ಮಾಡ್ತಿದ್ದು. ಆ ಗಾಯತ್ರಿ ಮಂತ್ರ ಜಪ ಆದಾಗ ಎಷ್ಟು ಶಕ್ತಿ ನನಗೆ ಇದಾಗಿತ್ತು ಅಂದರೆ, ಅರ್ಧ ಅಡಿ ನೆಲದಿಂದ ಮೇಲೂ ತೆಗೆದ್ಬಿಡ್ತಾ ಇದೆ, ಗಾಳಿ ಬಿಡ್ತಾ ಇತ್ತು ದೇಹ. ಅದೆಲ್ಲ ನಾನು ಡೀಟೇಲ್ ಆಗಿ ಹೇಳ್ಕೊಂಡಿದ್ದೀನಿ, ನೀನು ಕೇಳಿದ್ಯೋ ಗೊತ್ತಿಲ್ಲ. ಅದೆಲ್ಲ ಒಂದು ಭಾಗ ಆಯಿತು. ಅದಾದಮೇಲೆ ನನಗೆ ಗುರುಗಳ ಪರಿಚಯ ಏನಿಲ್ಲ ಯಾರು, ವಿರಜಾನಂದ ಸರಸ್ವತಿ ಮಹಾರಾಜರು ಅಂತ ದತ್ತ ಪರಂಪರೆಯವರು, ಆದರೆ ದೇವಿ ಭಕ್ತರು. ಅವರು ನನ್ನ ಮನೆಯ ಮೇಲುಗಡೆಗೆ ಕಳಿಸಿದ ತಾಯಿ. ಅವರು 5 ಅಲ್ಲೇ ಇದ್ದು ನನಗೆ ನೀಡಬೇಕಾದಂಥ ಎಲ್ಲ ಮಾರ್ಗದರ್ಶನಗಳನ್ನು ಹೇಳಿಕೊಟ್ರು ಪರಮ ಪೂಜ್ಯ ವಿರಜಾನಂದ ಸರಸ್ವತಿ ಮಹಾರಾಜರು. ಕಟ್ಟ ಕಡೆಗೆ ಅವರು ಇನ್ನು ಅವರು ದೇಹತ್ಯಾಗವನ್ನು ಮಾಡಬೇಕು ಅನ್ನುವ ಸಂದರ್ಭದಲ್ಲಿ ನನ್ನನ್ನು ಕರೆದು, ಆಗ ನನ್ನ ಹೆಂಡತಿ ಇದ್ದರು, ಈಗಿಲ್ಲ. ಜಗನ್ಮಾತೆ ಎಷ್ಟು ನನ್ನನ್ನು ರೆಡಿ ಮಾಡಿದಾಳೆ ಅಂದರೆ, ನನಗೆ ಏನೇನು ಬೇಕೋ ಹೇಗೆ ಬೇಕೋ ಎಲ್ಲ ರೆಡಿ ಮಾಡ್ತಾ ಇರ್ತಾಳೆ. ಈಗ ನಡೀತಾ ಇರೋ ಪ್ರತಿಯೊಂದು ಕೂಡ ಅವಳದ್ದು, ನಂದಲ್ಲ. ನೀ ಲಲಿತಾ ಸಹಸ್ರನಾಮಕ್ಕೆ ಭಾವಾರ್ಥ ಕೇಳ್ತಿದೆಯಲ್ಲ, ಅಪ್ಪಾಜಿ ಹೇಳ್ತಾರೆ ಅಂತ ನೀನು ಅನ್ಕೊಂಡಿದ್ಯಾ, ಅನ್ಕೋ, ಸಂತೋಷ ನಂಗುವೆ. ಆದರೆ ನಾನಲ್ಲ ಹೇಳ್ತಿರೋದು, ನಾನು ತ್ರಿಪುರಾ ರಹಸ್ಯ ದೇವಿ ಭಾಗವತ ಲಲಿತೋಪಾಖ್ಯಾನ ಯಾರು ಓದೇ ಇಲ್ಲ, ನನಗೇನು ಗೊತ್ತಿಲ್ಲ. ನಾನು ಬ್ಯಾಂಕಲ್ಲಿ ಕೆಲಸದಲ್ಲಿ 1 ರಿಟೈರ್ ಆಗಿತ್ತು, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿ. ಆದರೆ ನನಗೆ ಏನೇನು ಬೇಕು ಎಲ್ಲವನ್ನ ಅವಳು ಮಾಡಿಸ್ತಾ ಅವಳೇ ಮಾಡ್ತಾ ಇರೋ. ಇವತ್ತು ನಿನಗೆ ಭಾವಾರ್ಥ ಎಷ್ಟು ಜನ ಬರ್ತೀನಿ, ನಾನು ಕೇಳ್ತೀನಿ, 4 ಸರಿ ಕೇಳ್ತೀನಿ. ಕಣ್ಮುಚ್ಕೊಂಡು ಕೂತ್ಕೊಂಡು ಗುರುವನ್ನು ಸ್ಮರಣೆ ಮಾಡಿ, ತಾಯಿಯ ಸ್ಮರಣೆ ಮಾಡಿ ಆನ್ ಮಾಡ್ತೀನಿ ರೆಕಾರ್ಡಿಂಗ್ನ, ಹೇಳ್ತಾ ಹೋಗ್ತಾಳೆ. 20 ಆದರೆ ಆಫ್ ಮಾಡ್ತೀನಿ, ಯಾಕೆಂದ್ರೆ 16 ಮೇಲೆ ಹೋಗಲ್ಲ ವಾಟ್ಸಪ್ಪಲ್ಲಿ ಅಂತ. ಆಗ ಏನು ಹೇಳ್ತೀನಿ ಅಂದ್ರೆ ನನಗೂ ಗೊತ್ತಿರಲ್ಲ. 4 ಸರಿ ಕೇಳಿದ್ದೀನಿ, 5 ಸರಿ ಕೇಳಿದ್ದೀನಿ. ಯೋಗಿ ವಿನ್ಯಾಸ ಹೇಳಿದಾಗ ಕಂಟಿನ್ಯೂಸ್ ಹತ್ತದ್ದೇ ಸರಿ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಇವರು ಯೋಗಿ ವಿನ್ಯಾಸನ, ಇದೆಲ್ಲ ನನ್ಗೆ ಗೊತ್ತೇ ಇಲ್ವಲ್ಲ ಅಂತ. ಯಾಕೆಂದ್ರೆ ಹೇಳಿರೋದು ನಾನು, ಎಲ್ಲವೂ ಕೂಡ ಹಾಗೆ. ಇವತ್ತು ನಿಮ್ಮ ದಾವಣಗೆರೆಗೆ ಬಂದಿದ್ದೀನಿ ಅಂದ್ರೆ ಖಂಡಿತವಾಗ್ಲೂ ನಾ ಬರಲಿಲ್ಲ. ಅವಳಿಗೆ ಗೊತ್ತು ಇವನು ಮುಠಾಳ, ಇವನನ್ನು ಎಳ್ಕೊಂಡು ಹೋಗುತ್ತೆ ಅಂದ್ರೆ ಒಬ್ಬರನ್ನು ನೇಮಿಸ್ತಾ, ಅವರೇ ನಮ್ಮ ಸಂಗಮೇಶ್ ಭಾರದ್ವಾಜ್ ಬಾಪ ಈ ಕಡೆಗೆ ಸಂಗಮೇಶ್ ಭಾರದ್ವಾಜ್ ಗುರು ಪಟ್ನೆ ಇರಬೇಕು. ನಾನು ಬೇಡ ಕಣಿಯ, ನಾನು ಯಾಕಯ್ಯ ಅಂದ್ರೆ ಇಲ್ಲ ಇಲ್ಲ ಅಂತೇಳಿ ಅವನೇ ಅದು ಇದು. ಈ ನೀವು ಫೋನ್ ಮಾಡಿದಾಗ ಸತೀಶ್ಗಾಗ್ಲಿ
ಸೌಮ್ಯ ಡಾಕ್ಟ್ರಿಗೆಲ್ಲ ಮಾತಾಡಿ ಇಲ್ಲಪ್ಪ ಜೀವ ಹೋಗ್ಲೇಬೇಕು, ಶಿವಮೊಗ್ಗದವರೆಗೆ ಹೋಗ್ತೀವಿ, ಒಂದು ಹೆಜ್ಜೆ ದಾವಣಗೆರೆಗೆ ಹೋಗಿ ಬಂದ್ಬಿಡೋಣ ಅಂತೇಳಿ ಹೀಗೆ ಎಲ್ಲ ಕಡೆಗೂ ಅದನ್ನು ಅವಳೇ ರೆಡಿ ಮಾಡ್ತಾಳೆ. ಇಡೀ ಏನೆಲ್ಲ ನಡೆಯುತ್ತೆ ನನ್ನ ಜೀವನದಲ್ಲಿ ಕ್ಷಣ ಕ್ಷಣದಲ್ಲಿ ಏನು ನಡೆಯುತ್ತೆ ಅದಕ್ಕೆ ತಕ್ಕಾಗಿ ಅವಳು ರೆಡಿ ಮಾಡ್ತಾ ಹೋಗ್ತಾ ಇರ್ತಾಳೆ ಜಗನ್ಮಾತೆ. ಹಾಗಾಗಿ ಇದು ಕೇವಲ ನಾಗೇಂದ್ರ ಕುಮಾರ ಅಪ್ಪಾಜಿಯವರ ಕಾರ್ಯಕ್ರಮ ಖಂಡಿತವಾಗಿಯೂ ಅಲ್ಲ, ಅಥವಾ ನೀನಂದ್ಕೊಂಡ ಹಾಗೆ ಅವರು ಮಹಾಪುರುಷರು ಅಲ್ಲ, ನೀನಂದ್ಕೊಂಡ ಹಾಗೆ ಅವರು ಮಹಾಸಾಧಕರು ಅಲ್ಲ, ನೀನಂದ್ಕೊಂಡ ಹಾಗೆ ಅವರು ಅವರೂ ಅಲ್ಲ. ಅವ್ರು ಏನು ಅಂದ್ರೆ ಸಾವಿರ ಸಲ ಹೇಳ್ಕೊಂಡಿದ್ದಾರೆ, ಐ ಆಮ್ ಎ ಬಿಗ್ ಝೀರೋ, ಐ ಆಮ್ ಎ ಬಿಗ್ ಝೀರೋ, ಐ ಆಮ್ ಎ ಬಿಗ್ ಝೀರೋ, ನಾನು ದೊಡ್ಡ ಸೊನ್ನೆ ಅಂತ ಅದೇ ಸತ್ಯ. ಆದರೆ ನನ್ನ ಸಾವಿರ ಜನ್ಮದ ಪುಣ್ಯದ ಫಲವಾಗಿ ಜಗನ್ಮಾತೆ ತನ್ನ ಕಾರ್ಯಕ್ಕೆ ನನ್ನನ್ನು ಬಳಸ್ಕೋತಿದ್ದಾರೆ ಅನ್ನೋದಷ್ಟೇ ಸತ್ಯ. ಅದರಿಂದ ಡೋಂಟ್ ಗಿವ್ ಎನಿ ಕ್ರೆಡಿಟ್ ಟು ನಾಗೇಂದ್ರ ಕುಮಾರ್, ಯಾವುದೇ ಕಾರಣಕ್ಕೂ ಇಲ್ಲ. ಇಟ್ ಈಸ್ ಹರ್ ಪ್ಲೇ ಅಂಡ್ ಶೀ ಈಸ್ ಪ್ಲೇ. ಇವತ್ತು ಅಷ್ಟೇ ನಾನೇನೋ ಇಲ್ಲಿ ಬಂದು ಮಹಾ ಉಪಕಾರ ಮಾಡಿಲ್ಲ ನಿನಗೆ, ಅಥವಾ ನೀನು ಹಾಗೆ ಮನೆ ಕೆಲಸ ಎಲ್ಲ ಬಿಟ್ಬಿಟ್ಟು ಇವತ್ತು ವರ್ಕಿಂಗ್ ಡೇ ಬಿಟ್ಬಿಟ್ಟು ಅಂಗಡಿಗೆ ನೀನು ಬಾಗಿಲು ಹಾಕೊಂಡು ಬಂದಿದ್ದೀನಿ, ನಾನೇನೋ ಮಹಾ ಅನ್ಕೋಬೇಡ, ನೀನು ಗ್ರೇಟ್ ಅಲ್ಲ, ನಾನು ಗ್ರೇಟ್ ಅಲ್ಲ, ನಮ್ಮಿಬ್ಬರಲ್ಲಿ ಸೇರಿಸಿರೋ ಜಗನ್ಮಾತೆ ಗ್ರೇಟ್ ಅಷ್ಟೇ. ಅವಳ ಇಂಟೆನ್ಷನು ಅವಳಿಗೋಸ್ಕರ ಅವಳು ನಡೆಯುತ್ತಾರೆ ಇವತ್ತು, ಇದರಲ್ಲಿ ನೀನು ಗ್ರೇಟ್ ಅಲ್ಲ, ನಾನು ಗ್ರೇಟ್ ಅಲ್ಲ. ಹೀಗೆ ಅವಳ ಲೀಲಾ ವಿನೋದದ ನಾಟಕಗಳಲ್ಲಿ ನೀನೂ ಪಾತ್ರ ವಹಿಸಿದೀಯ, ನಾನೂ ಪಾತ್ರ ವಹಿಸಿದ್ದೀನಿ. ಆದರೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಹೀರೋಗಳನ್ನೇ ರೆಡಿ ಮಾಡ್ತಾ ಇದ್ದಾರೆ ಅವರು 2000 ಜನ, ಅದರಲ್ಲೂ ದಾವಣಗೆರೆಯಲ್ಲೂ ಅನೇಕರದನ್ನು ಕಾಣ್ತಾ ಇದ್ದಾಗ ನನಗೆ ಬಹಳ ಸಂತೋಷ ಆಗತ್ತೆ. ಡೋಂಟ್ ವಾಂಟ್ ಟು ನೇಮ್ ಎನಿಬಡಿ. ಇವತ್ತು ಬೆಳಗ್ಗೆನೋ ಒಬ್ಬ ತಾಯಿ ಬಂದು ಹೇಳ್ಕೊಂಡು ನನಗೆ ಹಂಗಾಯ್ತು ಹಿಂಗಾಯ್ತು ಅಂತೆಲ್ಲ ನಾನು ಹೇಳಿದೆ, ಮಗಳೇ ಲೋಕ ನಿನ್ನ ಹುಚ್ಚಿ ಓದುವಾಗ ನೀನು ಹುಚ್ಚಿ ಎಲ್ಲ ಪರಮಾಂಸಕ್ಕೂ ಇದೇ ಹುಚ್ಚಿಡ್ಬೇಕು. ಎಷ್ಟು ಜನಕ್ಕೆ ಸಾಧ್ಯ ಭಗವಂತನ ಹುಚ್ಚಿಡ್ತೇವೆ ಅಲ್ವಾ? ಇಟ್ಸ್ ಎ ಗ್ರೇಟ್ ಥಿಂಗ್. ಹಾಗೆ ನಡೀತಾ ಹೋಗ್ತಾ ಇದೆ. ಕಡೆಯ ಮಾತು ಅಂದರೆ ಇಷ್ಟೆಲ್ಲ ಮಾಡಿಸ್ತಾ ಇದ್ದಾಳೆ ಜಗನ್ಮಾತೆ, ಈಗ ನನಗೆ ಹೇಳಿದ್ದಾಳೆ ನೀನು ಕುಣಿ ಮಗು ಅಂತ, ನಾನು ಕುಣಿತಾ ಇದ್ದೀನಿ ನೀನು ನೋಡ್ತಾ ಇದೀಯ ಒಂದಿನ ಅಂತಾಳೆ. ಅದನ್ನಕ್ಕೆ ಮುಂಚೆ ನಾನು ಕುಣಿದಿದ್ದು ನೀನು ಬೇಷ್ ಅಂತೀಯೋ ಬೇಕೋ ನನಗೆ ಅದು ಬೇಕಾಗಿಲ್ಲ, ಅವಳು ಬೇಷ್ ಅನ್ಬೇಕು ಜಗನ್ಮಾತೆ. ಬೇಷ್ ಮಗು, ನಾನು ನೀನು ವಹಿಸಿದ ಪಾತ್ರವನ್ನು ಚೆನ್ನಾಗಿ ಮಾಡಿದೀಯಾ, ಐ ಆಮ್ ವೆರಿ ಹ್ಯಾಪಿ ಅಂತ ಅವಳು ನನ್ನ ಬೆಂತಟ್ಬೇಕು, ನೀನಲ್ಲ ನನ್ನ ಬೆಂತಟ್ಬೇಕಾದ್ರು. ಒಂದಿನ ಸ್ವಲ್ಪ ಕಳೆದೇ ಹೇಳ್ತಾಳೆ ಮಗು ಚೆನ್ನಾಗಿ ಕುಳಿತಿದೀಯ ಕಣೋ, ಕೂತ್ಕೊಂಡು ಸುಧಾರಿಸ್ಕೊ ಅಂತಾಳೆ. ಅವಾಗ ಇನ್ನೆಲ್ಲ ಬಿಟ್ಬಿಟ್ಟು ಆನಂದವಾಗಿ ಸುಧಾರಿಸ್ಕೊತಾ ಕೂತಿರೋದು. ಅದು ಕಳೆದೇ ಹೇಳ್ತಾಳೆ ಬಾರೋ ನನ್ನ ಜೊತೆ ಹೋಗೋಣ ಅಂತ ಅವಳ ಜೊತೆ ಬರೋದು. ಇದಿಷ್ಟೇ ಜೀವನದ ಪಾಯಿ, ಕುಣಿಯೋದು, ಕೂತ್ಕೊಡೋದು, ಕರೆದಾಗ ಹೊರಡೋದು ಅಂತ. ಅಷ್ಟರ ಒಳಗಡೆ ಹೇ ಮಗಳೇ ನೀನೇ ನನಗೆ ಸ್ವಂತ. ಸತ್ಯವಾಗಿಯೋ ಜಗನ್ಮಾತೆ ಎಲ್ಲೋ ಇಲ್ಲ, ನಿನ್ನಲ್ಲಿದ್ದಾಳೆ, ನಿನ್ನ ನಾನು ಮಗಳೇ ಅಂತ ಕರೆಯುವ ಆ ಪದದಲ್ಲಿದ್ದಾಳೆ, ನಿನ್ನನ್ನು ಮಗಳೇ ಅಂತ ಕರೆಯುವ ಆ ನನ್ನ ಹೃದಯದಲ್ಲಿದ್ದಾಳೆ, ನಿನ್ನನ್ನು ಮಗಳೇ ಅಂತ ಕರೆಯುವ ಇನ್ನೊಂದು ಹೇಳಲೇಬೇಕು ಅಲ್ಲಿ ನಿಲ್ಲಿಸಣ ಅಂತಿದ್ದೆ. ಅನೇಕ ಕೇಳಿದ್ರು ನೀವೆಲ್ಲ ಮಗಳೇ ಮಗಳೇ ಅಂತೇಳಿ, ನಾವು ಗಂಡಸ್ಬಿದ್ದೀವಿ ಈಗ. ಸತ್ಯ ಹೌದು, ಆದರೆ 92,000 ಆ ಗಂಡಸು ಇರೋದು 1,000 ಅಷ್ಟೇ, ಮಿಕ್ಕಿದವರೆಲ್ಲ 90,000 ಮಗಳೇ. ಅದಕ್ಕಿಂತ ಹೆಚ್ಚಾಗಿ ಮಗಳೇ ಅಂತ ಕರೆಯೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಹೆಣ್ಣು ಮಗಳಿಗೂ ಕೂಡ ತಾಯಿಯನ್ನು ಕಂಡ್ರೆ ತುಂಬ ಪ್ರೀತಿ ಜಾಸ್ತಿ. ಆದರೆ ಆ ತಾಯಿಯ ಪ್ರೀತಿಗಿಂತ ಒಂದು ಕುಲಗಂಜಿಯಷ್ಟು ಜಾಸ್ತಿ ಪ್ರೀತಿ ತಂದೆ ಮೇಲಿರುತ್ತೆ. ತಾಯಿ ಜೊತೆ ಎಕ್ಸ್ಪ್ರೆಸ್ ಮಾಡ್ಕೋತಾಳೆ, ತಂದೆ ಜೊತೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಲ್ಲ ಅಷ್ಟೇ, ಆದರೆ ಅವ್ರ ಪ್ರೀತಿಯಲ್ಲಿ ಅಮ್ಮನಿಗಿಂತ ಅಪ್ಪನಿಗೆ ಯಾವಾಗಲೂ ಜಾಸ್ತಿ ಇದೆ, ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಆಗಿರುತ್ತೆ. ಹಾಗಾಗಿ ನಾನು ನಿನ್ನನ್ನು ಮನಃಪೂರ್ವಕವಾಗಿ ಅಲ್ಲ ಹೃದಯಪೂರ್ವಕವಾಗಿ ಮಗಳಿಂದ ಕರೀತಕ್ಕಂಥದ್ದು ಒಂದು. ಎರಡನೇದು, ಇದೆಲ್ಲವೂ ಕೂಡ ಶಕ್ತಿ ಪ್ರಯೋಗಗಳು. ಈ ಶಕ್ತಿ ಪ್ರಯೋಗಗಳನ್ನು ಮಾಡಬೇಕಾದ್ರೆ ಗುರುವಾದವನು ಶಿಷ್ಯನ ಅರ್ಹತೆಯನ್ನು ನೋಡಿ ಬೋಧಿಸಬೇಕು. ಇದು ಬಹಳ ಮುಖ್ಯವಾದದ್ದು. ಗುರುವಾದವನು ಶಕ್ತಿ ಪ್ರಯೋಗವನ್ನು ಹೇಳಿಕೊಡಬೇಕಾದ್ರೆ ಶಿಷ್ಯನಿಗೆ ಶಿಷ್ಯನ ಅರ್ಹತೆಯನ್ನು ನೋಡಿ ಹೇಳ್ಕೊಡ್ಬೇಕು. ನಾನು ಈಗ 92,000 ಜನರಿಗೆ ಅರ್ಹತೆಯನ್ನು ಹುಡುಕಿದ್ರೆ 900 ಜನವೂ ಸಿಕ್ಕಲ್ಲ. ಮಿಕ್ಕದವ್ರ ಕಥೆ ಏನು? ಅದಕ್ಕೆ ನಿನ್ನನ್ನು ಶಿಷ್ಯ ಅಂತಲೇ ಕರೆಯಲ್ಲ, ಮಗಳೇ ಅಂತ ಕರೆದುಬಿಡ್ತೀನಿ. ಶಿಷ್ಯ ಬೇಕಾಗ್ತಾನೆ ಅರ್ಹತೆ ನೋಡಬೇಕು, ಮಗಳೇ ಅಂದರೆ ಅರ್ಹತೆ ನೋಡಬೇಕಾಗಿಲ್ಲ. ಯಾಕೆ? ಗುರು ಶಿಷ್ಯನ ಅರ್ಹತೆಯನ್ನು ನೋಡ್ತಾನೆ, ಅಪ್ಪ
ಮಗಳ ಹಿತವನ್ನ ನೋಡ್ತಾನೆ, ಮಗಳಿಗೆ ಒಳ್ಳೇದಾದ್ರೆ ಸಾಕು. ನೀವು ಹೇಳ್ಕೊಡ್ತಾ ಇದ್ದೀವಿ ಶಕ್ತಿ ಪ್ರಯೋಗ, ಅವಳಿಗೇನು ಅರ್ಹತೆ ಇಲ್ಲ, ನಾಳೆ ನಿಮಗೆ ತೊಂದರೆ ಆಗತ್ತೆ ಅಂತ ನನಗೆ ಒಂದು ಆಗಿಬಿಡ, ನನ್ನ ಮಗಳಿಗೋಸ್ಕರ ನನ್ನ ತೊಂದರೆ ಆದರೂ ಆಯಿತು. ಮನಸ್ಸಿನಲ್ಲಿ ನಪ್ಪ ಇಟ್ಕೊಂಡು ನನ್ನ ಯಾಕೆ ಮಗಳೇ ಅಂತೀನಿ ಅಂದರೆ, ಗುರು ಶಿಷ್ಯನ ಅರ್ಹತೆಯನ್ನು ನೋಡ್ತಾನೆ, ಅಪ್ಪ ಮಗಳ ಹಿತವನ್ನು ನೋಡ್ತಾನೆ. ಹಾಗಾಗಿ ನಿನ್ನನ್ನು ಮಗಳೇ ಅಂತ ಬರೀ ಬಾಯಲ್ಲಿ ಕರೀತಾರಲ್ಲ, ಹೃದಯಪೂರ್ವಕವಾಗಿ ಸ್ವೀಕರಿಸ್ತಾ ನೀನು ಯಾವಾಗಲೂ ಜೀವನದಲ್ಲಿ ನಗು ನಗುತ್ತಾ ಸಂತೋಷವಾಗಿರಬೇಕು. ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ದ ಗ್ರೇಟ್. ಅದಕ್ಕೆ ಅವನ ಶಕ್ತಿ ರೂಪಿಣಿ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲೋ ಹುಟ್ಟಿ ಬೆಳೆದ ಆ ಹೆಣ್ಣು ತನಗೆ ಪರಿಚಯವೇ ಇಲ್ಲದ ಒಂದು ಮನೆಗೆ ಬಂದು ಅದನ್ನು ಬೆಳಗ್ತಾ ನಿಂತ್ಕೊಳ್ಳಲ್ಲ. ಒಬ್ಬ ಗಂಡು ಹೊರಗಡೆ ಹೋಗಿ ಒಂದು ತಿಂಗಳು ಇಟ್ಟು ಬಂದರೆ ತನ್ನ ಮನೆಗೆ ಹೋದರೆ ಸಾಕು ಅನಿಸ್ಬಿಡುತ್ತೆ ಅವನಿಗೆ, ಹೋಮ್ ಸಿಕ್ ಆಗಿರುತ್ತೆ ಅವನಿಗೆ. ಆದರೆ ತಾನು ಆ ಬೆಳೆದ ಪರಿಸರ, ಅಪ್ಪ ಅಮ್ಮನ ಪ್ರೀತಿ, ಅಣ್ಣ ತಮ್ಮಂದರ ವಾತ್ಸಲ್ಯ ಎಲ್ಲವನ್ನು ಕಿತ್ಕೊಂಡು ಬಂದು ಇಲ್ಲಿಯ ವಾತಾವರಣಕ್ಕೆ ಬದಲಾಗಿ ಕಷ್ಟವೋ ಸುಖವೋ ನಿಂದನೆಯೋ ಅಪನಿಂದನೆಯೋ ಎಲ್ಲವನ್ನು ಸಹಿಸ್ಕೊಂಡು ಹೋಗ್ತಾಳಲ್ಲ, ಅವಳೇ ಜಗನ್ಮಾತೆ. ಅಂಥ ಎಲ್ಲ ತಾಯಿಯರಾದಂಥ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾ, ಆ ಜಗನ್ಮಾತೆಯಲ್ಲಿ ನನ್ನ ಈ ವಾಕ್ಪುಷ್ಪಗಳನ್ನು ಸಮರ್ಪಿಸ್ತಾ, ಕಟ್ಟ ಕಡೆಯ ಮಾತುಂದ್ರೆ ಮಗು, ಬಿ ಹ್ಯಾಪಿ ಆ್ಯಂಡ್ ಕೀಪ್ ಆನ್ ಸ್ಮೈಲಿಂಗ್. ನೀನು ನಗು ನಗುತ್ತಾ ಇರಬೇಕು ಮಗಳೇ, ಅದಕ್ಕೋಸ್ಕರವೇ ಇಷ್ಟೆಲ್ಲ ಹೊರತು ಬೇರೆ ಯಾವ ಉದ್ದೇಶವೂ ಇಲ್ಲ ಅಂತ ಹೇಳಿ ಈಗ ನನ್ನ ಮಾತನ್ನು ಸಂಪನ್ನಗೊಳಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮ ಅವರು ಪಾದ ಪೂಜೆಯನ್ನು ಮಾಡ್ತಾರೆ. ಪಾದ ಪೂಜೆ ಮುಗಿದ ತಕ್ಷಣ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ, ಕುಂಕುಮಾರ್ಚನೆ ಮುಗಿದ ತಕ್ಷಣ ನೀನು ಊಟಕ್ಕೆ ಹೋಗೋ, ನಾನು ಊಟಕ್ಕೆ ಹೋಗ್ತೀನಿ. ಊಟಕ್ಕೆ ಹೋಗಿ ಬಂದ ಮೇಲೆ ಮಾತುಗಳೇನಿಲ್ಲ, ನೀನು ಬಂದು ಒಬ್ಬೊಬ್ಬರಾಗಿ ಬಂದು ನಮಸ್ಕಾರವನ್ನು ಮಾಡಿ ಹೋಗಬಹುದು. ಇದು ನನಗೆ ಬಹಳ ಮುಖ್ಯವಾದುದು. ಯಾಕೆ ಅಂತ ಹೇಳಿದ್ರೆ, ಏನೋ ಅಪ್ಪಾಜಿ ಬಂದರು 11 ಗಂಟೆಯಿಂದ 12:30 ಸಕ್ಕತ್ತ ಭಾಷಣ ಮಾಡಿದ್ರು, ಹೊರಟು ಹೋದ್ರು ಅಂದ್ರೆ ಪ್ರಯೋಜನ ಏನಿಲ್ಲ. ನಾವೊಂದು ಪರ್ಪಸ್ಗೂ ನನಗೆ ಸರ್ವಾಗ ಸುಮ್ಮನೆ ಬಾಯಿ ಮಾತಲ್ಲಿ ಮಗಳೇ ನೀ ಒಳ್ಳೇದಾಗ್ಬೇಕಣೆ, ನೀನು ನಗ್ನಗ್ತಾ ಇರ್ಬೇಕು, ಬಿ ಹ್ಯಾಪಿ, ಕೀಪ್ ಆನ್ ಸ್ಮೈಲಿಂಗ್ ಅಂದ್ಬಿಟ್ರೆ ಏನಾಯ್ತು.